ರಂಗಾ, ಏನಮ್ಮ ಇನ್ನು ಇಲ್ಲೇ ಇದೀಯಾ? ರಾತ್ರಿ ಹತ್ತಾಗ ಮಲ್ಕೊಂಡಲ್ಲ, ಬೇಗ ಎಚ್ಚರಾಗ್ಲಿಲ್ಲ. ಇಷ್ಟೊತ್ತಿಗೆ ಅವ್ರ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋಗಿರತ್ತೆ. ಯಾವ್ದ್ರ ಏನಾಯ್ತ್ರ ಎಲ್ಲ ಸ್ಕೂಲ್ ಹುಡುಗರು ನಿಂತ ನಿಂತು ಬಿಟ್ಟಿದ್ದೀರಾ? ಭಂಗಮ್ಮ ಇನ್ನು ಬಂದಿಲ್ಲ. ತಿಂಡಿ ಏನ್ ಮಾಡ್ಬೇಕು ಗೊತ್ತಿಲ್ಲ. ಕಾರಿ ಪೆಟ್ರೋಲ್ ಎಷ್ಟು ಹಾಕ್ಬೇಕು ಗೊತ್ತಿಲ್ಲ. ತರಕಾರಿ ಏನ್ ತರಬೇಕು ಗೊತ್ತಿಲ್ಲ. ಬರ್ಕೋಬೇಡಿ ಸುಮ್ನೆ ಇರೋ. ಗಂಗಮ್ಮನ ಗ್ರೀನ್ ಸಿಗ್ನಲ್ ಇಲ್ದೆ ಈ ಮನೇಲಿ ಏನ್ ಕೆಲಸನೂ ನಡೆಯಲ್ಲ. ಗಂಗಮ್ಮನೋ ಇನ್ನೂ ಬಂದಿಲ್ಲ, ಏನ್ರ ಮಾಡೋದು? ಜನ ಏ ಜನ, ಗಂಟೆ ಏಳಾಯ್ತು, ಕಾಫಿ ತರಬೇಕು ಅನ್ನೋ ಜ್ಞಾನ ಇಲ್ವೇನೋ? ಬಂದೆ ಬಂದೆ. ಬೆಳಗಾದ ಕೂಡಲೇ ಒಂದ್ ಡೋಸ್ ಕಾಫಿ ಬಿಡದೆ ಹೋದ್ರೆ ತಲೆನೇ ಓಡಲ್ಲ ಅಂತ ಸಾವಿರ ಸತಿ ಹೇಳಿದೀನಿ. ಎಲ್ಲ ಹಾಳಾಗಿ ಹೋಗಿದ್ದೆ? ಗಂಗಮ್ಮ ಇನ್ನೂ ಬಂದಿಲ್ಲ. ಗಂಗಮ್ಮ ಮನೆಗೆ ಬಂದಿಲ್ವಾ? ಹಾಗಾದ್ರೆ ಚಾನ್ಸೋ ಚಾನ್ಸು, ಹೋಗೋ ಅಲ್ಲಿಟ್ಟು ರಾಮಾಯಣ ಪುಸ್ತಕ ತಗೊಂಬ ಹೋಗೋ. ರಾಮಾಯಣನ ಅದನ್ನು ಓದ್ಬೇಕಾದ್ರೂ ಗಂಗಮ್ಮ ಬರ್ಬೇಕಲ್ಲ. ಪೆಪ್ಪೆ, ಬೆಳಗಾಗಿದ್ ಕೂಡಲೇ ನಾ ರಾಮಾಯಣ ಓದ್ತೀನ. ರಾಮನ ಕಥಾ ಸಾರಾಮೃತ ಸಿಹಿ ಅದನ್ನ ಅನುಭವಿಸ್ತೀನಿ. ತಗೊಂಬ. ರಾಮಾಯಣ ಸಾರ ಈ ರೀತಿ ಸಕ್ಕರೆ ಹಾಕೊಂಡು ಕಾಫಿ ಕುಡಿದು ಎಷ್ಟು ದಿನ ಆಗಿತ್ತಪ್ಪ? ಏನ್ ಕತೆ ಬೇಡಿ ರೇ. ಗಂಗಮ್ಮ ಬಂದ್ರೆ ರಾಮಾಯಣದ ಸಾರ ಕುರುಕ್ಷೇತ್ರದ ಸಾರ ಆಗೋಗುತ್ತೆ. ಅಯ್ಯೋ ವಿವೇಕಿ, ಸಂಬಳ ಕೊಡೋ ಧಣಿನೇ ಹೆದರ್ಸ್ತಿದ್ಯೇನೋ? ಇದು ನನ್ನ ಮನೆ, ನನ್ನ ಕೈ, ನನ್ನ ಕಾಫಿ, ನನ್ನ ಇಷ್ಟ. ಲೋಚನ್ನ, ನಾಳೆಯಿಂದ ಪ್ರತಿನಿತ್ಯ ಗಂಗಾ ಬರೋದಕ್ಕೆ ಮುಂಚೆ ಹೀಗೆ ಸಕ್ಕರೆ ರಾಮಾಯಣ ಜೊತೆಲಿ ಒಂದು ಕಪ್ ಕಾಫಿ ಕೊಟ್ಬಿಡು. ಇವತ್ತಿಂದ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ ಕಣ. ಗಂಗಾ ಯಾವಾಗ ಬದಿಯಮ್ಮ? ಅದನ್ನ ಆಮೇಲೆ ಹೇಳ್ತೀನಿ. ಏನೋ ಚೆನ್ನ, ನಿನ್ನಂಥವ್ರಿಗೆ ಹೇಳೋದು ಹಿತ ಶತ್ರು ಅಂತ. ಅಂಕಲ್ಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಿದ್ದು ಸಕ್ಕರೆ ಹಾಕಿದ ಕಾಫಿ ತಂದ್ಕೊಟ್ಟಿದ್ಯಲ್ಲ, ಗೊತ್ತಿದ್ಯಾ ನಿಂಗೆ? ಅಯ್ಯೋ, ಕಾಫಿ ಸಕ್ಕರೆ ಹಾಕ್ಬಿಟ್ಟಿದ್ನ? ಇದನ್ನ ಕುಡಿದ್ರೆ ಏನಪ್ಪ ಆಗತಿ? ಬ್ಲಡ್ ಶುಗರ್ ನೆತ್ತಿಗೆ ಏರ್ಬಿಟ್ಟು ಅನಾಹುತ ಆಗ್ತಿತ್ತೆ. ನನ್ನ ಪುಣ್ಯ, ನೀನ್ ಬಂದು ಕಾಪಾಡ್ದೆ. ಇವತ್ತಿಂದ ಒಂದ್ ಸಂಬಳದಲ್ಲಿ 20 ರೂಪಾಯಿ ಕಟ್ ಮಾಡಿರ್ತೀನಿ. ಅಂಕಲ್, ನೀವ್ ಹಾಗೆ ಹೇಳಿದ್ಮೇಲೆ ಅದನ್ನ ಎದುರಿಸೋ ಧೈರ್ಯ ಯಾರಿಗಿದೆ? ಇವತ್ತಿನಿಂದ 20 ರೂಪಾಯಿ ಕಟ್. ಅಯ್ಯಯ್ಯೋ, ನನ್ನ ಸಂಬಳದಲ್ಲಿ ಯಾಕಮ್ಮ ಕಟ್ ಮಾಡ್ತೀರಾ? ಸಕ್ಕರೆ ನಾನ್ ಹಾಕ್ಲಿಲ್ಲ, ನಾನ್ ಹಾಕಿಲ್ಲ. ನೀನ್ ಹಾಕೊಳ್ಲಿಲ್ಲ, ಸಕ್ಕರೆ ಡಬ್ಬ ತಾನಾಗಿ ನಡ್ಕೊಂಡ್ ಬಿಡ್ತಲ್ಲ. ಇಲ್ಲ ಇಲ್ಲ, ಏನಿಲ್ಲ ಏನಿಲ್ಲ. ಅಯ್ಯೋ ದೇವ್ರೇ, ರಾಮಾಯಣದ ಮೇಲೆ ಎಷ್ಟೊಂದು ಪ್ರೀತಿ. ಏನಂತ, ನೀವು ರಿಟೈರ್ಡ್ ಜಡ್ಜ್, ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ಇದ್ದವರು. ನೀವೇ ಈ ರೀತಿ ಅಪರಾಧ ಮಾಡಿದ್ರೆ ನಿಮ್ಗೆ ಯಾರು ಶಿಕ್ಷೆ ಕೊಡ್ಬೇಕು? ಏನಾಗ್ತಾ ಇದೆಯೋ, ಸಕ್ಕರೆ ಹಾಕ್ಬೇಕಾಗ ತಗೊಂಬ. ಆಗ್ಲೇ 8 ಗಂಟೆ ಆಯ್ತು. ಸಾಕು ಅಂಕಲ್, ಸಾಕು ನಿಮ್ ನಾಟಕ. ನ್ಯಾಯಾಧೀಶರ ಕತೆ ಹೀಗಾಯ್ತು, ಇನ್ನು ಅವರೇನ್ ಮಾಡ್ತಿದ್ದಾರೋ? ಎಸ್ ರವಿ ಹಿಯರ್. ಹಾಯ್ ರವಿ ಡಾರ್ಲಿಂಗ್, ಹೌ ಆರ್ ಯು? ಹಾಯ್ ರಾಧಾ ಡಾರ್ಲಿಂಗ್. ರಾತ್ರಿ ನಿದ್ದೆ ಬಂತಾ? ಓ, ಎಲ್ಲಿ ನಿದ್ದೆ, ನಿನ್ನಲ್ಲೇ ಮನಸ್ಸು, ನಿನ್ನದೇ ಕನಸು. ನಿನ್ ಕನಸಿನಲ್ಲಿ ನಾನ್ ಬಂದಿದ್ದ? ವೆರಿ ಗುಡ್ ರಾಧಾ, ನೀ ತುಂಬಾ ಅದೃಷ್ಟವಂತೆ. ನನ್ ಕನಸಿನಲ್ಲಿ ನೀನ್ ಬಂದಿರ್ಲಿಲ್ಲ. ಇನ್ಯಾರು ಬಂದಿದ್ರು? ಓ, ಶಿ ಇಸ್ ಜಸ್ಟ್ ಎನ್ ಏಂಜಲ್. ಮೇನಕ್ಕೆ ಹಾಗೆ ಮೈ, ರಂಬೆ ಹಾಗೆ ಕೈ, ಊರ್ವಶಿ ಹಾಗೆ ಉಗುರು, ತಿಲೋತ್ತಮೆ ಹಾಗೆ. ಅಯ್ಯೋ ಅಯ್ಯೋ ಅಯ್ಯೋ, ಅವಳು ವರ್ಣನೆ ಬೇಕಾಗಿಲ್ಲ, ಏನ್ ಮಾಡಿದ್ರು ಹೇಳಿ. ಡಾರ್ಲಿಂಗ್ ಅಂತ ತಪ್ಪೊಂಡು ಕೆನ್ನೆ ಮೇಲೆ ಕೆನ್ನೆ ಇಟ್ಟು ಆಹಾಹಾಹಾ, ಅದೇನು ಆನಂದ ಕೊಟ್ಲು ಅಂತೀಯ ರಾಧಾ? ನಿಜವಾಗ್ಲೂ ಅವಳು ದೇವತೆನೆ. ದೇವತೆ ಅಲ್ಲ, ದೆವ್ವ, ದೆವ್ವ, ಪಿಶಾಚಿ. ಗಂಗಾ, ಗಂಗಾ, ಟೆಲಿಫೋನ್ನಲ್ಲಿ ಮಾತಾಡೋದನ್ನ ಕದ್ ಕೇಳ್ತೀಯ? ಕದ್ದೇನ್ ಕೇಳಲಿಲ್ಲ, ಸುಮ್ನೆ ಕೇಳಿದೆ. ಮೇಸ್ಟ್ರು ಮಗಳಾಗಿ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ನೋಡು, ನನ್ಗಿದೆಲ್ಲ ಹಿಡಿಸೋದಿಲ್ಲ. ನಂಗೂ ಆ ಹುಡುಗಿ ಹಿಡಿಸಲ್ಲ. ಯಾವ ಹುಡುಗಿ? ಯಾವ ಹುಡುಗಿ? ಅವಳೆ, ಆ ರಾಧಾ, ಹೆಣ್ಣು ಅನ್ನೋ ನಾಚಿಕೆ ಬಿಟ್ಟು ಹಾಗ ಮಾತಾಡೋದು? ಚೇ, ನೀನ್ ಬಟ್ಟೆ ಹಾಕೊಂಡ್ ಬಾ, ಮಾಡ್ತೀನಿ. ಏನು ಏನು ಮಾಡ್ತೀಯಾ?
ರಿಟೈರ್ಡ್ ಜಡ್ಜ್ ರಂಗರಾವ್ ಗೊತ್ತು ತಾನೆ? ಅವರು ಗೊತ್ತು, ಅವ್ರ ಅಪ್ಪನೂ ಗೊತ್ತು. ಓಹೋ, ಸರಿ ಸರಿ, ನಿನ್ನ ರಾಧನ್ ಕೇಸ್ನ ಅವ್ರ ಹತ್ರ ತಗೊಂಡು ಹೋಗ್ತೀನಿ. ನ್ಯಾಯ ಅವರೇ ಹೇಳಿ. ಗಂಗಾ, ಗಂಗಾ ದೇವಿ, ಗಂಗಾ ಭಾಗಿರತಿ, ನನ್ನ ಮಾತುಗಳು ಪ್ಲೀಸ್. ಬೇಡ ಬೇಡ ಬೇಡ. ಹಲೋ ಹಲೋ, ಅಯ್ಯೋ ಹೋಯ್ತು, ಹೊರಟೋಯ್ತು. ಗಂಗಾ ಕಾಶಿ ಬಿಟ್ಟು ಕಲ್ಕತ್ತಾ ತನಕ ಹೊರಟೋಯ್ತು. ಸಮುದ್ರ ಸೇರಿದ್ರೆ ಪ್ರಣಯ ಗ್ಯಾರಂಟಿ. ಅಯ್ಯಯ್ಯೋ ಅಯ್ಯಯ್ಯೋ, ಸೇದಿ ಸೇದಿ, ಯಾರು ಇಲ್ಲ ಸೇದಿ. ಅಯ್ಯ ಅಯ್ಯ, ಜೀವ ಎಷ್ಟು ಸಂತೋಷ ಪಡ್ತಾ ಇದೆಯಪ್ಪ. ರೆಡ್ ಲೈಟ್, ರೆಡ್ ಲೈಟ್, ರೆಡ್ ಲೈಟ್. ಏನೋ ಅದು, ಗಂಗಮ್ಮ ಬರ್ತಿದ್ದಾರೆ. ರಾಯ್ರೆ, ಹಾಗಾದ್ರೂ ಮನೆ ಒಳ್ಳೆ ತಡೆಯೋ. ಹೇಗೆ ತಡೆಯೋದು, ಪ್ರವಾಹ ಬಂದಾಗ ಬರ್ತಿದ್ದಾರೆ. ಈ ಮನೆಯಲ್ಲಿ ನೆಮ್ಮದಿಯಾಗಿ ಅಗ್ನಿಕಾರ್ಯ ಮಾಡೋದಕ್ಕೂ ಸ್ವಾತಂತ್ರ್ಯ ಇಲ್ಲ. ಯಾವುದಕ್ಕೂ ಒಂದು ಲಿಮಿಟ್ ಇರ್ಬೇಕು. ಬಾತ್ಟಬ್ನಲ್ಲಿ ಮಲಕೊಂಡು ಲವ್ ಅಂತೆ, ಲವ್ ನಾಟ್ಕೇನೇ ಇಲ್ಲ. ವಯಸ್ಸಾಗಿದೆ, ಏನ್ ಪ್ರಯೋಜನ? ವಿವೇಕ ಬರ್ಲಿಲ್ವೇ? ಯಾರ್ ಹೇಳ್ತಿದ್ದೀಯಮ್ಮ? ಅದು ಆ ಮರಕ್ಕೆ ಸಿಗಾರ್ ಸೇರ್ಬಾರ್ದು ಅಂತ ಡಾಕ್ಟರ್ ಎಷ್ಟು ಸಾರಿ ಹೇಳಿದ್ದಾರೆ. ಗಮನ ಇದ್ಯಾ, ಕೋಣನ್ ಮುಂದೆ ಕಿಂದ್ರಿ ಬಾರಿಸೋ ಹಾಗೆ ಎಷ್ಟು ಕೂಕೊಂಡ್ರೆ ಏನ್ ಪ್ರಯೋಜನ? ಏ ಮುಟ್ಟಾಳ, ಕೆಂಡನ ಬಟ್ಟೆಲ್ ಮುಚ್ಚಿಟ್ಕೊಳಕಾಗುತ್ತೇನೋ? ಎಸೆಯೋದನ್ನ ಸಿಕ್ಕಲ್ಲ. ಅವಿವೇಕಿ, ಗಂಗಾ ಕಾಣ್ಬಾರ್ದು ಅಂತ ಚುಟ್ಟ ಹಚ್ಚಿ ಜೇಬ್ನಲ್ಲಿ ಇಟ್ಕೊಂಡಿದ್ಯಾ ಅಯೋಗ್ಯ. ಗಂಗಾ ಇವನೇನ್ ಮಾಡ್ದ ಗೊತ್ತೇನು? ನೀವು ಮಹಡಿ ಮೇಲಿದ್ದಾಗ ಚುಟ್ಟ ಹತ್ತಿಸ್ಬಿಟ್ಟು ಗಂಗವ್ವ ಇಲ್ಲ ಒಂದೊಂದು ಸೇದ್ಬಿಡಿ ರಾಯ್ರೆ ಅಂತಾನೆ. ಇದು ನನ್ನ ಆರೋಗ್ಯ ನೋಡ್ಕೊಳ್ಳೋ ರೀತಿ ಇದು. ಏನೋ ಮುಖ ನೋಡ್ತಿದ್ರಿ ಆಜ್ಕಲ್. ಬೈದ್ಬಿಟ್ಟೆ ಗಂಗಾ. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ, ಗಾದೆ ಮಾತು ಸುಳ್ಳಾಗುತ್ತಾ? ನೀವು ನಾಟಕ ಆಡ್ತೀರಾ, ನಿಮ್ ಮಗನೂ ನಾಟಕ ಆಡ್ತಾರೆ, ಪರದೆ ಒಂದಿಲ್ಲ ಅಷ್ಟೇ. ಅವನೇನಮ್ಮ ಮಾಡ್ದ? ಬಾತ್ ಟಬ್ನಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಇನ್ನೂ ಬಿದ್ದಿಲ್ಲ, ಬೀಳೋಕ್ ಬೇಕಾದ ಸಿದ್ಧತೆ ಎಲ್ಲ ಮಾಡ್ಕೋತಿದ್ದಾರೆ. ಅಂದ್ರೆ? ಅಂದ್ರೆ ರವಿ, ರಾಧಾ ಯಾರು? ರಾಧಾ? ಯಾವ ರಾಧಾ? ಓ, ಅಷ್ಟು ಗೊತ್ತಿರೋ ಡ್ಯಾಡಿ. ರಾಧಾ ಅಂದ್ರೆ ರಾಧಾ, ಅದೇ ರಾಧಾ. ರಾಧಾ ಅಂದ್ರೆ ರಾಧಾ, ಕೃಷ್ಣ ಅಂದ್ರೆ ಕೃಷ್ಣ, ಅದೆಲ್ರಿಗೂ ಗೊತ್ತಿದೆ. ದ್ವಾಪರ ಯುಗ ಆಗಿದ್ರೆ ಕೃಷ್ಣಂಗ್ ಸೇರಿದ ರಾಧಾ ಅಂತ ಸುಮ್ನೆ ಇರಬಹುದಿತ್ತು. ಈ ಲೇಟೆಸ್ಟ್ ರಾಧಾ ಯಾರು ಅಂತ ಕೇಳಿ ಅಂಕಲ್. ಓ ಡಾರಿ, ದಿಸ್ ಇಸ್ ಟೂ ಮಚ್. ಪ್ರತಿ ವಿಷಯದಲ್ಲಿ ಇವಳು ಈ ತರ ಇಂಟರ್ಫಿಯರ್ ಮಾಡ್ತಿದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಅವಳು ಮಾತು ಕೇಳ್ಕೊಂಡು ನೀವು ನನ್ನ ಪ್ರಶ್ನೆ ಕೇಳ್ತೀರಾ, ರಾಧಾ ಯಾರು ಅಂತ? ನೋಡಿ, ರಾಧಾ ಕೃಷ್ಣ ಅಂತ ಅವನ ಸ್ನೇಹಿತ, ಅವನ ಪ್ರೀತಿಯಿಂದ ರಾಧಾ ಅಂತ ಕರಿತೀವಿ. ಓ, ಏನು ಅಬ್ಜೆಕ್ಷನ್? ನೋ ನೋ, ಕೇಳಿದೇನಮ್ಮ. ರಾಧಾ ಕೃಷ್ಣನ್ ರಾಧಾ ಅಂತ ಕರೀತಾನೆ, ಶಾರದಾ ಪ್ರಸಾದನ್ ಶಾರದಾ ಅಂತಾನೆ, ಗೌರಿಶಂಕರನ ಗೌರಿ ಅಂತಾನೆ. ಇದರಲ್ಲಿ ಏನಮ್ಮ ತಪ್ಪು? ಸರಿ, ನಿಮ್ಮ ರಾಧಾ ಕೃಷ್ಣನಿಗೆ ಹೆಣ್ಣಿನ ಧ್ವನಿ ಯಾಕಿತ್ತು? ಹೆಣ್ಣಿನ ಧ್ವನಿ ಯಾಕಿತ್ತು? ಯಾರು ಗೊತ್ತು? ಮೊದಲು ಅವನ್ ಕರ್ಕೊಂಡು ಹೋಗಿ ಎಂಟಿ ಸ್ಪೆಷಲಿಸ್ಟ್ ಅಂತ ತೋರಿಸು. ಎಂಟಿ ಸ್ಪೆಷಲಿಸ್ಟ್ ಏನ್ ಬೇಕಾಗಿಲ್ಲ, ನಿಮ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದ್ರೆ ಸಾಕು. ಏ, ಅದೆಲ್ಲ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ರವಿ, ಹುಡುಗಿ ಜೊತೆ ಮಾತಾಡೋದೇನು ತಪ್ಪಲ್ಲ, ಆದ್ರೆ ಯಾವ ಹುಡುಗಿ ಬಗ್ಗೆ ಅಪ್ಪನ ಹತ್ರ ಧೈರ್ಯವಾಗಿ ಹೇಳಕ್ಕಾಗದೆ ಸುಳ್ಳು ಹೇಳಬೇಕಾಗಿರುತ್ತೋ ಅಂತ ಹುಡುಗಿನ ಭೇಟಿ ಆಗೋದು ಅಷ್ಟಾಗ ಒಳ್ಳೇದಲ್ಲಪ್ಪ. ಇಷ್ಟರ ಮೇಲೆ ನೀನ್ ಇಷ್ಟ ಹೊಸ ಹುಡುಗಿ ಮೇನಕೆಯಂತೆ ಮೈ ರಂಭೆಯಂತೆ ಕೈ. ಕೊಟ್ಟಿರೋ ಹೋಮ್ವರ್ಕ್ ನ ಎಲ್ಲರೂ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ. ಸರಿ ಸರ್. ಟೈಮ್ ಎಷ್ಟು ಗೊತ್ತಪ್ಪ? ನೀನು ಬಂದ ತಕ್ಷಣ ಗೊತ್ತಾಯ್ತು. ಪುಟಾಣಿಗಳ, ಇವತ್ತಿನ ಪಾಠ ಮುಗೀತು, ಹೋಗ್ಬಿಟ್ಟು ಬನ್ನಿ. ದಯಮಾಡಿ ಇಂದಿನ ಹೌಸ್ ಸರ್ಜನ್ಗಳೇ, ಮುಂದಿನ ಮೇಧಾವಿ ಡಾಕ್ಟರ್ಗಳೇ, ಜನರು ಪ್ರಾಣ ಉಳಿಸೋ ಡಾಕ್ಟರ್ಗಳೇ ಹಾಗೂ ಪ್ರಾಣ ತೆಗೆಯೋ ಡಾಕ್ಟರ್ಗಳೇ, ನಾನೊಬ್ಬ ಮುಟ್ಟಾಳ ಅಂತ ಇಡೀ ಜಗತ್ತಿಗೆ ಗೊತ್ತು. ಆದರೂ ಈ ಕಟು ಸತ್ಯ ಒಬ್ಬನೇ ಒಬ್ಬ ಮಹಾಶಯನಿಗೆ ಗೊತ್ತಿಲ್ಲ. ಅವನೇ ಮಹಾ ಮುಟ್ಟಾಳ, ನನ್ನ ಸೋದರ ಮಾವ. ರಾಜಕೀಯದಲ್ಲಿ ಮಂತ್ರಿ ಆಗಬೇಕು ಅಂತಿರೋ ನನ್ನನ್ನ ಮೆಡಿಕಲ್ನಲ್ಲಿ ಧನವಂತರಿ ಮಾಡಬೇಕು ಅನ್ನೋ ಛಲದಿಂದ ನನ್ನನ್ನು ಮೆಡಿಕಲ್ಗೆ ಸೇರಿಸಿ ನನ್ನ ಪ್ರಾಣ ತಿಂತಾ ಇದ್ದಾನೆ ಆ ಕಂಟ್ರಿ. ಪಾಪ, ಒಂದನೇ ತಾರೀಕು ಬಂತು ಅಂದ್ರೆ 1,000 ರೂಪಾಯಿ ಕೊಟ್ಟು ಹೋಗ್ತಾನೆ. ನಾನು ಮೆಡಿಕಲ್ನಲ್ಲಿ ಒಂದು ಮೆಟ್ಲು ಹತ್ತಿಲ್ಲ ಅನ್ನೋ ಸತ್ಯ ಏನಾದರೂ ಅವನಿಗೆ ಗೊತ್ತಾದ್ರೆ
ಒಂದೊಂದು ಸಾವಿರಕ್ಕೆ ಒಂದೊಂದು ಅಂಗಾಂಗದಂತೆ ನನ್ನನ್ನ ಕತ್ತರಿಸಿ ಬಿರಿಯಾನಿ ಮಾಡಿ ನಿಮಗೆಲ್ಲ ಬಡಿಸ್ತಾನೆ. ಆದ್ದರಿಂದ ನಮ್ಮ ಮಾವ ಬರೋ ಈ ದಿವಸ ನೀವೆಲ್ಲ ಸೇರಿ ನನ್ನ ಪ್ರಾಣ ಉಳಿಸಿ, ನಮ್ಮ ಮಾವಂಗ ನನ್ನ ಮೇಲೆ ಭರವಸೆ ಮೂಡಿಸಿ, ಬರ್ತಾ ಇರೋ ಪಾಕೆಟ್ ಮನಿ ಕಂಟಿನ್ಯೂ ಮಾಡುವಾಗ ನೋಡ್ಕೊಳ್ಳಿ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ. ಮುದುಕೃಷ್ಣ ಮುದುಕೃಷ್ಣ, ನಿಮ್ಮ ಮಾವ ಬರ್ತಾ ಇದ್ದಾರೆ ಕಣೋ. ಹಾ ಎಲ್ಲೋ, ಅಯ್ಯಯ್ಯೋ ಬಂದೇ ಬಿಟ್ನಲ್ಲ, ಈಗೇನು ಮಾಡೋದು? ಹೋಗೋ, ಯಾರಿಗಾದ್ರೂ ಆಪರೇಷನ್ ಮಾಡೋ. ಆಪರೇಷನ್ ಕೋಟ್ ಕೈ ಕತ್ತರಿ ಸಾಕು. ಮರೆಯಣ ಮರೆಯಣ. ಏನೋ, ನಿನ್ಗೀಗ ದೊಡ್ಡ ರೋಗ ಬಂದಿದೆ ಕಣೋ. ಏನಂದ್ರೆ? ಹಾಗಂತ ಒಂದ್ ಸಣ್ಣ ಆಟ ಆಡ್ಬೇಕು ಅಷ್ಟೇ, ಏನಿಲ್ಲ ಕಣೋ. ನೀ ಟೇಬಲ್ ಮೇಲೆ ಮಲ್ಕೊಂಡ್ರೆ ಸಾಕು, ನಾನು ಈ ಸ್ಟೆತೋಸ್ಕೋಪ್ ಇಟ್ಟು ನಿನ್ ಪರೀಕ್ಷೆ ಮಾಡ್ತೀನಿ ಅಷ್ಟೇ. ಯಾತಕ್ಕೋಸ್ಕರ ಈ ನಾಟಕ? ಹಾಗಾದ್ರೆ 1,000 ರೂಪಾಯಿ ಆಗುತ್ತೆ. ಲೇ, ನಮ್ಮ ಮಾವ ಕೊಡೋದೆ 1,000 ರೂಪಾಯಿ ಅಲ್ಲೋ. 500 ರೂಪಾಯಿ. ಲೇ ಮರ್ಯಾಣ, ನಿನ್ಗೆ ಯಾಕೋ ಇಷ್ಟೊಂದು ದುರಾಸೆ, 2,000 ಕಮ್ಮಿ ಮಾಡ್ಕೊಳ್ಳೋ. ನೋಡಿ, ನಮಗೂ ನಿಮಗೂ ಚೌಕಾಸಿ ಬೇಡ. ಟೇಬಲ್ ಮೇಲೆ ಮಲ್ಕೊಳಕ್ಕೆ 50 ರೂಪಾಯಿ, ಸ್ಟೆತೋಸ್ಕೋಪ್ ಮೈ ಮೇಲೆ ಇಡ್ಸ್ಕೊಳಕ್ಕೆ, ನೀವು ಹೇಳ್ದಾಗೆಲ್ಲ ಕೇಳಕ್ಕೆ 50 ರೂಪಾಯಿ. ಓಕೆನಾ? ಅವನೆಲ್ಲಿ? ನಮ್ಮ ಮುದ್ದು ಕೃಷ್ಣ. ಅಯ್ಯೋ, ಅದನ್ಯಾಕೆ ಕೇಳ್ತೀರಾ? ಅವನ್ ಸಿಕ್ಕಾಪಟ್ಟೆ ಬ್ಯುಸಿ, ಪುರ್ಸೊತ್ತ ಇಲ್ಲ. ಬೆಳಗ್ಗೆ ಒಂದು ಆಪರೇಷನ್, ಸಂಜೆ ಒಂದು ಆಪರೇಷನ್, ರಾತ್ರಿ ಒಂದು ಆಪರೇಷನ್. ಮಾಂಸ ಮಾರೋ ಕಟ್ಕ ಕೂಡ ಅಷ್ಟೊಂದು ಕತ್ತರ್ ಸಾಕಲ್ಲ, ಸೂಟ್ ಹೊಲಿಯೋ ಟೈಲರ್ ಕೂಡ ಅಷ್ಟೊಂದು ಹೊಲಿಗೆ ಆಗಲ್ಲ. ಏನ್ರಪ್ಪ ನಾನು ಹೇಳ್ತಾರೆ? ನನ್ನ ಅಡಿಯ ಅಂದ್ರೆ ಸಾಮಾನ್ಯನ ಧನವಂತ್ರಿ ಅವತಾರ, ಇವತ್ತಲ್ಲ ನಾಳೆ ಅವನು ದೊಡ್ಡ ಡಾಕ್ಟರ್ ಆಗ್ತಾನೆ. ಆಗ್ತಾನೆ ಏನ್ ಬಂತು ಅಂಕಲ್? ಆಗೋಗ್ಬಿಟ್ಟಿದಾನೆ. ಆ ದೊಡ್ಡ ಡಾಕ್ಟರ್ ತಕ್ಕಾಗೆ ದೊಡ್ಡ ಥರ್ಮಾಮೀಟ್ರು, ದೊಡ್ಡ ಸ್ಟೆತಾಸ್ಕೋಪ್ ಎಲ್ಲ ದೊಡ್ಡ ದೊಡ್ಡದಾಗೆ ತರಿಸ್ಕೊಡ್ಬೇಕು. ನನ್ನ ಮುದ್ದು ಕೃಷ್ಣ, ಈಗ ನಾನು ಏನೇ ಹೇಳಿದ್ರು ಹೌದು ಹೌದು ಅಂತ ಇರ್ಬೇಕು, ಬೇರೆ ಏನು ಮಾತಾಡಬಾರ್ದು. ಅದಕ್ಕೆ ಎಕ್ಸ್ಟ್ರಾ 50 ರೂಪಾಯಿ ಚಾರ್ಜ್ ಆಗುತ್ತೆ. ಅದಕ್ಕೂ ಚಾರ್ಜ್ ಏನೋ ಕಣ್ತಗೆ. ನೆನ್ನೆ ರಾತ್ರಿ ನೀನ್ ಹಳಸಿ ತೊವೆಯನ್ನ ತಿಂದಿದ್ಯಾ? ಹೌದಾ ಹೌದಾ. ಅದಕ್ಕೆ ನಿನ್ ಹೊಟ್ಟೆ ಹೀಗ್ ಊದ್ಕೊಂಡಿದೆ. ಹೌದಾ ಹೌದಾ. ಅದಕ್ಕೆ ಅಜೀರ್ಣ ಆಗಿದೆ. ಹೌದಾ ಹೌದಾ. ಹೃದಯದಲ್ಲಿರೋ ರಕ್ತ ಎಲ್ಲ ಲಂಗ್ಸ್ ಗೆ ಪಂಪ್ ಆಗ್ತಾ ಇಲ್ಲ. ಹೌದಾ ಹೌದಾ. ಹಾರ್ಟ್ ಅಲ್ಲಿರೋ ರಕ್ತ ಎಲ್ಲ ಮಲಮೂತ್ರದಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಹೌದಾ ಹೌದಾ. ಅದಕ್ಕೆ ಬ್ರೈನ್ ಡಲ್ ಆಗಿದೆ. ಹೌದಾ ಹೌದಾ. ತಕ್ಷಣ ಬ್ರೈನ್ ಅನ್ನ ಆಪರೇಷನ್ ಮಾಡ್ಬೇಕು. ಹೌದಾ ಹೌದಾ. ಏನೇ ಯಾಕು ತೋರ್ತಾ ಇದೀಯಾ? ಗುಡ ಮರಳಿಂದ ನಮ್ಮ ಮಾವ ಬರ್ತಾನೆ, ಅವನೊಬ್ಬ ಶುದ್ಧ ಮುಟ್ಟಾಳ, ಅವನ ಫೂಲ್ ಮಾಡ್ಬೇಕು. ಹೋಗಿ ಆಗ ಆಗ್ ಮಾಡು ದುಡ್ಡು ಚಾಕು ತೋರ್ಸಿಯಾ, ತಗೊಂಡಿ ದುಡ್ಡು. ನಗ್ರು ನಗ್ರು, ನಮ್ಮ ಮಾವ ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ ಅಂತ ನಗ್ತಾ ಇದ್ದೀರಾ? ಇವತ್ತಲ್ಲ ನಾಳೆ ಈ ಕಾಲೇಜನ್ನ ಬಿಟ್ಟು ರಾಜಕೀಯಕ್ಕೆ ಧುಮುಕ್ತೀನಿ, ಪಾರ್ಟಿ ಕಟ್ಟಿ ಎಲೆಕ್ಷನ್ಗೆ ನಿಂತ್ಕೋತೀನಿ, ಮಿನಿಸ್ಟರ್ ಆಗ್ತೀನಿ. ಆಗ ಇದೇ ಮಾವನ್ನ ನನ್ನ ಚಮಚ ಆಗಿ ಇಟ್ಕೋತೀನಿ. ಆಗ ಅವನು ಮಂತ್ರಿ ಮುದ್ದು ಕೃಷ್ಣರವರಿಗೆ, ಮಂತ್ರಿ ಮುದ್ದು ಕೃಷ್ಣರವರಿಗೆ. ಬಾ ವಾಪಸ್ ಬಾ, ನಿನ್ನ ಕಲ್ಪನಾ ಲೋಕದಿಂದ ವಾಪಸ್ ಬಾ. ಹಾಯ್ ರವಿ. ಹಾಯ್ ಸುರೇಖಾ. ಏ, ಆಸ್ಪತ್ರೆಯಲ್ಲಿ ಏನಿದೆ? ಅಲ್ಲ ಮೈ ಹುಷಾರಿಲ್ಲ ಅದಕ್ಕೆ. ಅದಕ್ಕೆ ಚೆಕಪ್ ಮಾಡಿಸ್ಕೊತಾ ಇದ್ದೀನಿ. ನೀನ್ ಈ ರೀತಿ ತಗೊಂಡ್ರೆ ನಾನು ಹೇಗೆ ಚೆಕಪ್ ಮಾಡೋದು? ಸ್ಟೆತೋಸ್ಕೋಪ್ ಎಲ್ಲಿಡೋದು? ನನ್ನ ಹಾರ್ಟ್ ಬೀಟಿಂಗ್ ಚೆಕಪ್ ಮಾಡೋಕೆ ನಿನ್ ಸ್ಟೆತೋಸ್ಕೋಪ್ ಇಂದ ಸಾಧ್ಯ ಇಲ್ಲ. ಇಟ್ಸ್ ಪಾಸಿಬಲ್ ಓನ್ಲಿ ಬೈ ಯುವರ್ ಹಾರ್ಟ್ ಬೀಟಿಂಗ್. ಡಾಕ್ಟರ್ ರವಿ ತುಂಬಾ ಲಕ್ಕಿ, ಇವತ್ತೊಂದು ಫಸ್ಟ್ ಕ್ಲಾಸ್ ಕೇಸ್ ಸಿಕ್ಬಿಟ್ಟಿದೆ. ಡಾಕ್ಟರ್ ಮುರಳಿ ಎಕ್ಸಾಮಿನ್ ಮಾಡ್ತೀನಿ ಅಂದ್ರೆ ಒಪ್ಕೊಳ್ಳೇ ಇಲ್ಲ. ಎಸ್, ಡಾಕ್ಟರ್ ರವಿನೇ ನೋಡ್ಬೇಕು ಅಂದ್ಲು. ಅದಕ್ಕೆ ಅಲ್ಲಿ ಇಲ್ಲಿ ಜನ ಮಾತಾಡ್ಕೊಳ್ಳೋದು ರವಿ ನಡತೆ ಚೆನ್ನಾಗಿಲ್ಲ ಅಂತ. ಮಾತಾಡ್ಕೊಳ್ಳೋರ್ ಬಾಯಿಗೆ ಮಣ್ಣು ಹಾಕಿ. ಡಾಕ್ಟರ್ ರವಿ ಡಿಸ್ಟಿಲ್ಡ್ ವಾಟರ್ ಇದ್ದ ಹಾಗೆ, ತುಂಬಾ ಪ್ಯೂರ್, ಎಲ್ರ ಹತ್ರನೂ ಸಲಿಗೆ ಎಂದಿರ್ತಾರೆ ಅಷ್ಟೇ. ಸ್ವಲ್ಪ ಲೋ ಬಿ ಪಿ ಇದೀರಾದ? ನೀವು ದೂರ ಇದ್ದೀರಲ್ಲ ಅದಕ್ಕೆ. ಜಸ್ಟ್ ಯು ಕಿಸ್ ಮಿ ಒನ್ಸ್, ಎಲ್ಲ ಸರಿ ಹೋಗುತ್ತೆ. ಲೇಟಾಗಿ ಮಲ್ಕೊಳ್ಳೋದನ್ನ ಕಡಿಮೆ ಮಾಡು. ಈ ಟ್ಯಾಬ್ಲೆಟ್ಸ್ ತಗೋ, ಒಂದು ವಾರ ಬಿಟ್ಟು ಮತ್ತೆ ಚೆಕಪ್ಗೆ ಬಾ.
ಒಂದು ವಾರದ ತನಕ ನಿನ್ನ ನೋಡಿದೆ. ಹೇಗಿರೋದು ರವಿ? ಫೋನ್ ಮಾಡ್ತೀನಿ ಅವಾಗ ಬಾ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ ಕಮಲಾ? ಹಾಯ್ ಹ್ಯಾಂಡ್ಸಮ್. ಹಾಯ್ ಸ್ವೀಟ್ ಹಾರ್ಟ್. ನಾಳೆ ಏನ್ ಪ್ರೋಗ್ರಾಮ್ ನಿಂದು? ನಿನಗೋಸ್ಕರ ಫ್ರೀ ಆಗಿದ್ದೀನಿ. ವೆರಿ ಗುಡ್. ಸೊ ನಾಳೆ ಸಾಯಂಕಾಲ ಎಕ್ಸಾಕ್ಟ್ಲಿ ಅಟ್ 4:30 ಗಾಂಧಿ ಪಾರ್ಕ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಎಕ್ಸಾಕ್ಟ್ಲಿ ಅಟ್ 4:30. ಡೋಂಟ್ ಫರ್ಗೆಟ್. ಬಾಯ್. ಗಾಂಧಿ ಪಾರ್ಕ್ ಮಾಡ್ತೀನಿ. ರಾಧಾ 359-33. ಹಲೋ ಹಲೋ. ಹಾಯ್ ಡಾಕ್ಟರ್, ರವಿ ಹಿಯರ್. ಹಾಯ್ ಪ್ರಿನ್ಸ್, ಹೌ ಆರ್ ಯು? ಫೈನ್. ನಾಳೆ ಸಂಜೆ ಫ್ರೀ ತಾನೆ? ಓ, ನಿನಗೋಸ್ಕರ ಫ್ರೀ ಆಗಿ ಇಟ್ಕೊಂಡಿದ್ದೀನಿ. ಫ್ರೀ ಅಂತೆ, ಫ್ರೀ ಕಳ್ರಂಡೆ. ಏನದೇನದೆ? ಏನಿಲ್ಲ ಚಿನ್ನ, ನಿನ್ ಧ್ವನಿ ಕೇಳ್ತಾ ಇದ್ರೆ ಲಾಡು ಉಂಡೆ ತಿಂದಾಗಿರುತ್ತೆ ಅಂತೆ. ನಾಳೆ ಸಂಜೆ 4:00 ಗಾಂಧಿ ಪಾರ್ಕ್ ಬರ್ತೀಯ ಬಂಗಾರಿ? ಓ ಎಸ್, ಬರ್ತಾಳಂತೆ. ಓ 296-99 ಮೀನಾ ಅಂತೆ. ಹಲೋ. ಹಾಯ್ ಬಂಗಾರಿ. ಯಾವನೋ ನನ್ ಬಂಗಾರೇನ್ ನಾನು? ಮೀನು ಅಲ್ವಾ ಮಾತಾಡೋದು? ಮೀನಾನ? ಕರಿತೀನಿ ರೀ, ಫೋನ್ ಕೊಡಿಲಿ. ಮೀನಾಕ್ಷಿ ಹೇರ್. ಓ ಡಬಲ್ ಡಾರ್ಲಿಂಗ್, ದಿಸ್ ಇಸ್ ರವಿ. ಓ ರವಿ, ಫೋನ್ನಲ್ಲಿ ಮಾತಾಡೋ ಬದಲು ಎದುರುಗಡೆ ಬರಬಾರ್ದಾಗಿತ್ತ? ಬಂದ್ರೆ ಏನ್ ಮಾಡ್ತೀಯ? ಕೆನ್ನೇನ ಕಚ್ಚಿ ಬಿಡ್ತಿದ್ದೆ. ಅಯ್ಯೋ ರಾಕ್ಷಸಿ. ಏ ಡಾರ್ಲಿಂಗ್, ಏನಂದೆ? ನಿನ್ನ ಬೈಡುರಿಯ, ಇಲ್ಲೊಂದು ಹೆಣ್ಣು ಪಿಶಾಚಿ ಇದೆ, ಅದನ್ನ ನಾನಿರುವಾಗ ಬೇರೆ ಯಾವ ಹೆಣ್ಣತ್ರನೂ ಮಾತಾಡ್ಕೊಡ್ದು. ಎಲ್ಲಾದ್ರೂ ಉಂಟಾ? ನಿನಗಾಗಿ ನಾನು, ನನಗಾಗಿ ನೀನು. ಪ್ರಾಣೇಶ್ವರಿ, ನಾಳೆ ಸಂಜೆ 4:00 ಗಾಂಧಿ ಪಾರ್ಕ್ ಬರ್ತೀಯ ಚಿನ್ನ? ಖಂಡಿತ ಬರ್ತೀನಿ. ಓಕೆ, ಮುತ್ತು ಬೇರೆ ಕೊಡ್ತಾಳೆ ಮುತ್ತು. ಕಮಲಾ, ರಾಧಾ, ಮೀನಾ, ಇನ್ಯಾರು? ಹಾ ಉಷಾ. ಉಷಾ, ರವಿ, ನಾನೊಂದ್ ಮಾತು ಕೇಳ? ಧಾರಾಳವಾಗಿ ಕೇಳು. ನೀನು ನನ್ನ ಪ್ರೀತಿಸೋದ್ ನಿಜ ತಾನೆ? ಆಫ್ ಕೋರ್ಸ್, ನಾನು ನಿನ್ನ ಪ್ರೀತಿಸ್ತೀನಿ. ಹೂಗಳನ್ನ ಪ್ರೀತಿಸ್ತೀನಿ, ಈ ಉದ್ಯಾನವನ ಪ್ರೀತಿಸ್ತೀನಿ, ಹಾರಾಡ್ತಾ ಇರೋ ಚಿಟ್ಟೆಗಳನ್ನ ಪ್ರೀತಿಸ್ತೀನಿ. ಅಲ್ಲಿ ನೋಡು, ಆ ನಾಯಿನೂ ಪ್ರೀತಿಸ್ತೀನಿ. ನನ್ನ ಪ್ರೀತಿ ಒಬ್ಬರಿಗೋಸ್ಕರ ಅಲ್ಲ ಕಮಲಾ ಡಾಲೆ, ಮೈ ಲವ್ ಇಸ್ ಯೂನಿವರ್ಸಲ್. ಯು ನಾಟಿ. ಅಯ್ಯಯ್ಯೋ, ಇವಳೆ ಅಖಿಲಿಗೆ ಬಂದು? ಹೌದು, ಇವಳೆ ಅಖಿಲಿಗೆ ಬಂದು? ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ನೀನ್ ಇಲ್ಲೇ ಹೊತ್ಕೊಂಡಿರು, ನಾನು ಉಪಾಯವಾಗಿ ಅವಳನ್ನ ಸಾಕಾಗ್ಬಿಟ್ ಬರ್ತೇನೆ. ಓಕೆ. ಹಾಯ್ ರಾಧಾ. ಹಾಯ್ ಪ್ರಿನ್ಸ್. ರಾಧಾ, ಇದೇ ನೀನ್ ಇಲ್ಲಿ? ಏತುಂಟ, ನೀನೇ ಫೋನ್ ಮಾಡಿ ಬಾ ಅಂತ ಕರೆದು. ನಾನೇ ಫೋನ್ ಮಾಡಿದೆ? ನೀನೇ 4:30 ಪಾರ್ಕ್ ಹತ್ರ ಬಾ ಅಂತ ಕರೆದ್ಬಿಟ್ಟು. ಅಯ್ಯಯ್ಯೋ, ಅರ್ಥ ಆಗ್ತಿಲ್ವೇ. ರಾಧಾ, ಅಲ್ಲಿ ಕಮಲಾ ಬಂದಿದ್ದಾಳೆ, ನೀನ್ ಇಲ್ಲೇ ಹೊತ್ಕೊಂಡಿರು, ನಾನು ಅವನ್ನ ಉಪಾಯವಾಗಿ ಸಾಕಷ್ಟು ಬರ್ತೀನಿ. ಓಕೆ ಓಕೆ. ಹಾಯ್ ರವಿ. ಯಾರು ಯಾರು ಯಾರದು? ಹಾಯ್, ನನ್ ಸತ್ತೆ ರವಿ. ಸಾರಿ ಡಾರ್ಲಿಂಗ್, 5 minutes ಪ್ಲೀಸ್. ನೋ ಪ್ರಾಬ್ಲಮ್. ನೆನ್ನೆ ನಿನ್ ಫೋನ್ ಬಂದಾಗ ನಾನೇನ್ ಫೋನ್ ಮಾಡಿದೆ? ನಂಗೂ ಫೋನ್ ಮಾಡಿ ಹೇಳಿದ್ಯಲ್ಲ ರವಿ ಡಾರ್ಲಿಂಗ್, 4:00 ಬಾ ಅಂತ. ಅಯ್ಯಯ್ಯೋ, ಬಿಡೆ ಅದ್ ನನ್ ಜಾಗ, ಅದು ನನ್ ಜಾಗ ಕಡೆ ಬಿಡೆ, ಅದ್ ನನ್ ಜಾಗ, ನನ್ ಜಾಗ ಬಿಡೆ. ವೈಟ್ ವೈಟ್ ವೈಟ್.
ಎಲ್ಲೋ ಏನೋ ಮಿಸ್ಟೇಕ್ ಆಗಿರ್ಬೇಕು. ನೀವಿಬ್ರು ಹೇಳ್ತಿದ್ದೀರಾ ನಾನೇ ಫೋನ್ ಮಾಡಿ ನಿಮ್ಮಿಬ್ರು ಇಲ್ಲಿಗೆ ಬಾ ಅಂತ ಕರೆದೆ ಅಂತ. ರಾಧಾ, ಉಷಾ, ಮೀನಾ, ಕಮಲ, ಒಬ್ಬ ಡಾಕ್ಟ್ರು, ನಾಲ್ಕು ಜನ ಪೇಷಂಟ್ಸ್. 30 ಪೇಷಂಟ್ಸ್ ಬಂದ್ರು, ಎಲ್ರಿಗೂ ಔಷಧಿ ಟಾನಿಕ್ ಕೊಟ್ಟೆ ಕೊಡ್ಬೇಕು. ಕೃಷ್ಣನ ಹಾಗೆ ನಾನೀಗ, ಗೋಪಿರಂತೆ ನೀವೀಗ, ಕೃಷ್ಣನ ಹಾಗೆ ನಾನೀಗ, ಗೋಪಿರಂತೆ ನೀವೀಗ, ಹಾಲು ಮೊಸರಲ್ಲಿದೆ ಹೇಳಿರಬೇಗ, ನಿಮ್ಮ ಬಿಡಲ್ಲಾರೇನೋ ಹೇಳದೆ ಈಗ, ಹಾಲು ಮೊಸರಲ್ಲಿದೆ ಹೇಳಿರಬೇಗ, ನಿಮ್ಮ ಬಿಡಲ್ಲಾರೇನೋ ಹೇಳದೆ ಈಗ. ಕೋಪ ಬಂತು. ಎಲ್ಲಿ ನನ್ನ ರೈಫಲ್? ರೈಫಲ್ ಮೇಲಿದೆ, ಸದ್ಯಕ್ಕೆ ಬಂದು ಕೊಡಿ.
ಡ್ಯಾಡಿ ಯಾರು ಯಾರ ಹುಡುಗಿಯರೆಲ್ಲ ನನ್ನ ಫ್ರೆಂಡ್ಸ್ ಯಾವ ಸೀಮೆ ಫ್ರೆಂಡ್ಸ್ ಮರ್ಯಾದಸ್ತ್ರ ಮನೆ ಹೆಣ್ಮಕ್ಳಾಗಿತ್ತು ಅಂತಂದ್ರೆ ಈ ರೀತಿ ಪಬ್ಲಿಕ್ ಪಾರ್ಕ್ ನಿನ್ ಜೊತೆ ಕಬಡ್ಡಿ ಆಡ್ತಿದ್ರ ಅವ್ರು ಕಬಡ್ಡಿ ಆಡ್ತಿರ್ಲ ಡ್ಯಾಡಿ ಮತ್ತಿನ್ನೇನ್ ಮಾಡ್ತಿದ್ರು ಜಾಲಿಯಾಗಿ ಸಂತೋಷವಾಗಿದ್ರು ಯಾವ ಸೀಮೆ ಸಂತೋಷ ಪಡಾಟ ಕೈಕಾಯ ಇಟ್ಕೊಂಡು ಸೊಂಟ ಇಟ್ಕೊಂಡು ನೀನೇನ್ ಕೃಷ್ಣ ಪರಮಾತ್ಮ ಅಂತ ಅನ್ಕೊಂಡ್ಬಿಟ್ಯಾ 16,000 ಜನ ಗೋಪಿಕಾಸ್ತ್ರಿ ಜೊತೆ ರಾತಕ್ರೀಡೆ ಆಡೋಕೆ ಡ್ಯಾಡಿ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ ತಪ್ಪು ತಿಳ್ಕೊಳ್ಳೋದೆಲ್ಲ ನಿಮ್ಮಂಥವ್ರೆ ಯಾಕೆಂದ್ರೆ ನಮಗೂ ನಿಮಗೂ ಮಧ್ಯೆ ಇರೋ ಜನರೇಷನ್ ಗ್ಯಾಪ್ ಮುಚ್ಚ ಬಾಯಿ ಜನರೇಷನ್ ಗ್ಯಾಪ್ ಅಂತ ಜನರೇಷನ್ ಗ್ಯಾಪ್ ಯಾವ ಮುಟ್ಟಾಳ ಹೇಳ್ಕೊಟ್ಟ ಮಾತ್ನ ಒಂದು ದಿನ ನಮ್ಮಪ್ಪನ ಹತ್ರ ನಮ್ಮಿಬ್ಬರ ಮಧ್ಯೆ ಜನರೇಷನ್ ಗ್ಯಾಪ್ ಇದೆ ಅಂತ ನಾ ಹೇಳಿಲ್ಲ ಕಾಲ ಅನ್ನೋದು ಪ್ರವಾಹ ಇದ್ದಾಗಿ ನಿರಂತರವಾಗಿ ನಡೀತಿರುತ್ತೆ ನಿನ್ನೆ ಇದನ್ನ ಭೂತ್ಕಾಲ ಅಂತಂತೀವಿ ಇವತ್ತಿನ ವರ್ತಮಾನ ಕಾಲ ಅಂತೀವಿ ನಾಳೆ ಇದನ್ನ ಭವಿಷ್ಯತ್ ಕಾಲ ಅಂತೀವಿ ಇವತ್ತು ನಿನ್ನ ಜೊತೆ ಚಲ್ಚಲ್ಲಾಗಿ ಆಡಿದ ಹೆಣ್ಮಕ್ಕಳ ಬಾಳ್ನಲ್ಲಿ ನಾಳೆ ಅನ್ನೋದು ಬಂದಾಗ ನಿನ್ನ ಅವರ ಸಂಬಂಧ ಏನಾಗುತ್ತೆ ಏನಂತ ಕರೀತಾರೆ ಸ್ನೇಹಕ್ಕೂ ಸಲಿಗೆಗೂ ಒಂದು ಮಿತಿ ಇದೆ ಟೂ ಮಚ್ ಇಸ್ ಟೂ ಬ್ಯಾಡ್ ಡ್ಯಾಡಿ ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್ ಯು ಕ್ಯಾನ್ ಗೋ ರವಿ ರವಿ ನೆತ್ತಿಗೆ ಸ್ವಲ್ಪ ಬಾದಾಮಿ ಎಣ್ಣೆ ಹಚ್ಚಲ ನೀನ್ ಹಾಡ್ತಾ ಇದ್ರೆ ಎಷ್ಟು ಮಧುರವಾಗಿರುತ್ತೋ ಅದು 4 ಜನ ಹುಡುಗಿಯರ ಜೊತೆ ಹಾಡ್ತಾ ಇದ್ರೆ ಅದು ನೋಡೋಕೆ 2 ಕಣ್ಣು ಸಾಲ್ದಪ್ಪ 4 ಜನ ಹುಡುಗಿರು ಫೋನ್ ಮಾಡಿ ನಿಂತಾನೆ ಅಯ್ಯೋ ಇಲ್ಲ ರವಿ ನಾನ್ ಮಾಡಿದ 3 ಜನಕ್ಕೆ ಕಮಲ ನೀನೇ ಫೋನ್ ಮಾಡಿದ್ಯಲ್ಲ ಡ್ಯಾಡಿನಲ್ಲಿ ಕರ್ಕೊಂಡ್ ಬಂದಿದ್ಯಾರು ಅದು ಮಾತ್ರ ಹೊರಗಡೆ ನೀನ್ ಎಷ್ಟು ಬ್ಯುಸಿ ಆಗಿದ್ಯಾ ಅಂತ ತೋರ್ಸೋಕೆ ನನ್ನ ಜೀವನದಲ್ಲಿ ತಲೆ ಹಾಕಿ ತರಲೆ ಮಾಡೋಕ್ ನೀನ್ ಯಾರು ನಿಮ್ಗೇನ್ ಹಕ್ಕಿದೆ ಬೇಕಾದಷ್ಟು ಹಕ್ಕಿದೆ ಹಕ್ಕಂತೆ ಹಕ್ಕು ಮಾರ್ಕೆಟ್ ಹೋಗಿ 1 ಕೆಜಿ ಬೆಣ್ಣೆ ತಂದು ನಮ್ ಡ್ಯಾಡಿ ತಲೆಗೆ ಹಚ್ಚು ನಾನು ಯಾಕೆ ಬೆಣ್ಣೆ ಹಚ್ಚಬೇಕು ಅಲ್ಲಿ ಲೇತಾಡ್ತಾ ಇದೆಯಲ್ಲ ಆ ಬಿಗಿತ್ಕಾಯಿ ಗೊಂಚಲ್ಗೋಸ್ಕರ ರವಿ ಇಂಥ ಮಾತಾಡೋಕೆ ನಿಂಗೆ ನಾಚಿಕೆ ಆಗಲ್ಲ ನಿಜ ಹೇಳೋಕ್ ನಾಚಿಕೆ ಯಾಕೆ ನಾಚ್ಕೋಬೇಕಾಗಿರೋದು ನೀನು ಸಾಕು ಸುಮ್ಮನಿರು ನಾವು ಬಡವರ ನಿಜ ಅಷ್ಟು ಮಾತ್ರಕ್ಕೆ ಶ್ರೀಮಂತರಿಗೆಲ್ಲ ನಮ್ಮನ್ನ ಚುಚ್ಚು ಮಾತಾಡೋ ಅಧಿಕಾರ ಇಲ್ಲ ನಿನ್ ಮನೆ ಬೇಗದ ಕೈ ಇವತ್ತೇ ಕೊನೆ ಇನ್ನಿನ್ ದಮ್ಮಯ್ಯ ಅಂದ್ರು ನಿನ್ ಮನೆ ಕಾಲಿಡಲ್ಲ ಹೋಗಲೆ ಹೋಗೆ ನಾನು ಯಾಕೆ ನಿನಗ್ ದಮ್ಮಯ್ಯ ಅನ್ಲಿ ನೀನ್ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಏನ್ ಅನ್ಕೊಂಡಿದ್ದಾನ ಅವನ್ ಮನಸ್ಸಿನಲ್ಲಿ ರವಿ ಅಂತ ಹೆಸರಿಟ್ಕೊಂಡ ಅಕ್ಷಣ ಊರಿಗೆಲ್ಲ ಬೆಳಕ್ ಕೊಡೋ ಸೂರ್ಯ ಆಗ್ಬಿಡ್ತಾನ ಅವನ್ ಇಲ್ದೆ ಹೋದ್ರೆ ನಾನ್ ಬದುಕೋಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಏನಮ್ಮ ಏನಪ್ಪ ನಾವು ಬಡವರಾಗಿರೋದು ಅವಮಾನನ ಖಂಡಿತ ಇಲ್ಲ ಕೆಲವರನ್ನ ಬಡವರನ್ನಾಗು ಕೆಲವರನ್ನ ಶ್ರೀಮಂತರನ್ನಾಗು ಮಾಡೋ ಈ ಸಮಾಜಕ್ಕೆ ಅವಮಾನ ಹಾಗಾದ್ರೆ ರವಿ ಯಾಕೆ ನನ್ನ ಮಾತಿನಲ್ಲಿ ಚುಚ್ಚುತ್ತಾನೆ ಅಂಕಲ್ ಏನಾದ್ರೂ ನಂಗೆ ಸಂಬಳ ಕೊಡ್ತಾ ಇದಾರ ಆ ಮನೆ ನೋಡ್ಕೊ ಅಂತ ಇನ್ಮೇಲೆ ರವಿನೇ ನೋಡ್ಕೊಳ್ಳಿ ಅವನ ಅಪ್ಪನ ಮನೇನ ಗಂಟೆ 7:30 ಆಯ್ತು ನೀವು ಕಾಫಿ ತಂದು ಕೊಡಿ ಚೆನ್ನಾ ಚೆನ್ನಾ ಓಯ್ ಎಲ್ಲರೂ ಏನೋ ಮಾಡ್ತಿದ್ದೀರಾ ಕಾಫಿ ಕಾಫಿ ಅಂತ ಕಿರಿಚ್ಕೋತಾ ಇದ್ದೀನಿ ಏನೋ ಇದೆ ನಿಮ್ ಕಿವಿಗೆ ಗಂಗಮ್ಮ ಇನ್ನೂ ಬಂದಿಲ್ಲ ಗಂಗಮ್ಮ ಬರ್ತಿದ್ರೆ ಏನಾಯ್ತು ಕಾಫಿ ಮಾಡಕ್ ಬರಲ್ಲ ನಿಮ್ಗೆ ಬಿಗಿತ್ಕಾಯಿ ಇಲ್ಲ ಬಿಗಿತ್ಕಾಯಿ ಯಾವ ಬಿಗಿತ್ಕಾಯಿ ಓ ಬಿಗಿತ್ಕಾಯಿ ತಗೋ ಸರ್ ಕಾರಿ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ವಾಟ್ ಪೆಟ್ರೋಲ್ ಹಾ ಒಂದ್ ಕೆಲಸ ಮಾಡು ಎಲ್ಲಾ ಕಾರ್ಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಡು ಕೂಪನ್ ತಗೊಂಡ್ ನಾ ಸೈನ್ ಮಾಡ್ಕೊಡ್ತೀನಿ ಸರ್ ಇವತ್ತು ಅಡಿಗೆ ಏನ್ ಮಾಡ್ಲಿ ಅಡಿಗೆ ಏನ್ ಅಡಿಗೆ ವಾಟ್ ಅಡಿಗೆ ಪ್ರತಿ ದಿವಸ ನನ್ ಕೈ ಅಡಿಗೆ ಮಾಡ್ತಿದ್ದೇನು ಗಂಗಮ್ಮ ಬಂದಿಲ್ವಲ್ಲ ಹ್ಮ್ ಗಂಗಾ 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 ಎಲ್ಲ ವಿಷಯಕ್ಕೂ ಗಂಗಾ ಗಂಗಾ ಬರ್ತಿದ್ರೆ ನಾವೆಲ್ಲ ಉಪವಾಸ ಸಾಯ್ಬೇಕೇನು ಸಂಬಳ ತಗೊಳ್ಳೋದು ನಮ್ಮ ಹತ್ರ ಅಡಿಗೆ ಕೇಳೋದು ಅವಳ ಹತ್ರ ಈ ಮನೆ ನಮ್ದು ಅಂಡರ್ಸ್ಟ್ಯಾಂಡ್ ನಮ್ದು ಗಂಗಾ ಬರ್ದೇ ಹೋದ್ರೆ ನನ್ನಿಂದ ಮನೆ ನೋಡ್ಕೊಡಕ್ ಆಗಲ್ಲ ಅಂತ ತಿಳ್ಕೊಂಡ್ರ ನೋಡು ರೂಮ್ ನಲ್ಲಿ ಟೇಬಲ್ ಹತ್ರ ಹಣ ಆಟಿದ್ದೀನಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿನೂ ತಂದು ಬೇಯಿಸಿಡು ಹಾ ಉಪ್ಪು ಖಾರ ಹಾಕು ಗಂಗಾ ಬರಲಿಲ್ಲ ಅಂತ ಹಾಕೋದನ್ನ ಮರ್ತು ಬಿಟ್ಟಿಯ ಗಂಗಾ 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 ವೈ 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 ಏನಮ್ಮ ಇನ್ನು ಇಲ್ಲೇ ಇದೀಯಾ ನಾನಾಗ್ಲೇ ಹೇಳದ್ನಲ್ಲಪ್ಪ ನಾನ್ ಅಲ್ಲಿಗೆ ಹೋಗೋಲ್ಲ ಅಂತ ಹಾಗಂದ್ರೆ ಬಿಟ್ಬಿಡ್ತಿಲ್ಲ ಮೂಗಿದ ದಾರ ಹಾಕೊಂಡು ಹೇಳ್ಕೊಂಡು ಹೋಗ್ತೀನಿ ನಾನೇನ್ ಪ್ರಾಣಿ ಎಲ್ಲ ಹೇಳ್ಕೊಂಡು ಹೋಗಕ್ಕೆ ನನಗೂ ಸ್ವಾಭಿಮಾನ ಇದೆ ಹಾಗಾದ್ರೆ ಸರ್ ನನ್ನ ಮುಂದೆ ಚುಟ್ಟ ಹತ್ತಿಸ್ತಿದ್ದೀರಲ್ಲ ಎಷ್ಟು ಧೈರ್ಯ ನಿಮ್ಗೆ ನಿನಗ್ ಮಾತ್ರ ಸ್ವಾತಂತ್ರ್ಯ ಇದೆ ನಮಗಿಲ್ವಾ ಬೇರೆ ಎಲ್ಲ ವಿಷಯದಲ್ಲೂ ನೀವು ಸ್ವಾತಂತ್ರ್ಯ
ಆದ್ರೆ ಸಕ್ಕರೆ ಹಾಕಿದ ಕಾಫಿ ಕುಡಿಯೋಕೆ ಚುಟ್ಟ ಸಿರಕ್ಕೆ ನಾನು ಸ್ವಾತಂತ್ರ್ಯ ಕೊಡಲ್ಲ. ಅದಕ್ಕೆಲ್ಲ ನಿನ್ನ ಹತ್ರ ಯಾರು ಪರ್ಮಿಷನ್ ಕೇಳ್ತಾರೆ? ಅಷ್ಟಕ್ಕೂ ಇನ್ಮೇಲೆ ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ? ಸದಾಶಿವ್, ಇವ್ರ ಜಗಳ ಏನಿದ್ರು ಕೂಡ ರವಿ ಹತ್ರ, ಅದ ಕೋಪನ ನನ್ ಮೇಲೆ ತೋರಿಸಲ್ಲ ನ್ಯಾಯನ? ನಿನ್ನೆಲ್ಲಿ ಕೋಪ ತೋರಿಸಿಲ್ಲ ರಂಗಣ್ಣ, ನನ್ ಮೇಲೆ ಕೋಪ ತೋರಿಸಿದ್ರು ಬೀರ್ಕಾಯ ಯಾಕೆಷ್ಟು ಬಂದು? ಮತ್ತೆ ನಿಮ್ ಮಗ ಏನಂದ್ರು ಗೊತ್ತಾ, ಬೇಗದ ಕೈಗೋಸ್ಕರ ನಾನ್ ನಿಮ್ ನೆತ್ತಿಗೆ ಬೆಣ್ಣೆ ಹಚ್ಚತೀನಂತೆ. ಆ ಬಡ್ಡಿ ಮಗ ಯಾವನ ಮದನೆಲ್ಲ ಕೇಳೋದಕ್ಕೆ? ಆ ಬಂಗ್ಲೆ ಏನೋ ರಪ್ಪಂದ ನಂದು ಕಣಮ್ಮ ನಂದು. ಜಸ್ಟಿಸ್ ರಂಗರಾವ್ ಸೆಲ್ಫ್ ಅಂಡ್ ಪ್ರಾಪರ್ಟಿ. ನೀವು ಹೂನು ಬೇಕಾದ್ರೆ ಅವನು ಇವತ್ತೇ ಮನೆ ಬಿಟ್ಟು ಬಿಡ್ತೀನಿ. ನನಗೆ ನೀನ್ ಬೇಕು ಕಣಮ್ಮ, ನೀವ್ ಬರೋಣ ಅಂತ ಆಟ ಆಡಿದ್ರೆ ನಾನು ಎಲ್ಲ ಕೂತ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ. ಪ್ಲೀಸ್ ಅಂಕಲ್, ಹಾಗೆಲ್ಲ ಮಾತಾಡ್ಬೇಡಿ. ಏನ್ ರಂಗಣ್ಣ, ನೀನು ಮಕ್ಕಳ ಜಗಳನ್ನೆಲ್ಲ ಅಷ್ಟು ಸೀರಿಯಸ್ ತಗೊಳ್ಳದ? ಮಕ್ಕಳಾದವರು ದೊಡ್ಡವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇನ್ನೇನಪ್ಪ ಮಾಡೋದು? ಗಂಗಾ, ಸತ್ಯವಾಗಿ ಹೇಳ್ತೀನಿ ಕೇಳು, ನಮ್ ರವಿ ಅಂತ ಕೆಟ್ಟ ಹುಡುಗ ಅಲ್ಲಮ್ಮ. ಚಿಕ್ಕ ವಯಸ್ಸಿನಲ್ಲಿ ತಾಯಿನ ಕಳ್ಕೊಂಡು ತಬಲಿ ಆಗ್ಬಿಟ್ಟ. ತಾಯಿ ಪ್ರೇಮ ಏನು ಅಂತ ಕಂಡವನೇ ಅಲ್ಲ ಪಾಪ. ನಾನು ನನ್ನ ಉದ್ಯೋಗದಲ್ಲಿ ಬ್ಯುಸಿ ಆಗ್ಬಿಟ್ಟು ಅವನ ಸರಿಯಾಗಿ ಗಮನಿಸ್ಕೊಳ್ಳೇ ಇಲ್ಲ. ಹೀಗಾಗಿ ಅವನೊಂಥರ ಓರಟೋಟ ಬೆಳೆದ್ಬಿಟ್ಟಿದ. ಅವನೇನಂದ್ರು ಮನಸ್ಸು ಹಚ್ಕೋಬೇಡಮ್ಮ. ಇಲ್ಲ ಅಂಕಲ್, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ನಾ ಬದುಕಿರೋವರೆಗೂ ನೀನ್ ಮಾತ್ರ ನನ್ ಬಿಟ್ಟು ಹೋಗ್ಬೇಡ. ಇಲ್ಲ ಅಂಕಲ್, ಇಲ್ಲ. ಗಂಗಾ ಅಂತೆ ಗಂಗಾ ಮಂಗ, ಇವಳು ಇಲ್ದಿದ್ರೆ ಈ ಮನೇಲಿ ನಾವೇನು ಸತ್ತೋಗ್ತೀವೇನೋ? ಇವಳೇನ್ ಮಹಾ ಈ ಮನೇಲಿ ಕೆಲಸ ಮಾಡೋದು? ಅಡುಗೆವನ್ ಅಡುಗೆ ಮಾಡ್ತಾನೆ, ಕೆಲಸವನ್ ಕೆಲಸ ಮಾಡ್ತಾನೆ, ಡ್ರೈವರ್ ಡ್ರೈವ್ ಮಾಡ್ತಾನೆ. ಅಯ್ಯೋ, ಒಂದು ಡ್ರೆಸ್ಸು ಸರಿಯಾಗಿಲ್ವೇ? ಟೈಯಲ್ಲಿ ಇಟ್ಬಿಟ್ಲಿ ಇವಳು. ಟೈ ಬೇಕಾಗಿತ್ತಾ? ಹೌದು. ಪಕ್ಕಕ್ಕೆ ಬಾ, ನಾನು ಬರಲ್ಲ. ಈ ಕಡೆ ಬಾ ಅಂದ್ರೆ ತಗೋ ಟೈ. ಥ್ಯಾಂಕ್ ಯು ವೆರಿ ಮಚ್. ಇದು ಇರ್ಬೇಕಾದ ಜಾಗದಲ್ಲಿ ಇದ್ದಿದ್ರೆ ನಾನೇ ತಗೋತಾ ಇದ್ದೆ. ಇರ್ಬೇಕಾದ ಜಾಗ ನಿನ್ ಕುತ್ತಿಗೆ. ಬಟ್ಟೆಗಳನ್ನ ಇಟ್ಕೊಳ್ಳೋ ರೀತಿನ ಇದು? ಹೀಗೆಲ್ಲ ಗೂರಾಡಿದ್ರೆ ಮಾಡಿದ ಇಸ್ತ್ರಿ ಎಲ್ಲ ಹಾಳಾಗ ಹೋಗಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೆ ಕಲ್ತ್ಕೋ. ನಾನೇ ಕಲ್ತ್ಕೋಬೇಕು? ಇಲ್ಲಾಂದ್ರೆ ಬಿಡು. ನಂಗೇನು, ಟೈ ಬೇಕು ಅಂತ ಫ್ರಿಡ್ಜ್ನಲ್ಲಿ ಕೈ ಹಾಕು, ಐಸ್ ವಾಟರ್ ಬೇಕು ಅಂತ ವಾರ್ಡ್ರೋಬ್ನಲ್ಲಿ ತಲೆ ಇಡು. ನಾನು ಎಲ್ಲಾದರೂ ಇಡ್ತೀನಿ, ಸ್ವಲ್ಪ ಟೈ ಕಟ್ಟು ಬಾ. ಕಮ್ 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 ಕಮ್. ಸರಿಯಾಗಿ ರೆಟ್ಟೆ ಗಾತ್ರ ಮೀಸೆ ಬಂದಿದೆ, ಇನ್ನೂ ಟೈ ಕಟ್ಕೊಳಕ್ ಬರಲ್ಲ. ಬರುತ್ತೆ, ನೀನಿರ್ಬೇಕಾದ್ರೆ ನಾನು ಯಾಕೆ ಕಟ್ಕೋಬೇಕು ಅಂತ. ಏನಂತೆ? ಆನೆ ಮನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಮಿಸ್ಟರ್ ರವಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಜಿನೀವಾದಲ್ಲಿ ಒಂದು ಸೆಮಿನಾರ್ ಅರೇಂಜ್ ಮಾಡಿದ್ದಾರೆ, ಅದಕ್ಕೆ ನಿನ್ನನ್ನು ಡೆಲಿಗೇಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. 10 ಡೇಸ್ ಸೆಮಿನಾರ್ ಅಂಡ್ 4 ವೀಕ್ಸ್ ಸ್ಟಡಿ ಟೂರ್. ಹೊರಡೋದಕ್ಕೆ ರೆಡಿ ಆಗು. ಥ್ಯಾಂಕ್ ಯು ವೆರಿ ಮಚ್. ಓಕೆ ಚೆನ್ನ. ರಾಯ್ರೆ, ಲಗ್ಗೇಜ್ನೆಲ್ಲ ಕಾರ್ನಲ್ಲಿ ಇರಿಸ್ಬಿಡಪ್ಪ, ಒಂದನ್ನು ಮರಿಬೇಡ. ಓ ಸದಾಶಿವ್, ಯಾಕೋ ಮಗ ಊರಿಗೆ ಹೋಗ್ತಾನೆ ಅಂತ ಡಲ್ ಆಗ್ಬಿಟ್ಟಿದೀಯ? ನೀನಾದ್ರೆ ಗಂಡು ಮಗನ ತಂದೆ, 4 ದಿನ ಹೋಗ್ತಾನೆ ಬರ್ತಾನೆ. ನಾನು ಹೆಣ್ಮಗಳ ತಂದೆ, ಮದುವೆ ಮಾಡಿ ಗಂಡನ ಮನೆ ಕಳಿಸಿದ್ಮೇಲೆ ಅವಳ ಮೇಲಿನ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಡ್ತೀನಲ್ಲೋ. ಆ ವಿಚಾರ ನಾವು ಯೋಚನೆ ಮಾಡಬಾರ್ದು ಸದಾಶಿವ್. ಕಾಲಕ್ಕೆ ತಕ್ಕಾಗಿ ಮನುಷ್ಯ ಬೇಗ ಹೊಂದ್ಕೊಂಡ್ಬಿಡ್ಬೇಕು. ನಮ್ಮ ಯೌವನ ನಮ್ಮನ್ನು ಬಿಟ್ಟು ಹೋದಾಗಲೇ ನಾವು ಅಳೋದಿಲ್ಲ ಅಂತ. ಅದರಲ್ಲಿ ಹೆತ್ತು ಮಗಳು ಗಂಡನ ಮನೆಗೆ ಹೋದ್ರೆ ಯಾಕಪ್ಪ ಆಡಬೇಕು? ವಯಸ್ಸಾಗ್ತಾ ಆಗ್ತಾ ಒಂದೊಂದ ಕಳ್ಕೋಬೇಕಾಗತ್ತೆ, ನಾವು ಅದಕ್ಕೆ ಸಿದ್ಧರಾಗ್ಬಿಟ್ರೆ ಸರಿ? 50 ವರ್ಷ ಆದ್ಮೇಲೆ ಮನಸ್ಸು ತುಂಬಾ ದುರ್ಬಲವಾಗ್ಬಿಡುತ್ತೆ ರಂಗಣ್ಣ. ಸುಖನೂ ದುಃಖನೂ ಯಾವ ಎಮೋಷನ್ ತಡ್ಕೊಳಕಾಗಲ್ಲ, ಬೇಗ ಕಂಡೀರ್ ಬಂದ್ಬಿಡುತ್ತೆ. ಹಾಗನ್ಬಿಟ್ಟು ನಾವು ಸದಾ ಯುವಕರಾಗಿರಕ್ಕಾಗತ್ತೇನಪ್ಪ? ಅದು ಯಾಕೆ ಡ್ಯಾಡಿ, ಫ್ಲೈಟ್ ಟೈಮ್ ಆಯ್ತು, ನಡಿಯಪ್ಪ. ಏರ್ಪೋರ್ಟ್ ನೀವು ಬರ್ತೀರಾ? ಓಯಸ್. ಆದರೆ ಬರಬೇಕಾದ್ರೆ ಒಬ್ಬನೇ ಬರಬೇಕಾಗತ್ತಲ್ಲ. ಗಂಗಾ ಇಲ್ಲಿ? ಗಂಗಾ, ಗಂಗಾ, ಹೇಳಿ ಏನ್ ಹಾಗೆ ಪ್ರಪಂಚನೆ ಕಳ್ಕೊಂಡು ಹೋಗಿ ನಿಂತು ಬಿಟ್ಟಿದ್ಯಾ? ರವಿ, ನೀನ್ ಬರೋದಿಕ್ಕೆ ಎಷ್ಟು ದಿವಸ ಆಗುತ್ತೆ? ಸುಮಾರು 6 ವಾರ ಅಷ್ಟೇ. ನಿನ್ ನಾಲ್ಗೆಗೂ ನಮ್ಮ ಅಪ್ಪನ ಹತ್ರ ಚಾಡಿ ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದೆ, ಅದಕ್ಕೂ ಸ್ವಲ್ಪ ರೆಸ್ಟ್ ಸಿಕ್ಲಿ. ಆದ್ರೆ ನನ್ಗೆ ಒಂದೇ ಒಂದು ದುಃಖ, ಜನಿವಾದಲ್ಲಿ ಈ ಸ್ಪೆಷಲ್ ಬುಕ್ ನೋಡೋದಕ್ಕೆ ಸಿಕ್ಕೋದಿಲ್ವಲ್ಲ. ಸುಮ್ಮನೆ ಬೂಟಾಟಿಕೆ ಆಡ್ಬೇಡ, ನಾನ್ ಕಣ್ಮುಂದೆ ಇರುವಾಗ್ಲೇ
ರಾಧಾ ಲಕ್ಷ್ಮಿ ಕಮಲ ಅಂತ ಕೃಷ್ಣಲೀಲೆ ಆಡೋಕ್ ನೋಡ್ತೀಯಾ? ಇನ್ ಹೋಗ್ತಾ ಇರೋದು ಜಿನೀವಾ. ಸಖತ್ತಾಗಿ ಚಳಿ ಇರುತ್ತೆ. ಬೆಳ್ಳಿ ಗೊಂಬೆ ಆಗಿರೋ ಹುಡುಗಿರ್ ಬೇರೆ. ಒಂಟಿಯಾಗಿ ಬರ್ತೀಯೋ ಇಲ್ಲ ಬಾಲ ಅಂಟಿಸ್ಕೊಂಡೇ ಊರಿಗೆ ಬರ್ತೀಯೋ ದೇವರಿಗೆ ಗೊತ್ತು. ಅಷ್ಟು ದೂರ ಹೋದ್ಮೇಲೆ ಒಬ್ನೇ ಬರೋಕ್ಕಾಗತ್ತಾ ಬೆಳ್ಳಿಗಿರೋ ಒಂದು ಹುಡುಗಿನ? ಅಂಕಲ್ ಎಲ್ಲದಕ್ಕೂ ಅಂಕಲ್ ಅಂಕಲ್ ಅಂತಕೋಬೇಡ. ಓಕೆ, ನಿನ್ನ ಅಂಕಲ್ ಮೇಲೆ ಆಣೆ, ಖಂಡಿತವಾಗಿ ನಾನೊಬ್ನೇ ಬರ್ತೀನಿ. ಅಂಕಲ್ ಊಟ ಮಾಡಿ. ಯಾಕೋ ಅನ್ವಯ ಸೇರ್ತಾ ಇಲ್ಲಮ್ಮ. ರವೀನ್ ಬಿಟ್ಟಿರೋದು ಬಹಳ ಕಷ್ಟವಾಗ್ಬಿಟ್ಟಿದೆ. ಪ್ರೀತಿ ಇರೋ ಕಡೆ ನೋವು ಇರುತ್ತೆ ಅಂತ ಕಾಣುತ್ತೆ. ಗಂಗಾ, ಗಂಗಾ, ಯಾವ ಪ್ರಪಂಚದಲ್ಲಿ ಇದೆಯಮ್ಮ? ಅಯ್ಯೋ, ಏನ್ ಮಾಡ್ತಿದ್ದೀಯಮ್ಮ? ಏನಿಲ್ಲ. ರವಿ ಇಲ್ಲದೆ ನಿನಗೂ ಬೇಜಾರಾಗಿರ್ಬೇಕು ಅಂತ ಕಾಣುತ್ತೆ. ಬಾ, ಹಾಗೆ ಸುತ್ತಾಡ್ಕೊಂಡು ಬರೋಣ.
ಕನಸಿನ ಕಥೆಯನ್ನು ನಿಜವನ್ನು ಮಾಡಲು ಈ ದಿನ ನಿನ ಸೇರಿದೆ. ನಿನ್ನ ಈ ಮಾತೆ ನನಗೆ ಸಿಹಿವಲ್ಲ, ವಿರಹ ಇನ್ನು ನಮಗಿಲ್ಲ. ಪ್ರೀತಿಸಿ ಪ್ರೀತಿಸಿ ಸೇರಿ ಸಂತೋಷದಿಂದ ಗೆಳದಿ ಗೆಳದಿ. ನನ್ಗೆ ಹುಷಾರಿಲ್ಲ ಅಂತ ರವಿಗೆ ತಿಳಿಸ್ಬೇಡ, ಅವನೆಲ್ಲ ಕೆಲಸವನ್ನು ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಆಗ್ಲಿ, ನಮ್ಮ ಲಾಯರ್ನ ತಕ್ಷಣ ನನ್ನ ನೋಡೋದಕ್ಕೆ ಹೇಳು. ಸರಿ, ಬಿಲ್ ಒಂದ್ಸಲ ಓದ್ಬಿಡ್ತೀನಿ ಕೇಳಿ. ಕೀರ್ತಿಶೇಷ ಶ್ಯಾಮರಾಯರ ಮಗ ರಂಗರಾಯನಾದ ನಾನು ಬೇರೆ ಯಾರೊಬ್ಬರ ಒತ್ತಾಯವೂ ಇಲ್ಲದೆ ನನ್ನ ಸ್ವಂತ ತಿಳುವಳಿಕೆಯಿಂದ ಈ ವಿಲ್ ಪತ್ರವನ್ನು ಬರೆಸಿರುತ್ತೇನೆ. ನೀವು ಬರದ ಮೇಲೆ ಸರಿಯಾಗಿಯೇ ಇರುತ್ತೆ. ಸೈನ್ ಮಾಡಿ. ಶಿವಧನಸ್ಸನ್ನು ಮುರಿದು ಸೀತೆಗೆ ಒಲಿದು ವಿವಾಹ ಮಂಟಪದಲ್ಲಿ ಜನಕನ ಅಳಿಯನಾಗಿ ಸೀತಾ ಸಮೇತನಾಗಿ ಕುಳಿತ ರಾಮನನ್ನು ಕಂಡು ದಶರಥನ ಕಣ್ಣುಗಳು ತುಂಬಿ ಬಂದವು. ಆಗ ದಶರಥನು, ಅಂಕಲ್ ಈ ಟ್ಯಾಬ್ಲೆಟ್ ತಗೊಂಡ್ರೆ ಸುಖವಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದ್ದಾರೆ. ಮಗನ ಹುಟ್ಟಿ ನನ್ನ ಕರ್ತವ್ಯ ನಾನು ಮಾಡಲಿಲ್ಲ. ಕಡೆಗಾಲದಲ್ಲಿ ಹತ್ರ ಕೂಡ ಇರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ, ನನ್ನ ಕ್ಷಮಿಸ್ಬಿಡಿ. ಸಮಾಧಾನ ಮಾಡ್ಕೋಪ್ಪ, ಏನು ಮಾಡೋಕ್ಕಾಗತ್ತೆ? ಎಲ್ಲ ನಮ್ಮಿಷ್ಟಂತೆ ನಡೀಬೇಕು ಅಂದರೆ ಹೇಗೆ ಸಾಧ್ಯ? ದುಃಖ ಮರೆತು ಮುಂದಿನ ಕೆಲಸ ನೋಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅರ್ಜೆಂಟ್ ಆಗಿ ಬರಬೇಕು ಅಂತ ಹೇಳಿದ್ರಂತೆ? ಹೌದು. ನಿನಗೊಂದು ಬ್ಯಾಡ್ ನ್ಯೂಸ್ ಇದೆ. ನನಗೆ ಬ್ಯಾಡ್ ನ್ಯೂಸಾ? ನೀನು ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ಫೇಲ್ ಆಗ್ತಿರೋದ್ರಿಂದ, ನಿನ್ನ ಮೇಲೆ ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ಗಳು ಬಂದಿರೋದ್ರಿಂದ ನಿನ್ನ ಕಾಲೇಜಿನಿಂದ ಡಿಬಾರ್ ಮಾಡಬೇಕು ಅಂತ ಬೋರ್ಡು ಡಿಸೈಡ್ ಮಾಡಿದೆ. ಡಿಬಾರ್? ಯು ಮೀನ್ ಐ ಮಸ್ಟ್ ಗೋ ಔಟ್ ಆಫ್ ದಿ ಕಾಲೇಜ್? ಯೆಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಬಾಳಿನ ದೊಡ್ಡ ಆತಂಕನ ಡಿಬಾರ್ ಅನ್ನೋ ಒಂದು ಪದದಿಂದ ನೀವು ನಿವಾರಣೆ ಮಾಡಿಬಿಟ್ರಿ ಸರ್. ನಿಮ್ಮ ಉಪಕಾರನ ಸತ್ರು ಮರೆಯಲ್ಲ, ಸಮಾಧಿಯಲ್ಲಿ ಮಲಗಿದ್ರು ಸ್ಮರಿಸ್ಕೊಳ್ತಾ ಇರ್ತೀನಿ. ಹೋಗ್ತೀನಿ ಸರ್. ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಟು ಹೋಗಿಂತ ಮುಂಚೆ ಮುದ್ದಾಗಿ ಎರಡು ಮಾತಾಡಿ ಅಂತ ಶ್ರೀಮಾನ್ ಮುದ್ದುಕೃಷ್ಣ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಪ್ರಜೆಗಳೇ, ಓದು ಓದು ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದ ನಮ್ಮ ಮಾವ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ. ಓದಿಸ್ತೀನಿ ಅಂತ ಹೇಳಿದ ಈ ಕಾಲೇಜು ನನ್ನ ಫುಟ್ಬಾಲ್ ತರ ಒದ್ದು ಗೆಟ್ ಔಟ್ ಅನ್ಬಿಡ್ತು. ನನಗೇನ್ ನಷ್ಟ ಇಲ್ಲ, ಈ ತಕ್ಷಣ ನಾನು ಪಾಲಿಟಿಕ್ಸ್ಗೆ ಧುಮುಕ್ತೀನಿ. ಅಲ್ಲಿ ಕೆಲಸ ಕಮ್ಮಿ, ಲಾಭ ಜಾಸ್ತಿ. ನೋಡಿ, ಈ ಪಾಲಿಟಿಕ್ಸ್ ನಲ್ಲಿ ಸೋಲು ಅನ್ನೋದೇ ಇಲ್ಲ. ಈ ಪಾರ್ಟಿ ಬಿಟ್ರೆ ಆ ಪಾರ್ಟಿ, ಆ ಪಾರ್ಟಿ ಬಿಟ್ರೆ ಈ ಪಾರ್ಟಿ, ಯಾವ ಪಾರ್ಟಿನೂ ಸೇರಿಸದೆ ಹೋದ್ರೆ ನನ್ನದೇ ಆದ ಒಂದು ಸ್ವಂತ ಪಾರ್ಟಿ, ಜನರ ಆಶೀರ್ವಾದ ಒಂದಿದ್ರೆ ಸಾಕು. ಈ ಕಾಲೇಜಿಂದ ಅಂದ್ರೆ ಮೆಡಿಕಲ್ ಕಾಲೇಜಿಂದ ಡಿಬಾರ್ ಆಗಿದ್ರೂ ಪರವಾಗಿಲ್ಲ, ಹೆಲ್ತ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ನಾನು ಹೆಲ್ತ್ ಮಿನಿಸ್ಟರ್ ಆಗ್ತೀನಿ. ಆರೋಗ್ಯ ಮಂತ್ರಿಗಳಿಗೆ, ಮಂತ್ರಿ ಮುದ್ದುಕೃಷ್ಣ ಅವರಿಗೆ, ಆರೋಗ್ಯ ಮಂತ್ರಿ ಅವರಿಗೆ, ಮಂತ್ರಿ ಮುದ್ದುಕೃಷ್ಣ ಅವರಿಗೆ. ಬರ್ಬೇಕು.
ಮಾನ್ಯ ಮಂತ್ರಿಗಳೇ, ಒಂದು ಕಾಲದಲ್ಲಿ ನೀವು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರಿ ಅಂತ ಹೇಳ್ಕೊಳ್ಳೋದಿಕ್ಕೆ ನಾನು ಎಷ್ಟೋ ಹೆಮ್ಮೆ ಪಡ್ತೀನಿ. ನೀವು ಈ ರೀತಿ ದೊಡ್ಡ ಪದವಿಗೆ ಬರ್ತೀರಾ ಅನ್ನೋ ಸೂಚನೆ ಆಗ್ಲೇ ನಮಗ್ ಕಾಣ್ತಾ ಇತ್ತು. ಇವತ್ತಿನ ದಿನ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂತ ತಾವು ಅವತ್ತು ಕಾಲೇಜಿನಲ್ಲಿ ತರಗತಿಗೆ ಮೊದಲನೆಯವರಾಗಿ ಬ್ರೈಟ್ ಅಂಡ್ ಇಂಟೆಲಿಜೆಂಟ್ ಅನ್ನಿಸ್ಕೊಂಡಿದ್ರಿ. ಈ ದಿನ ತಮಗೆ ಗೌರವ ಡಾಕ್ಟರೇಟ್ ಕೊಟ್ಟು ನಮ್ಮ ಗೌರವವನ್ನು ನಾವೇ ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಮುದ್ದುಕೃಷ್ಣ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಬಂಧುಗಳೇ, ಯಾವ ಮುದ್ದುಕೃಷ್ಣನಿಗೆ ಇವರು 100 ಅಂಕಕ್ಕೆ 3 0 ಅಂಕಗಳನ್ನು ಕೊಟ್ಟು ಕಾಲೇಜಿನಿಂದ ಹೊರಗೆ ಹಾಕಿದ್ರು ಆ ವಿದ್ಯಾರ್ಥಿನೇ ನಾನು. ಸರಿ ಸರ್, ಕೇಳಿದ್ರ ನಮ್ಮ ದೇಶದಿಂದ ಆಂಗ್ಲರು ತೊಲಗಿದರು, ಆಂಗ್ಲ ಭಾಷೆಯ ಮೇಲಿನ ವ್ಯಾಮೋಹ ಇನ್ನೂ ತೊಲಗಿಲ್ಲ. ಇವರು ನನ್ನನ್ನ ಕ್ಷಮಿಸಿ ಮಂತ್ರಿವರ್ಯರೇ ಅಂತ ಕೇಳ್ಬೋದಾಗಿತ್ತು, ಅದು ಬಿಟ್ಟು ಸಾರಿ ಸರ್ ಅಂತ ಆಂಗ್ಲ ಭಾಷೆಯಲ್ಲೇ ಕೇಳಿದ್ರು. ನೋಡಿ, ಇನ್ ಮುಂದೆ ಬೇಡ ಬೇಡದೆ ಇರೋ ಸ್ಥಳಗಳಲ್ಲಿ ಆಂಗ್ಲ ಭಾಷೆಯನ್ನ ನೀವು ಉಪಯೋಗಿಸಿದ್ರೆ ನಿಮ್ಮನ್ನ ವಿಚಾರಿಸೋಕ್ಕೋಸ್ಕರನೇ ಒಂದು ವಿಚಾರಣಾ ಆಯೋಗವನ್ನೇ ನೇಮಿಸಬೇಕಾಗತ್ತೆ. ಬಿ ಕೇರ್ಫುಲ್. ಬಾ, ವಾಪಸ್ ಬಾ, ನಿನ್ನ ಕಲ್ಪನಾಲೋಕದಿಂದ ವಾಪಸ್ ಬಾರೋ. ನಮಸ್ಕಾರ ಡಾಕ್ಟ್ರೆ. ಓ ಲಾಯರ್ ಸಾಹೇಬ್ರು, ಬನ್ನಿ ಕೂತ್ಕೊಳ್ಳಿ. ಏನ್ ವಿಷಯ? ನಿಮ್ ತಂದೆ ಬರೆಸಿರೋ ವಿಲ್ ತಂದಿದ್ದೀನಿ, ತಗೊಳ್ಳಿ. ಅದನ್ನೆಲ್ಲ ಓದೋ ತಾಳ್ಮೆ ನನಗಿಲ್ಲ. ಮುಖ್ಯವಾದ ವಿಷಯ ಏನಾದ್ರೂ ಇದ್ರೆ ನೀವೇ ಓದಿ ಹೇಳ್ಬಿಡಿ. ಸರಿ, ನಿಮ್ ಮನೆ ಕೆಲಸ ಮಾಡೋ ಚೆನ್ನ ಹೆಸರಿಗೆ 25,000, ಡ್ರೈವರ್ ಹೆಸರಿಗೆ 10,000, ತೋಟದ ಮಾಲೆ ಹೆಸರಿಗೆ 10,000 ಬರೆದು ಉಳಿದೆಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಬರೆದಿದ್ದಾರೆ. ಆದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಕಂಡೀಷನ್? ಏನದು? ಅವ್ರು ಸತ್ ಒಂದ್ ವರ್ಷದೊಳಗೆ ನೀವು ಸದಾಶಿವರಾಯರ ಮಗಳ ಗಂಗನ ಮದುವೆ ಆಗ್ಬೇಕು. ಮದುವೆ ಆಗದೆ ಇದ್ರೆ ಎಲ್ಲ ಆಸ್ತಿನೂ ಗಂಗಾಗೆ ಸೇರುತ್ತೆ, ಅವಳೇ ಯಜಮಾನಿ ಆಗ್ತಾಳೆ. ತುಂಬಾ ಸಂತೋಷ. ಬಿಲ್ ತಗೊಳ್ಳಿ, ನಾನು ಬರ್ತೀನಿ. ಕಂಗ್ರಾಚುಲೇಷನ್ಸ್ ಗಂಗಾ. ಯಾಕೆ? ನಮ್ ಡ್ಯಾಡಿ ಸಾಯ್ಬೇಕಾದ್ರೆ ನನ್ನ ಹತ್ರ ಇಲ್ದೇ ಇದ್ದಿದ್ದಕ್ಕೆ, ನೀನ್ ಹತ್ರ ಇದ್ದಿದ್ದಕ್ಕೆ. ಅದಕ್ಕೆ ಕಂಗ್ರಾಚುಲೇಷನ್ಸ್ ಯಾಕೆ? ಏನು ಗೊತ್ತಿಲ್ದೋರ ಹಾಗೆ ನಾಟಕ ಆಡ್ತಿದ್ಯಾ? ನೀನ್ ಇಂಥ ಖಿಲಾಡಿ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ರವಿ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳು. ನೇರವಾಗೇ ಹೇಳ್ತೀನಿ, ಕೇಳು. ನನ್ನ ತಂದೆ ಆಸ್ತಿ ನಾನು ಯಜಮಾನ ಆಗೋಕ್ಕೋಸ್ಕರ ನಿನ್ ಮದುವೆ ಮಾಡ್ಕೋತೀನಿ ಅಂತ ತಿಳ್ಕೊಬೇಡ. ನಾನ್ ಗಂಡ್ಸು, ಸಂಪಾದನೆ ಮಾಡಕ್ ಯೋಗ್ಯತೆ ಇರೋನು. ಆಸ್ತಿ ತೋರಿಸಿ ಗಂಡನ ಕೊಂಡ್ಕೋಬೇಕು ಅಂತಿದ್ರೆ ಬೇರೆ ಮಾರ್ಕೆಟ್ ಹೋಗು, ತಗೋ ನಿನ್ ಬಿಲ್ಲು. ಇಷ್ಟು ದಿವಸ ನೀ ತೋರಿಸ್ತಾ ಇದ್ದ ವಿಶ್ವಾಸದಲ್ಲಿ ಮಾಡ್ತಾ ಇದ್ದ ಸೇವೆನಲ್ಲಿ ಇಂಥ ಒಂದು ಉದ್ದೇಶ ಇದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆಸ್ತಿಗೋಸ್ಕರ ನಮ್ಮ ಅಪ್ಪನಿಗೆ ಬಲೆ ಬೀಸ್ತಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ನೀನು ಆಸೆ ಪಟ್ಟಿದ್ದು ನಿನಗೆ ಸಿಕ್ತಲ್ಲ ಗಂಗಾ, ಆನಂದವಾಗಿ ಅನ್ಭವಿಸು. ರವಿ, ನಿನಗೆಲ್ಲ ಹುಚ್ಚಿಡ್ದಿದೆ. ನಿಜ, ಹೆಸರಿಗೆ ತಕ್ಕ ಹಾಗೆ ಗಂಗೆ ಅಷ್ಟೇ ಪವಿತ್ರಳಾದವಳು ನೀನು ಅಂತ ತಿಳ್ಕೊಂಡಿದ್ದೆ. ನನಗೆ ನಿನ್ನ ನಿಜರೂಪ ನೋಡಿ ಹುಚ್ಚಿಡ್ದಿದೆ ಗಂಗಾ. ನನ್ನ ದೃಷ್ಟಿಲಿ ನೀ ತುಂಬಾ ಕೀಳ್ಮಟ್ಟ ಕೇಳಿದ್ಬಿಟ್ಟೆ. ಚಚೆ, ದೇವರು ಹಣೆಯಲ್ಲಿ ಬರ್ದಿರೋ ಅದೃಷ್ಟನ ಹಾಗೆ ಇರೋಕ್ ಬಿಡದೆ ಹೊಸ ಅದೃಷ್ಟ ಬರೆಯೋಕೆ ಯಾಕಂಕಲ್ ಪ್ರಯತ್ನ ಪಟ್ರಿ? ಅದರ ಪರಿಣಾಮ ಏನಾಯ್ತು ಅಂತ ನೋಡಿದ್ರ? ನಿಮ್ ತಂದೆ ನನ್ನ ಹೆಸರಿಗೆ ಬರೆದ ಆಸ್ತಿನೆಲ್ಲ ಯಾವ ಕಂಡೀಷನ್ಸು ಇಲ್ಲದೆ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ ರಿಜಿಸ್ಟರ್ ಮಾಡಿಸಿದ್ದೀನಿ. ಈಗ ಸಂತೋಷವಾಗಿರು ಗಂಗಾ. ನಮ್ಮ ವಂಶದಲ್ಲಿ ಕೊಟ್ಟದ್ದನ್ನ ವಾಪಸ್ ತಗೊಳ್ಳೋ ಅಭ್ಯಾಸ ಇಲ್ಲ. ನಮ್ಮ ವಂಶದಲ್ಲಿ ಇನ್ನೊಬ್ಬರ ಮುಂದೆ ಕೈ ಒಡ್ಡೋ ಅಭ್ಯಾಸ ಇಲ್ಲ. ಹಾಗಾದ್ರೆ ನಮ್ಮ ತಂದೆ ಹತ್ರ ಒತ್ತಾಯ ಮಾಡಿ ವಿಲಿಯಾಗಿ ಬರ್ಸ್ಕೊಂಡೆ. ಸಾಕು ರವಿ, ಸಾಕು. ಮತ್ತೆ ಮತ್ತೆ ಮಾತಾಡ್ಬೇಡ. ಅಂಕಲ್ ಈ ತರ ಒಂದು ಬಿಲ್ ಬರ್ದಿಟ್ಟಿದ್ದಾರೆ ಅನ್ನೋ ವಿಷಯ ನೀನ್ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಓ, ಐ ಸಿ. ಪರವಾಗಿಲ್ಲ, ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ಆಕ್ಟ್ ಮಾಡಿ ಸಾಧಿಸ್ಬೇಕಾದ್ದು ನನಗೇನೂ ಇಲ್ಲ. ಚಿಕ್ಕಂದಿಂದ ನಾನು ನಿನ್ ಸ್ನೇಹಿತ, ಯಾವಾಗ್ಲೂ ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋಳು. ಅಷ್ಟೇ ಹೊರತು ನಿನ್ನ ಮದುವೆ ಆಗೋಕ್ಕೆ ಬಲೆ ಬೀಸೋ ಅಗತ್ಯನೂ ನನಗಿಲ್ಲ. ನಿಮ್ ತಂದೆ ಆಸ್ತಿಯಿಂದ ಒಬ್ಬ ಗಂಡನ ಕೊಂಡ್ಕೋಬೇಕಾದ ಅವಶ್ಯಕತೆನೂ ನನಗಿಲ್ಲ.
ನನಗೂ ಇಷ್ಟ ಅನಿಷ್ಟಗಳಿವೆ. ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಎಷ್ಟು ಜಂಬದಿಂದ ನೀನ್ ಹೇಳ್ತೀಯೋ ಅಷ್ಟೇ ಜಂಬದಿಂದ ನಾನು ಹೇಳ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ. ರವಿ, ನಾವು ಬಡವರೇ ಇರಬಹುದು, ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡೋ ಯೋಗ್ಯತೆ ಇಲ್ಲದೆ ಇರಬಹುದು, ಆದ್ರೆ ಮರ್ಯಾದೆಯಿಂದ ಆತ್ಮಗೌರವದಿಂದ ಬಾಳೋದು ಹೇಗೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಿನ್ನ ಆಸ್ತಿ ಅಪಹರಿಸೋಕ್ ನಾನು ಪ್ರಯತ್ನ ಪಟ್ಟನೋ ಇಲ್ವೋ ಅನ್ನೋದನ್ನ ಕಾಲ ನಿನಗೆ ತಿಳಿಸುತ್ತೆ. ಇವತ್ತಿಗೆ ಈ ಮನೆಗೂ ನನಗೂ ಇದು ಸಂಬಂಧ ಶಾಶ್ವತವಾಗಿ ಕಡಿದೋಯ್ತು. ನಾನು ಹೋಗ್ತೀನಿ, ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ನಿಮ್ಮ ತಂದೆ ಆಸೆ ಪಟ್ಟಿದ್ದು ನೀನು ಶ್ರೀರಾಮನ ಹಾಗೆ ಬಾಳ್ಬೇಕು ಅಂತ, ಶ್ರೀಕೃಷ್ಣನ ಹಾಗಲ್ಲ. ರಾಯರೇ, ಮೇಷ್ಟ್ರು ಬಂದಿದ್ದಾರೆ. ಏನಂತೆ? ಏನೋ ಗೊತ್ತಿಲ್ಲ, ಊರಿಗೆ ಹೋಗ್ತಿದ್ದಾರೆ ಅಂತ ಕಾಣುತ್ತೆ, ಗಾಡಿಯಲ್ಲಿ ಸಾಮಾನು ಸಾಗಿಸ್ತಾ ಇದ್ದಾರೆ. ನಮಸ್ಕಾರ ಮೇಷ್ಟ್ರೆ. ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ, ನಿನಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇದ್ದಕ್ಕಿದ್ದಾಗ ಈ ನಿರ್ಧಾರ ಯಾಕೆ ಮಾಡಿದ್ರಿ? ರಂಗರಾವ್ ಇರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು, ಆದರೆ ಈ ಕಾಲ ಬದಲಾಯಿಸಿದೆ. ಹಳ್ಳಿಗೆ ಹೋಗಿ ಏನು ಮಾಡ್ತೀರಾ? ನನಗೊಂದು ಸ್ವಲ್ಪ ಜಮೀನು ಇದೆಯಲ್ಲಪ್ಪ, ವ್ಯವಸಾಯ ಮಾಡಿಸ್ತೀನಿ, ಒಂದು ನಾಲ್ಕು ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ, ನಮ್ಮ ಗಂಗಾಗ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡ್ತೀನಿ. ಬರ್ತೀನಿ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಹೀಗಾಕೂಡ್ದು, ಖಂಡಿತ ಹೀಗಾಕೂಡ್ದು. ಏ ನಿಲ್ಸು ಗಾಡಿನ. ಗಂಗಾ, ಎಲ್ಲಿಗೆ ಹೋಗ್ತಿದ್ಯಾ? ಪ್ರಯಾಣ ಹೋಗೋರ್ನ ಅಡ್ಡಿ ಮಾಡಬಾರ್ದು. ನಿನ್ ಹಳ್ಳಿ ಹೋಗ್ಕೂಡ್ದು. ಹೋಗ್ಕೂಡ್ದು ಅನ್ನೋಕೆ ನೀನ್ ಯಾರು? ನಾನು ಯಾರು ಅನ್ನೋದು ಆಮೇಲೆ ಗೊತ್ತಾಗತ್ತೆ. ನಡಿ ಮನೆಗೆ. ನಾನೇನ್ ನಿಮ್ ಮನೆ ಆಳು ಅನ್ಕೊಂಡ್ಯಾ? ಇರೋ ಅಂದಾಗ ಇರೋಕೆ, ಹೋಗೋ ಅಂದಾಗ ಹೋಗೋಕೆ. ಗಂಗಾ, ನಿನ್ ಬಿಟ್ಟು ಒಂಟಿಯಾಗಿರೋ ಶಕ್ತಿ ನನ್ಗಿಲ್ಲ. ನಾನು ಹೇಳಿದ್ದೆಲ್ಲ ತಪ್ಪು ನೋಡು. ತಪ್ಪು ಮಾಡೋದು ಚಿಕ್ಕ ವಯಸ್ಸಿನಿಂದ ನಮ್ಮಿಬ್ಬರಿಗೂ ಬಂದಿರೋ ಅಭ್ಯಾಸ. ಈಗಿಬ್ರು ದೊಡ್ಡವರಾಗಿದ್ದೀವಿ, ಇನ್ಮೇಲೆ ಅಭ್ಯಾಸ ಅನ್ಬಿಟ್ಕೋಣ. ನಡಿ ಮನೆಗೆ. ಇಷ್ಟು ಹೇಳಿದ್ಮೇಲೂ ನೀನು ಹೋಗ್ತೀನಿ ಅಂತಂದ್ರೆ ಹೋಗು. ನಾನು ಈಗಲೇ ಡ್ಯಾಡಿಗೆ ಹೇಳ್ತೀನಿ, ಇನ್ನೊಬ್ರು ಮಾಡಿದ ಒಂದು ಸಣ್ಣ ತಪ್ಪನ್ನ ಕ್ಷಮಿಸೋಷ್ಟು ದೊಡ್ಡ ಮನಸ್ಸು ಕೂಡ ನಿಮ್ಗೆ ಗಂಗಾಗಿಲ್ಲ ಅಂತ. ಇದು ಸಣ್ಣ ತಪ್ಪ, ಅಂಕಲ್ ಮೇಲೆ ನಾನಿಟ್ಟಿದ್ದ ಪ್ರೀತಿಗೆ ಅವಮಾನ ಮಾಡ್ತೀಯಲ್ಲ, ನಮ್ ನಮ್ಮ ವಿಶ್ವಾಸನ ಹಣದಿಂದ ಅಳದಿಯಲ್ಲ, ಅದು ಸಣ್ಣ ತಪ್ಪ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಗಂಗಾ, ಬೇಕಾದ್ರೆ ನೀನು ನನ್ನ ಹತ್ತರಷ್ಟು ಜಾಸ್ತಿ ಅನ್ನು, ಆದರೆ ಊರ್ ಬಿಟ್ಟು ಮಾತ್ರ ಹೋಗ್ತೀನಿ ಅಂತ ಹೇಳ್ಬೇಡ. ನೀನಿಲ್ಲದೆ ಬಾಳೋ ರೀತಿ ನನಗೆ ಗೊತ್ತಿಲ್ಲ ಗಂಗಾ. ನೀನು ನನ್ನ ದೂರ ಮಾಡಿದ್ರೆ ನಾನು ಖಂಡಿತ ಸತ್ತೋಗ್ತೀನಿ. ರವಿ, ನೀನು ಹೋದ್ಮೇಲೆ ನಾನು ಬದುಕಿರ್ತೀನ? ಖಂಡಿತ ಇಲ್ಲ. Thank you.
ಏನೂ ಸುತ್ತಲ್ಲ ಏನೂ ಸುತ್ತಲ್ಲ. ಅವನ್ ಯಾರ ಮಗ? ಡಾಕ್ಟರ್ ರವಿ ಅವ್ರ ಮಗ ಗಂಗಾ ಪ್ರಸಾದ್. ಪ್ರಸಾದ್ ಅಂತ ಕರೀರಿ. ಗಂಗಾ ಪ್ರಸಾದ್ ಯಾಕ್ಬೇಕು? ಈ ಗಂಗೆ ಕೊಟ್ಟ ಪ್ರಸಾದ ಅಲ್ವಾ? ಈ ತಮಾಷೆ ಎಲ್ಲ ಇರ್ಲಿ, ಸಂಜೆ ಬೇಗ ಬರ್ಬೇಕು. ಯಾಕೆ? ಪಿಕ್ಚರ್ ಹೋಗೋಣ. ಓ ರೈಟ್, ಸಂಜೆ 5 ಗಂಟೆಗೆ ಸರಿಯಾಗಿ ಇದೇ ಜಾಗದಲ್ಲಿ ಇಲ್ಲೇ ಈಗ ನಿನ್ ತಗೊಂಡಿರ್ತೀನಿ. ಏನ್ರಿ ಇದು ಮಗು ಎದುರಿಗೆ? ಅವನ್ ಮಗು ಪಾಪ, ಅವನ್ಗೇನು ಕಾಣಿಸಲ್ಲ. ಇವನು ನಿಮ್ ಮಗ, ಇನ್ನೊಂದ್ ತಿಂಗಳು ಹೋಗ್ಲಿ. ಸೀತಾರಾಮ ಜಾನಕಿ ರಾಮ ಅಂತ ಸುಳ್ಳು ಹೇಳ್ತಾ ಹುಡುಗಿರಿಗೆಲ್ಲ ಫೋನ್ ಮಾಡ್ತಾನೆ. ಒಟ್ನಲ್ಲಿ ನಾನು ನನ್ನ ಮಗ ಒಳ್ಳೆಯವರಲ್ಲ ಅಷ್ಟೇ ತಾನೆ? ಅದನ್ನ ಆಮೇಲೆ ಹೇಳ್ತೀನಿ, ಸಂಜೆ ಬೇಗ ಬಂದ್ಬಿಡಿ. ಓಕೆ. ಅಲ್ಲೇ ಬರ್ಲ, ಔಷಧಿ ಬರ್ಕೊಟ್ಟಿದ್ದೀನಿ, ಜ್ವರ ಬಿಟ್ಟಾದ್ಮೇಲೆ ನಾ ಟಾನಿಗೆ ಬರ್ಕೊಡ್ತೀನಿ. ಓ ಮೈ ಗಾಡ್, 5 ಗಂಟೆ ಆಗೋಯ್ತಾ? ಹಲೋ ರವಿ, ನಮ್ಮ ಯಜಮಾನ್ರು ನಾಗೇಂದ್ರ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ನನ್ನ ಮಗಳು ಅರ್ಚನಾ. ಹಲೋ ಬೇಬಿ. 3 ದಿವಸದಿಂದ ಊಟ ಮಾಡ್ತಾ ಇಲ್ಲ, ಏನು ಕುಡಿತಾ ಇಲ್ಲ, ಯಾಕೋ ಹೀಗೆ ಡಲ್ ಆಗಿದ್ದಾಳೆ. ಹೌದಾ? ಬಾ ಎಕ್ಸಾಮಿನ್ ಮಾಡೋಣ, ಕರ್ಕೊಂಬ. ಹಲೋ, ನಾನು ಡಾಕ್ಟರ್ ರವಿ ಅವ್ರ ಮಿಸ್ಸಸ್ ಮಾತಾಡ್ತಿರೋದು. ಸ್ವಲ್ಪ ಅವ್ರಿಗೆ ಫೋನ್ ಕೊಡಿ, 1 ನಿಮಿಷ ಕರೀತೀನಿ. ಡಾಕ್ಟರ್, ನಿಮಗೆ ಫೋನ್ ಬಂದಿದೆ. ಬೈ ರಾಧಾ, ಹೇಗಿದೆ ಲೈಫ್? ನನಗೆ ಲೈಫ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ರವಿ. ಬೆಳಿಗ್ಗೆ ಆಗುತ್ತೆ, ಸಂಜೆ ಆಗುತ್ತೆ, ವರ್ಷಗಳು ಉರುಳು ಹೋಗುತ್ತೆ. ನನಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಬಿಸ್ನೆಸ್ ಬಿಟ್ರೆ ಬೇರೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನಿನಗೆ ತುಂಬಾ ಬೇಜಾರಾದಾಗ ನಿನ್ನ ಹಳೆ ಫ್ರೆಂಡ್ಸ್ ತನ ಮೀಟ್ ಮಾಡ್ಬೋದಲ್ಲ? ಹಳೆ ಫ್ರೆಂಡ್ಸ್ ಎಲ್ಲ ತುಂಬಾ ಬಿಸಿ ಆಗಿದ್ದಾರೆ. ನಾನು ಎಷ್ಟೇ ಬಿಸಿ ಆಗಿದ್ರು ನಿನ್ಗೋಸ್ಕರ ಯಾವಾಗ್ಲೂ ಫ್ರೀ ಮಾಡ್ಕೋತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್ ಎನಿ ಟೈಮ್. ಥ್ಯಾಂಕ್ ಯು, ನಾನು ಬರ್ತೀನಿ. ಓಕೆ, ಸಿ ಯು ಡಾರ್ಲಿಂಗ್, ಬಾಯ್.
ಟೆಲಿಫೋನ್. ಎಸ್ ಹಲೋ ಹಲೋ. ಓ ಮೈ ಗಾಡ್. ಹಲೋ, ಐ ಆಮ್ ಸಾರಿ ಡಾರ್ಲಿ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಏನ್ ಮಾಡ್ಲಿ, ನನ್ನ ಪ್ರೊಫೆಷನೇ ಅಂತದ್ದು. ನಾನು ಆಗ್ಲೇ ಹೊರಡ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ಒಂದು ಕೇಸು. ಯಾವ ಕೇಸು? ಸೂಟ್ ಕೇಸಾ? ಹಾಗಲ್ಲ ಗಂಗಾ, ಒಂದು ಹೆಣ್ಣುಮಗು ಕೇಸು. ನಿಮ್ ಹತ್ರ ಬರೋದೆಲ್ಲ ಹೆಣ್ಮಕ್ಳ ಕೇಸೆ. ನೋಡ್ದೆ ನೋಡ್ದೆ, ಇದಕ್ಕೆ ಹೆಂಗಸರು ಬುದ್ಧಿ ಅನ್ನೋದು? ನನ್ನಂತ ಸಿನ್ಸಿಯರ್ ಗಂಡನ್ ಮೇಲೂ ಅನುಮಾನನ? ಆ ಮಗು ವಯಸ್ಸು 3 ವರ್ಷ. 3 ವರ್ಷನಾ? ನಾಳೆ ಪ್ರಸಾದ್ ಬರ್ತಡೇ, ನಾಳೆನಾದ್ರೂ ಹೊತ್ತಕ್ಕೆ ಸರಿಯಾಗಿ ಬರ್ತೀರಾ? ವಾಟ್ ಯು ಮೀನ್? ನಾಳೆ ಯಾವ ಕೇಸ್ ಬಂದ್ರೂ ಐ ಡೋಂಟ್ ಕೇರ್, ಮನೇಲೆ ಇದ್ದು ಬಿಡ್ತೀನಿ. ಹಲೋ ರವಿ, ಬರ್ಬೇಕು ಬರ್ಬೇಕು, ಮಿನಿಸ್ಟರ್ ಮುದ್ದುಕೃಷ್ಣ ಅವ್ರು ಬರ್ಬೇಕು. ನಾನು ಮಿನಿಸ್ಟರ್ ಆಗೋ ಉದ್ದೇಶ ಬದಲಾಯಿಸ್ಕೊಂಡು ಮಾಜಿ ಮಿನಿಸ್ಟರ್ಗೆ ಅಲೀನಾಗ್ಬಿಟ್ಟೆ. ನನ್ನ ಮದುವೆಗೆ ನೀನ್ ಕರೆಯಕ್ಕಾಗಿಲ್ಲ. ಐ ಆಮ್ ಸಾರಿ. ಮೀಟ್ ಮೈ ವೈಫ್ ಮಾಲ್ವಿಕಾ. ನಮಸ್ಕಾರ. ನನ್ನ 100% ದೋಸ್ತ್ ಡಾಕ್ಟರ್ ರವಿ. ಇವಳು ನನ್ನ 100% ವೈಫ್ ಮಿಸಸ್ ಗಂಗಾ. ನಮಸ್ಕಾರ. ಏ, ನಾನು ಬಂದಿದ್ದ ಬೇರೆ ವಿಷಯ ಕಣಯ್ಯ. ನಾನು ದೊಡ್ಡ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀನೇ ನನ್ನ ಪಾರ್ಟ್ನರ್ ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ಯು ಮಸ್ಟ್ ಅಕ್ಸೆಪ್ಟ್ ಮೈ ಆಫರ್. ವಾಟ್ ಯು ಮೀನ್? ನೀನ್ ಹೇಳಿದಕ್ಕೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಿನ? ಓಕೆ, ಥ್ಯಾಂಕ್ ಯು. ಆ, ಇನ್ನೊಂದು ವಿಷಯ, ನಿನ್ನ ಮಗನ್ನ ನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಲೋ, ಕೂಸುಟಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರಂತೆ. ನೀನ್ ಅದಕ್ಕಿಂತ ಫಾಸ್ಟ್ ಆಗಿದ್ಯಾ. ಮಗುನೇ ಹುಟ್ಟಿಲ್ಲ, ಆಗ್ಲೇ ಮದುವೆ ವಿಷಯ ಮಾತಾಡ್ತಾ ಇದೆಯಲ್ಲೋ. ನಿನಗೆ ಒಬ್ಬ ಮಗ ಇದಾನೆ ಅಂತ ಗೊತ್ತಾದ ತಕ್ಷಣ ಒಂದು ಸುಂದರವಾದ ಹೆಣ್ಮಗುನ್ ಹೆತ್ಕೊಡು ಅಂತ ಮಾಳವಿಕಾ ಹತ್ರ ಆರ್ಡರ್ ಪ್ಲೇಸ್ ಮಾಡ್ಬಿಟ್ಟಿದ್ದೀನಿ. ಹಲೋ ಡಾಕ್ಟರ್ ರವಿ ಇದಾರ? ಹ್ಞೂ ಇದಾರಮ್ಮ. ಸ್ವಲ್ಪ ಕರೀತೀರಾ? ಹ್ಞೂ. ಥ್ಯಾಂಕ್ ಯು. ರಾಯ್ರೆ, ತಮಗೆ ಫೋನ್ ಬಂದಿದೆ. ಎಕ್ಸ್ಕ್ಯೂಸ್ ಮಿ. ಎಸ್ ರವಿ, ನಾನು ರಾಧಾ ಮಾತಾಡ್ತಿರೋದು. ಏನ್ ಸಮಾಚಾರ ರಾಧಾ? ಮಗುಗ್ ತುಂಬಾ ಸೀರಿಯಸ್ ಆಗಿದೆ. ಅಯ್ಯಯ್ಯೋ, ಬೇಗ ಬಾ ರವಿ. ಧೈರ್ಯವಾಗಿರು ರಾಧಾ, ನಾನು ಈಗಲೇ ಬರ್ತಾ ಇದ್ದೀನಿ. ಗಂಗಾ, ಸ್ವಲ್ಪ ಬಾಯಿಲಿ. ಬಂದೆ. ಏನ್ರಿ? ಗಂಗಾ, ಒಂದು ಅರ್ಜೆಂಟ್ ಕೇಸ್ ಅಟೆಂಡ್ ಮಾಡಬೇಕು, ನಾನು ಹೋಗಿ ಬಂದ್ಬಿಡ್ತೀನಿ. ಇದು ನಿಮ್ಮ ಮಗುವಿನ ಬರ್ತ್ಡೇ ಪಾರ್ಟಿ, ಬೇರೆ ಡಾಕ್ಟರ್ನ ಕಳ್ಸೋಕ್ಕಾಗಲ್ವಾ? ಗಂಗಾ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಇದಕ್ಕೆಲ್ಲ ಬೇರೆ ಡಾಕ್ಟರ್ಸ್ನ ಕಳ್ಸೋಕ್ಕಾಗಲ್ಲ. ಇದು ನಿಮ್ಮ ಕ್ಲಾಸ್ ರೂಮ್ ಅಂತ ತಿಳ್ಕೊಂಡೆ. ಪ್ರಾಕ್ಸಿ ಹೇಳೋಕ್ಕೆ ಟ್ರೈ ಟು ಬಿಹೇವ್ ಲೈಕ್ ಎ ಡಾಕ್ಟರ್ಸ್ ವೈ. ಓಕೆ, ಬೇಗ ಬಂದ್ಬಿಡಿ. ರವಿ ಅವರೇ, ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಅವನು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ದಾದಾ, ಮತ್ತೇನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಫೋನ್ ಮಾಡು, ಸಂಕೋಚ ಪಡಬೇಡ. ತುಂಬಾ ಥ್ಯಾಂಕ್ಸ್ ರವಿ. ಓಕೆ ಸರ್, ಥ್ಯಾಂಕ್ ಯು. ಡಾಕ್ಟರ್ ದೇವ್ರೆ, ಬೆಳಗಾಗೋವರೆಗೂ ಯಾವ ಫೋನ್ ಕಾಲು ಬರ್ದಿರೋ ಹಾಗೆ ನೋಡ್ಕೋಪ್ಪ. ಊಟಕ್ಕೆ ಬನ್ನಿ. ಊಟ ಬೇಡ, ಒಂದ್ ಗ್ಲಾಸ್ ಕೋಲ್ಡ್ ವಾಟರ್. ಸರಿ. ರವೀನ್ ಕರೀತೀರಾ? ನಾನ್ ರಾಧಾ ಮಾತಾಡ್ತಿರೋದು. ಅವರು ಮಲಕೊಂಡಿದ್ದಾರೆ,
ಮತ್ತೆ ಬೆಲ್ ಹತ್ತಿದ್ದಾರೆ ಗೂಬೆ. ಹೇಳಿದ್ರು ನೀನ್ ಮಾಡಿದೆ ಡಾಕ್ಟರ್ ಆದ ಮಾತ್ರಕ್ಕೆ ಯಾರು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಕರಿಬಹುದು ಅಂತ ಅರ್ಥ ಏನು? ನೋಡು, ಡಾಕ್ಟರ್ಗೂ ಒಂದು ಸಂಸಾರ ಇದೆ, ಅವರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಅರ್ಥ ಆಯ್ತಾ? ಯಾವ ಫೋನ್ ಬಂದ್ರು ಎಬ್ಬಿಸ್ಬೇಡ ಅಂತ ಹೇಳಿ ಮಲ್ಕೊಂಡಿದ್ದಾರೆ. ಅಪ್ಪಪ್ಪ, ಏನ್ ಮಾತಾಡ್ತಾ ಇದೀಯಾ ಮಗು? ಇನ್ನೆಲ್ಲಿ ಮಗು, ನನ್ನ ಮಗು ನನ್ನಿಂದ ಕಿತ್ಕೊಂಡ್ಬಿಟ್ಟೆ, ನನ್ನಿಂದ ಕಿತ್ಕೊಂಡ್ಬಿಟ್ಟು. ಡಾಕ್ಟರ್ ಆದೋಗೆ ಸಾಯ್ತಾ ಇರೋ ಮಗುಗಿಂತ ನಿದ್ದೆನೆ ಹೆಚ್ಚ. ಸಮೀಕ್ ಸರಿಯಾಗಿ ನೀನ್ ಬಂದಿದ್ರೆ ನನ್ ಮಗು ಸಾಯ್ತಾ ಇರ್ಲಿಲ್ಲ. ಅದು ಸಾಯೋದಕ್ಕೆ ನೀನೇ ಕಾರಣ ರವಿ, ನೀನೇ ಕಾರಣ ರವಿ. ರಾಧಾ, ಯಾವಾಗ ಬೇಕಾದ್ರೂ ಫೋನ್ ಮಾಡು, ನಾ ಬಂದೇ ಬರ್ತೀನಿ ಅಂತ ಹೇಳಿದ್ನಲ್ಲ ರಾಧಾ. ಇನ್ ಹಾಗೆ ಹೇಳಿದ್ದೆ, ಅಲ್ಲಿ ಹೆಂಡತಿ ಹತ್ರ ಯಾರ್ದೇ ಫೋನ್ ಬಂದ್ರೆ ಎಬ್ಬಿಸ್ಬೇಡ ಅಂತ ಹೇಳಿದ್ದೆ. ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನಿದ್ದೆ ಮಾಡ್ತಿದ್ದಾರೆ ಅಂತ ಹೇಳಿ ಡಿಸ್ಕನೆಕ್ಟ್ ಮಾಡ್ತಿದ್ರು. ಕೊನೆಗೆ ಎಷ್ಟೇ ಸಲ ಡೈಲ್ ಮಾಡಿದ್ರು ಹೆಂಗೆ ಸೌಂಡೆ ಬರ್ತಿತ್ತು. ಆ ಗಳಿಗೆಲಿ ಬೇರೆ ಡಾಕ್ಟರ್ನಾರು ನೋಡೋಣ ಅನ್ಕೊಂಡು ಅಷ್ಟಲ್ ಮಗು ಸತ್ತೆ ಹೋಯ್ತು. ಹೀಗ್ ಮಾಡ್ತೀರಿ ಅಂತ ಗೊತ್ತಿದ್ರೆ ಮೊದ್ಲೇ ಬೇರೆ ಡಾಕ್ಟರ್ ತೋರಿಸ್ತಾ ಇತ್ತು, ನಮ್ಮ ಮಗನ್ನ ಉಳಿಸ್ಕೊತಾ ಇದ್ವು. ಗಂಗಾ, ನಿನ್ನೆ ರಾತ್ರಿ ನನ್ಗೆ ಯಾರಾದ್ರೂ ಫೋನ್ ಮಾಡಿದ್ರ? ನಿನ್ನೆ ಕೇಳ್ತಾ ಇರೋದು ಗೊತ್ತಿದೆ. ಹಾಗಾದ್ರೆ ನನ್ನ ಮಾತಿಗೆ ಉತ್ತರ ಕೊಡ್ತಿಲ್ಲ. ಉತ್ತರ ಕೊಡ್ಬೇಕಾ? ಎರಡು ಸಲ ಫೋನ್ ಬಂದಿತ್ತು, ಯಾರು ಮಾಡಿದ್ದು ಅಂತ ಹೇಳ್ಬೇಕಾ? ನಿಮ್ ಗರ್ಲ್ ಫ್ರೆಂಡ್ ರಾಧಾ. ನನಗೆ ಯಾಕೆ ಹೇಳಿಲ್ಲ? ನಿದ್ದೆ ಮಾಡ್ತಿದ್ರಿ. ಯಾಕೆ ಎಬ್ಬಿಸ್ಲಿಲ್ಲ? ಯಾವಳು ನಾಚಿಗೆಟ್ಟವಳು ಫೋನ್ ಮಾಡಿದ್ದು ಅಂತ? ನಿದ್ದೆಲ್ಲಿರೋ ಗಂಡನ್ನ ಸಿವದೆಬ್ಬಿಸುವಷ್ಟು ಅವಿವೇಕಿ ನಾನಲ್ಲ. ಶಟ್ ಅಪ್. ಸಂಶಯ ಪಡಕ್ಕೂ ಒಂದು ಮಿತಿ ಇದೆ. ನಿನ್ನೆ ರಾತ್ರಿ ಫೋನ್ ಮಾಡಿದ್ದು ನನ್ನ ಗರ್ಲ್ ಫ್ರೆಂಡ್ ರಾಧಾ ಅಲ್ಲ, ರೋಗದಿಂದ ನರಳ್ತಾ ಇರೋ ಒಂದು ಮಗುವಿನ ತಾಯಿ. ನಿನ್ನ ಅನುಮಾನದಿಂದ, ಅಲಕ್ಷ್ಯದಿಂದ, ಅವಿವೇಕದಿಂದ ಏನಾಯ್ತು ಗೊತ್ತಾ? ಆ ಮಗು ಸತ್ತೋಯ್ತು. ನಿನ್ನ ಅಹಂಕಾರದ ಅಜ್ಞಾನದಿಂದ ನೀನ ಎಳೆ ಮಗುನ ಕೊಲೆ ಮಾಡಿಬಿಟ್ಟೆ. ಒಂದು ಮನೆ ದೀಪನ ಆರಿಸ್ಬಿಟ್ಟೆ. ನಾನೊಬ್ಬ ಡಾಕ್ಟರ್. ಯಾವ ರೋಗಿ ಎಷ್ಟೇ ಹೊತ್ತ ನನ್ನ ಮನೆ ಬಾಗಿಲು ತಟ್ಟಿದ್ರು ಅವ್ರು ಸೇವೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಆ ನನ್ನ ಕರ್ತವ್ಯಕ್ಕೆ ಕಳಂಕ ತಂದ್ಬಿಟ್ಟೆ. ಸುಮ್ಮನೆ ಎಲ್ಲದಕ್ಕೂ ನನ್ನ ಮೇಲೆ ತಪ್ಪು ಹೊರಿಸ್ಬೇಡಿ. ಫೋನ್ನಲ್ಲಿ ಅವಳು ತನ್ನ ಹೆಸರು ಹೇಳದ್ಲೆ ಹೊರತು ಮಗು ಕಾಯಿಲೆ ಅಂತ ಹೇಳಲೇ ಇಲ್ಲ. ಹಾಗೆ ಹೇಳ್ತಾಳೆ? ಹೇಳೋಕ್ ನೀ ಅವಕಾಶ ಕೊಟ್ಟಿಯಾ? ಸಮಾಧಾನ ವಿಚಾರಿಸಿದ್ಯಾ? ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನನಗೆ ಫೋನ್ ಮಾಡೋ ಎಲ್ಲ ಹೆಂಗಸರು ನಿನಗೆ ಸೌತಿರಾಗೋರು ಅನ್ನೋ ಕೆಟ್ಟ ಭ್ರಮೆ ನಿನಗೆ? ಸಾಕು ಸುಮ್ಮನೆ, ನಾನು ನಿಮ್ಮನ್ನ ಇವತ್ತು ನೋಡ್ತಿಲ್ಲ. ನೀವು ಯಾರು ಎಂಥವ್ರು ಅನ್ನೋದನ್ನ ಬುದ್ಧಿ ಬಂದಾಗ ತಿಳ್ಕೊಂಡಿದ್ದೀನಿ. ಹಾ, ನಾನು ಯಾರು ಎಂಥವನು ಅಂತ ತಿಳ್ಕೊಂಡಿದ್ಯಾ ಹೊರತು ನನ್ನ ಹೆಂಡತಿಯಾಗಿ ಹೇಗೆ ನಡ್ಕೋಬೇಕು ಅಂತ ತಿಳ್ಕೊಂಡಿದ್ಯಾ? ಹೆಜ್ಜೆ ಹೆಜ್ಜೆಗೂ ತಾಳಿ ಕಟ್ಟಿದ ಗಂಡನ ಮೇಲೆ ಅನುಮಾನ ಪಡೋ ನೀನು ಸಂಸಾರದಲ್ಲಿ ಸುಖ ತರ್ತೀಯ, ಶಾಂತಿ ತರ್ತೀಯ? ಛೇ, ಡಾಕ್ಟರ್ ಹೆಂಡತಿ ಆಗೋಕೆ ಯೋಗ್ಯತೆ ಇಲ್ದವ್ರು ಹೆಣ್ಣು ನೀನು. ನೀವು ಡಾಕ್ಟರ್ ಆಗಿರೋಕೆ ಯೋಗ್ಯರು, ನಾನ್ ಮಾತ್ರ ನಿಮ್ಮ ಹೆಂಡತಿ ಆಗಿರೋಕೆ ಯೋಗ್ಯತೆ ಇಲ್ದೆ ಇರೋಳು. ಈ ಸತ್ಯ ಇವತ್ತು ಗೊತ್ತಾಯ್ತಾ ನಿಮ್ಗೆ? ನನ್ ತಾಳಿ ಕಟ್ಟುವಾಗ ನಿಮ್ ಕಣ್ ಕುರುಡಾಗಿತ್ತೇನ್ರಿ? ನಿಮ್ ಸಹವಾಸನೇ ಬೇಡ ಅಂತ ಈ ಊರ್ ಬಿಟ್ಟು ಹೋಗ್ತಿದ್ದವಳನ್ನ ಹಾಗೆ ಬಿಟ್ಟು ಆ ಮಾನ್ ಗೆಟ್ಟವಳೆ ಮದುವೆ ಆಗ್ಬೇಕಾಗಿತ್ತು ನೀವು. ಮುಚ್ಚು ಬಾಯ್, ಅವಳು ಇನ್ನೇನಾದ್ರೂ ಒಂದು ಮಾತಂದ್ರೆ ಏನ್ರಿ ಮಾಡ್ತೀರಾ? ಕಟ್ಕೊಂಡ್ ಹೆಂಡತಿನ ನೀವು ಬೇಕಾದ ಅನ್ಬಹುದು, ಆ ಪತಿವ್ರತೆನ ನಾನು ಏನು ಅನ್ಬಾರ್ದ? ನಿಮಗೂ ಅವಳಿಗೂ ಯಾವ ಸಂಬಂಧನೂ ಇಲ್ದೇ ಇದ್ಮೇಲೆ ಅವಳನ್ನಂದ್ರೆ ನಿಮ್ಗೆ ಯಾಕ್ರಿ ಕೋಪ? ನನ್ನಿಂದ ಅವಳು ಮಗು ಸತ್ತೋಯ್ತು ಅಂತ ನನ್ನ ತಲೆ ಮೇಲೆ ಗೋಬೆ ಕೂರಿಸ್ತಿರಲ್ಲ ನೀವು? ಹೋಗಿದ್ರೆ ಸಾಯೋ ಮಗುನ ಉಳಿಸ್ತಾ ಇದ್ರೇನ್ರಿ? ಒಬ್ಬ ಡಾಕ್ಟರ್ ರೋಗದ ಜೊತೆ ಹೋರಾಡಬಹುದೇ ಹೊರತು ಸಾವಿನ ಜೊತೆ ಹೋರಾಡ್ ಗೆಲ್ಲೋಕ್ ಸಾಧ್ಯ ಏನ್ರಿ? ಇಟ್ಕೊಂಡವಳು ಕಣ್ಣೀರ್ ನೋಡಿದ ತಕ್ಷಣ ಕಟ್ಕೊಂಡವಳನ್ನ ಬೇಕಾದ ಹಾಗೆ ದಂಡಿಸ್ಬಹುದು ಅನ್ಕೊಂಡ್ರ?
ರಾಸ್ಕಲ್, ಇನ್ನೊಂದು ಮಾತಾಡಿದ್ರೆ ಆ ಹಾಳು ನಾಲ್ಗೆನ ಕತ್ತರಿಸಾಕ್ಬಿಡ್ತೀನಿ. ಹುಷಾರ್, ನಾಲ್ಗೆನ ಯಾಕೆ, ನನ್ನೇ ಕತ್ತರಿಸ್ಬಿಡಿ, ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡಿ. ನೀವ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅದನ್ನೆಲ್ಲ ನೋಡ್ಕೊಂಡು ಮೂಗಿ ಹಾಕಿ ಬಿದ್ದಿರೋಕ್ ನಾನ್ ಕಲ್ಲಿನ ಬೊಂಬೆ ಅಲ್ಲ ರೀ. ನಿಮ್ ಮೇಲೆ ಪ್ರಾಣನ ಇಟ್ಕೊಂಡಿರೋ ನನ್ನ ಅರ್ಥ ಮಾಡ್ಕೊಳ್ದೆ ಅಪಮಾನ ಮಾಡಿದ್ಮೇಲೆ ನಿಮ್ ಜೊತೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ಗೆಟ್ ಲಾಸ್ಟ್. ನೀನ್ ಹೋಗ್ತೀನಿ ಅಂದ್ರೆ ಬೇಡ ಅಂತ ಕಾಲಿಡಿದ್ ಬೇಡ್ಕೋತೀನಿ ಅಂತ ತಿಳ್ಕೊಂಡ್ಯಾ? ನೆವರ್. ಯಾರು ಇಲ್ದೆ ಹೋದ್ರು ನಾ ಬದುಕ್ತೀನಿ, ಯಾರು ಇಲ್ದೆ ಹೋದ್ರು ನಾ ಸಂತೋಷವಾಗಿರ್ತೀನಿ. ಕಾಪುಕ್ಕೆ ಎರಡು ದಿನ ಊರ್ಗೆ ಹೋಗಿ ಮಾರನೇ ದಿನ ಮತ್ತೆ ಬರ್ತೀನಿ ಅಂತ ತಿಳ್ಕೊಬೇಡಿ. ನೀವಾಗೆ ಬಂದು ತಪ್ಪು ಒಪ್ಕೊಳ್ಳೋವರೆಗೂ ಈ ಮನೆ ಹೊಸಲು ತುಳಿಯಲ್ಲ. ಏನೋ, ನಾನ್ ತಪ್ಪು ಒಪ್ಕೊಳ್ಳೋದಾ? ಅದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ದೇವರೇ ಬಂದು ಹೇಳಿದ್ರು ನಾನ್ ನಿನ್ನ ಬಾ ಅಂತ ಕರೆಯಲ್ಲ. ಮಾಡಿದ ಅವಿವೇಕನ ನೀನಾಗೆ ಅರ್ಥ ಮಾಡ್ಕೊಂಡು ಮನೆಗೆ ಬಂದ್ರೆ ಸರಿ, ಇಲ್ದಿದ್ರೆ ನೀನ್ ಯಾರೋ ನಾನ್ ಯಾರೋ. ಬೇಡ ಅನ್ಸ್ಕೊಂಡು ಬಂಗ್ಲೆಯಲ್ಲಿರೋದಕ್ಕಿಂತ ಬೇಕು ಅನ್ಸ್ಕೊಂಡು ಬೀದಿಲಿರೋದ್ಮೇಲೆ. ನಿನ್ನ ಅಹಂಕಾರಕ್ಕೆ ನನ್ ಮಗನ್ ಬಲಿ ಕೊಡಲ್ಲ. ಮಕ್ಕಳು ಅಮ್ಮನ ಆಸ್ತಿ, ತಾಯಿ ನೆರಳಲ್ಲಿ ಬೆಳೆದ್ರೇನೆ ಒಳ್ಳೇದಾಗೋದು. ತಂದೆ ನೆರಳಲ್ಲೇ ಬೆಳಿಲಿ, ಅವನೇನಾಗ್ತಾನೆ ಅಂತ ನಾನು ನೋಡ್ತೀನಿ. ಕೈಲಿರೋ ಮಗುನ ಕಿತ್ಕೊಂಡ್ರಿ, ಆದ್ರೆ ನನ್ನ ಹೊಟ್ಟೆಲಿ ಬೆಳೀತಿರೋ ಮಗುನ ಕಿತ್ಕೊಳಕಾಗುತ್ತಾ ನಿಮ್ಗೆ? ಆ ಮಗು ತಾಯಿ ನೆರಳಲ್ಲಿ ಬೆಳೆಯುತ್ತೆ, ಅದ್ರ ಮಹತ್ವ ಮುಂದೆ ನಿಮಗೆ ಗೊತ್ತಾಗುತ್ತೆ. ಗಂಡನ ಆಶ್ರಯ ಇಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅನ್ನೋದು ನಿನಗೂ ಗೊತ್ತಾಗುತ್ತೆ. ಹೋಗು. ಪ್ರಸಾದ್, ಏಯ್, ಪಿಕ್ನಿಕ್ ಬರ್ತೀಯ ತಾನೆ? ಇಲ್ಲ. ಯಾಕೋ? ನಾನು ನಮ್ಮ ಹಳ್ಳಿಗೆ ಹೋಗ್ಬೇಕು, ಪರೀಕ್ಷೆ ಮುಗಿದ ತಕ್ಷಣ ಬಂದ್ಬಿಡು ಅಂತ ನಮ್ಮಮ್ಮ ಕಾಗದ ಬರೆದಿದ್ದಾರೆ. ಹಾಲ್ ಟಿಕೆಟ್ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗು, ನಿಮ್ಮಮ್ಮ ಕಾಗದ ಬರೀತಾರೆ. ಯುಗಾದಿ ಬಂದ ಕೂಡಲೇ ಸ್ನಾನ ಮಾಡಿ ಬೇವು ಬೆಲ್ಲ ತಿಂದೇ ಕಾಫಿ ಕುಡಿ, ನಿಮ್ಮಮ್ಮ ಕಾಗದ ಬರೀತಾರೆ. ಅಂದಾಗೆ ನೀನ್ ಯಾವ್ದಾರು ಹುಡುಗಿನ ಲವ್ ಮಾಡ್ಬೇಕಾದ್ರೂ ನಿಮ್ಮಮ್ಮ ಕಾಗದ ಬರಿಬೇಕಾ? ನಮ್ ಕುಮಾರ್ ಅಮ್ಮನ ಮಗ. ಎಲ್ರು ಅಮ್ಮನ ಮಕ್ಳೇ. ಆ, ನಾನು ಅಪ್ಪನ ಮಗ, ಡ್ಯಾಡಿ ಸನ್. ಬಾಯ್, ಶಿವಕುಮಾರ್. ಬಾಯ್. ಅಲ್ನೋಡೆ, ನಿನ್ ಬಾಯ್ ಫ್ರೆಂಡ್ ಕಾಯ್ತಾ ಇದ್ದಾನೆ. ಪ್ರಸಾದ್, ಪ್ರಸಾದ್, ನಾನ್ ನಿಮ್ಮನ್ ತುಂಬಾ ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ. ಒಳ್ಳೆ ಹುಡುಗಿ ಸಿಗ್ಬೇಕು ಅಂದ್ರೆ ಕಾಯ್ಲೇಬೇಕು. ಕಾಮಿಂಗ್. ಸಾರಿ ಊರ್ವಶಿ, ನಿನ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ಏನ್ ಮಾಡೋದು, ಒಳ್ಳೆ ಹುಡುಗ ಸಿಗ್ಬೇಕು ಅಂದ್ರೆ ಕಾಯ್ಲೇಬೇಕು. ನಿಮ್ ಹತ್ರ ತುಂಬಾ ಮಾತಾಡ್ಬೇಕು, ಕೂತ್ಕೊ ಬನ್ನಿ. ಕಾಲೇಜಿಗೆ ಬಂದಾಗ್ಲಿಂದ ಮಾತಾಡ್ತಾನೆ ಇದೆಯಾ? ಇದು ಬೇರೆ ಮಾತು. ಓಹ್, ಅರ್ಥ ಆಯ್ತು ಬಿಡು. ಆಗ್ ಮಾತಾಡಿದ್ದು ಪ್ರೇಮಲೋಕದ ಪ್ರಥಮ ಪಾಠ, ಈಗ ಮಾತಾಡೋದು ಖಂಡಿತ ಕಡೆ ಪಾಠ. ಫುಲ್ ಟ್ಯಾಂಕ್. ಕಮ್ ನಿಯರ್ ಅವರ್ ಡಾರ್ಲಿಂಗ್. ಏನ್ ಪ್ರಸಾದ್, ಇವತ್ತು ತುಂಬಾ ಖುಷಿಯಾಗಿದ್ದೀರಲ್ಲ. ನೀನ್ ಜೊತೆಯಾಗಿದ್ಯಲ್ಲ, ಅದಕ್ಕೆ ಲೈಫ್ ಲಾಂಗ್ ನೀನ್ ಹೀಗೆ ಜೊತೆಯಾಗಿದ್ಬಿಟ್ರೆ ನಮ್ ಬಾಳೆ ಸ್ವರ್ಗ. ಏ, ಲೈಫ್ ಲಾಂಗ್ ವಿಚಾರ ಇರ್ಲಿ, ನಾಳೆ ನಾನ್ ನಮ್ಮಣ್ಣನ ಮನೆಗೆ ಹೋಗ್ತಾ ಇದ್ದೀನಿ, ಬರೋದು ಒಂದ್ ತಿಂಗ್ಳಾಗತ್ತೆ. 30 ದಿವಸ ನೀನ್ ಬಿಟ್ಬಿಟ್ಟು ಹೇಗಿರ್ಲಿ. ಹಾಯ್ ಡ್ಯಾಡ್. ಹಲೋ. ಪ್ರಸಾದ್, ಕಾರ್ನಲ್ಲಿ ನಿನ್ ಜೊತೆ ಇದ್ದ ಹುಡುಗಿ ಯಾರು? ಹುಡುಗಿನಾ? ಓ, ಆ ಹುಡುಗಿ ಜಸ್ಟ್ ಎ ಫ್ರೆಂಡ್. ಜಸ್ಟ್ ಎ ಫ್ರೆಂಡ್? ಐ ಸಿ. ಎಸ್ ಡ್ಯಾಡ್, ಮೇನಕಾ ಅಂತ, ನನ್ನ ಕ್ಲಾಸ್ಮೇಟ್, ವೆರಿ ಇಂಟೆಲಿಜೆಂಟ್ ಗರ್ಲ್. ಅವಳ ಇಂಟೆಲಿಜೆನ್ಸ್ ಬಗ್ಗೆ, ಅವಳ ಚರಿತ್ರೆ ಬಗ್ಗೆ ನಾನು ಕೇಳ್ತಿಲ್ಲ. ಹುಡುಗಿರ ಜೊತೆ ನೀನು ಈ ರೀತಿ ಓಡಾಡೋದು
ನನಗೆ ಸ್ವಲ್ಪ ಕೂಡ ಹಿಡಿಸೋದು. ಓ ಡ್ಯಾಡ್, ಯು ಕಾಂಟ್ ಅಂಡರ್ಸ್ಟ್ಯಾಂಡ್, ಈಗಿನ ಕಾಲದಲ್ಲಿ ಅದನ್ನ ಯಾರು ತಪ್ಪು ತಿಳ್ಕೊಳ್ಳಲ್ಲ. ಹುಡುಗರು ಸೋಷಿಯಲ್ ಆಗಿದ್ದಾರೆ ಅನ್ಕೋತಾರೆ. ನಿಮಗೂ ನಮಗೂ ಮಧ್ಯ ಒಂದ್ ಜನರೇಷನ್ ಗ್ಯಾಪ್ ಇದೆ. ಜನರೇಷನ್ ಗ್ಯಾಪ್? ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ. ಒಂದು ಕಾಲದಲ್ಲಿ ಇದೇ ಮಾತನ್ನ ನಮ್ಮ ತಂದೆ ಹೇಳಿದ್ದೆ. ಅವ್ರು ಹೇಳಿದ್ರು ಜನರೇಷನ್ ಜನರೇಷನ್ ಮಧ್ಯೆ ಗ್ಯಾಪೇ ಇಲ್ಲ ಅಂತ. ಅವ್ರ ಮಾತು ಎಷ್ಟು ನಿಜ. ಪ್ರಸಾದ್, ಹುಡುಗಿರ ಜೊತೆ ಓಡಾಡೋ ತಪ್ಪಲ್ಲ, ಆದ್ರೆ ಯಾವ ಸಂಬಂಧಕ್ಕೂ ಒಂದು ಮಿತಿ ಇರಬೇಕು. ಮಿತಿ ಅಂದ್ರೆ? ಯು ಮೀನ್ ಲಿಮಿಟ್? ಎಸ್. ನಾನ್ ನಿಮ್ಮ ಗಡಡಿ, ನೀವು ಹೋದ ದಾರಿಲಿ ಒಂದ್ ಹೆಜ್ಜೆನೂ ತಪ್ಪದೆ ನಡೀತೀನಿ. ಬೇಡ ಪ್ರಸಾದ್, ನನ್ನ ದಾರಿಲಿ ನಡಿಬಾರ್ದು ಅಂತಾನೆ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಿರೋದು. ಯಾಕೆ ಡ್ಯಾಡ್? ತಂದೆ ದಾರಿಲಿ ಹೋಗೋ ಮಕ್ಕಳು ಸರಿಯಾದ ರೀತಿಲಿರಲ್ಲ, ಆದ್ರೆ ತಾಯಿ ದಾರಿಲಿ ಹೋಗೋ ಮಕ್ಕಳು ಮಾತ್ರ ಗುಣವಂತರಾಗಿರ್ತಾರೆ ಅಂತ ಹೇಳ್ತಾರೆ. ನನ್ನ ಬಾಳ್ನಲ್ಲಿ ಅದು ನಿಜ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ಹಾಗಾದ್ರೆ ಅಮ್ಮ ನಿನ್ ಬಿಟ್ಟು ಹೊರಟೋದ್ಲು ಅಂತ ಹೇಳ್ತಿಯಲ್ಲ, ಅಂತ ಮುಂದಾರ್ಲಿ ಹೋಗೋ ಮಕ್ಕಳು ಅದ ಹೇಗೆ? ಸ್ಟಾಪ್ ಇಟ್ ಪ್ರಸಾದ್, ನೋ ಮೋರ್ ಡಿಸ್ಕಷನ್ ಅಬೌಟ್ ಯುವರ್ ಮದರ್. ಐ ಆಮ್ ಸಾರಿ ಡ್ಯಾಡ್. ಇಟ್ಸ್ ಆಲ್ ರೈಟ್. ರಿಸಲ್ಟ್ ಯಾವಾಗ? ನಾಡಿದ್ದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತೀನಿ ಡ್ಯಾಡ್. ನೀ ಥರ್ಡ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ರು ನಂಗೆ ಸಂತೋಷ. ತಾಯಿಯೇ ದೇವರು, ತಾಯಿ ನುಡಿಯೇ ಉಸಿರು. ಇನ್ನೊಂದ್ಸರಿ ಹೇಳಿ. ಹುಡುಗರ ಎದ್ದೇಳಿ ಎದ್ದೇಳಿ, ಇವತ್ ನಿಮ್ ಪಾಠ ಮುಗೀತು, ಎಲ್ಲ ಮನೆಗೆ ಹೊರಡಿ. ಬೇಗ ಬೇಗ. ಮಮ್ಮಿ, ಅಯ್ಯೋ, ಯಾಕೋ ಯಾಕೋ ಹೀಗಾಡ್ತಿದ್ಯಾ? ನಾನು ಫಸ್ಟ್ ರ್ಯಾಂಕ್ ಮಮ್ಮಿ. ಇವತ್ತು ನನ್ನ ಕನಸು ನಿಜ ಮಾಡ್ಬಿಟ್ಟೆ. ನಿದ್ದೆ ಇಲ್ಲದ ರಾತ್ರಿಗಳು, ಕಷ್ಟದ ದಿನಗಳು ಇವತ್ತು ಫಲ ಕೊಡ್ತು. ಪ್ರಸಾದ್, ಏನಾಯ್ತಪ್ಪ ರಿಸಲ್ಟ್? ಫಸ್ಟ್ ಕ್ಲಾಸ? ನಾನೇನೋ ಫಸ್ಟ್ ಕ್ಲಾಸ್ ಬರೋ ಹಾಗೆ ಬರ್ದಿದ್ದೆ ಡ್ಯಾಡಿ. ಆದ್ರೂ ಫೇಲ್ ಆಗ್ಬಿಡ್ತು ಅಂತ ಕಾಣಿಸುತ್ತೆ. ಇಟ್ಸ್ ಆಲ್ ರೈಟ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ನನಗಿನ್ಮೇಲೆ ಓದಕ್ ಇಷ್ಟ ಇಲ್ಲ ಡ್ಯಾಡಿ. ಇದಕ್ಕಿಂತ ಮುಂಚೆ ನೀನ್ ಯಾವತ್ತು ಓದಕ್ ಇಷ್ಟಪಟ್ಟಿದ್ದೆ? ತಪ್ಪು ನಿಂದಲ್ಲ, ನಿನ್ನ ಮುದ್ದುಬಾಡ್ ಬೆಳೆಸ್ತೆ ನೋಡು, ತಪ್ಪು ನಂದು. ಇಟ್ಸ್ ಆಲ್ ರೈಟ್, ನಾನೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಸಿಗಾರ್ ಸೇದೋಕ್ ಬರ್ದೇ ಇದ್ಮೇಲೆ ಸ್ಮೋಕ್ ಮಾಡೋ ಅವಶ್ಯಕತೆ ಏನಿದೆ? ಏನಂದ್ರೆ, ನಿಮ್ಮಪ್ಪನಿಗೆ ಮಿನಿಸ್ಟರ್ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಅವ್ರು ಮಿನಿಸ್ಟರ್ ಕೆಲಸ ಮಾಡಿಲ್ವಾ, ನನಗೆ ಮದುವೆ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನಾನು ನಿನ್ನ ಮದುವೆ ಮಾಡ್ಕೊಳ್ಳಿಲ್ವಾ, ನಿನಗೆ ಮಗುನ ಹೇರೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನಿನ್ ಮಗುನ ಹೇರ್ಲಿಲ್ವಾ, ಆದ್ದರಿಂದ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ವಾಪಸ್ ಬಾ, ವಾಪಸ್ ಬಾ, ನಿನ್ನ ಕನಸಿನ ಲೋಕದಿಂದ ವಾಪಸ್ ಬಾರಯ್ಯ. ರವಿ ಬಾಬಾ ಕೂತ್ಕೋ. ಯಾವಾಗ ಬಂದೆ? ನಿನ್ ಕನಸಿನ ಲೋಕಕ್ಕೆ ಹೋಗೋಷ್ಟಲೇ ಬಂದೆ. ಏನಾದ್ರೂ ಔಷಧಿ ಕೊಟ್ಟು ನಮ್ ತಂದೆಗಿರೋ ಕನಸಿನ ಕಾಯಿಲೆನ ವಾಸಿ ಮಾಡ್ಬಾರ್ದಾ? ಯಾವುದೇ ರೋಗ ಬೇಕಾದ್ರೂ ವಾಸಿ ಮಾಡ್ಬಿಡ್ಬೋದು, ನಿಮ್ಮ ಅಪ್ಪನ ರೋಗ ವಾಸಿ ಮಾಡೋಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಅದಿರ್ಲಿ ಕಣಯ್ಯ, ನಿನ್ಗೊಂದ್ ವಿಷಯ ಗೊತ್ತಾ? ನನ್ ಮಗಳು ನನ್ ಎಲ್ಲಾ ರೆಕಾರ್ಡ್ಸ್ ನು ಬ್ರೇಕ್ ಮಾಡ್ಬಿಟ್ಟಿದ್ದಾಳೆ. ಕನಸು ಕಾಣೋದ್ರಲ್ಲ? ಅಲ್ಲಯ್ಯ, ನಾನು ನನ್ನ ಜೀವನದಲ್ಲಿ ಯಾವುದೇ ಕ್ಲಾಸ್ ನಲ್ಲೂ ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ಮಾಡಿದ್ದೇ ಇಲ್ಲ. ನನ್ನ ಮಗಳು ಎಲ್ಲಾ ಕ್ಲಾಸ್ ಅಲ್ಲೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಬಿಟ್ಟಿದ್ದಾಳೆ. ಗುಡ್, ವೆರಿ ಗುಡ್. ನನ್ನ ಮಗನೂ ನನ್ನ ಎಲ್ಲಾ ರೆಕಾರ್ಡ್ಸ್ ನು ಬ್ರೇಕ್ ಮಾಡ್ಬಿಟ್ಟ. ನಾ ಜೀವನದಲ್ಲಿ ಫೇಲ್ ಅನ್ನೋ ಪದನೇ ಕೇಳಿರ್ಲಿಲ್ಲ. ನನ್ನ ಮಗ ಫೇಲ್ ಆಗ್ಬಿಟ್ಟ ಕಣೋ. ಅದಕ್ಕೆ ಯಾಕೋ ವರಿ ಮಾಡ್ಕೋತೀಯ? ಅವನ್ ಪಾಸ್ ಆದ್ರೇನು ಫೇಲ್ ಆದ್ರೇನು, ಅವನೇನ್ ಕೆಲಸ ಹುಡ್ಕೊಂಡು ಅಲ್ದಾಡ್ಬೇಕಾ? ನಮ್ದೇ ಫ್ಯಾಕ್ಟ್ರಿ ಇಲ್ವಾ? ನಾಳೆ ಕರ್ಕೊಂಡ್ ಬಾ, ಉಸ್ತುವಾರಿ ಕೊಟ್ರ ಆಯ್ತು. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ನಿನಗೆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋಕ್ ಇಷ್ಟನೋ ಇಲ್ಲ ರಿಸರ್ಚ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋಕ್ ಇಷ್ಟನೋ? ರಿಸರ್ಚ್ ಸೆಕ್ಷನ್ ಸರ್. ಫೈನ್, ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೆಸ್ಟ್ ಆಫ್ ಲಕ್. ಹಲೋ ಮುದ್ದು. ಕಮಾನ್ ಕಮಾನ್. ಹಾಯ್ ಕುಮಾರ್. ಹಾಯ್ ಪ್ರಸಾದ್. ಹಲೋ ಅಂಕಲ್. ಹಲೋ ಪ್ರಸಾದ್. ಆಫೀಸ್ನಲ್ಲಿ ಫ್ಯಾಕ್ಟ್ರಿನಲ್ಲಿ ಒಂದು ಅಂಕಲ್ ಅಂತ ಕರಿಬೇಡ, ಸರ್ ಅಂತ ಕರಿಬೇಕು. ಸಾರಿ ಸರ್. ಇಟ್ಸ್ ಆಲ್ ರೈಟ್. ರವಿ, ಈ ಹುಡುಗ ಕುಮಾರ್ ಅಂತ, ಬ್ರಿಲಿಯಂಟ್ ಸ್ಟೂಡೆಂಟ್, 94% ಇನ್ ಇಂಜಿನಿಯರಿಂಗ್. ಗುಡ್. ಕುಮಾರ್, ಇವರು ಡಾಕ್ಟರ್ ರವಿ ಅಂತ, ನನ್ನ ಪಾರ್ಟ್ನರ್. ನಮಸ್ಕಾರ. ಬನ್ನಿ, ಇಬ್ರಿಗೂ ನಿಮ್ ನಿಮ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ. ಇಲ್ಲಪ್ಪ, ನಾನು ಆ ಸಿಟಿಗೆ ಬರಲ್ಲ, ಇಲ್ಲೇ ಇರ್ತೀನಿ. ಹಾಗನ್ಬೇಡಮ್ಮ, ಸಿಟಿಲಿ ನನ್ನ ದೊಡ್ಡ ಕೆಲಸ ಸಿಕ್ಕಿದೆ, ಒಳ್ಳೆ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅಲ್ಲಿ ನಿನ್ ಯಾವ ಕಷ್ಟನೂ ಇರಲ್ಲ.
ಮಾತಾಡಮ್ಮ, ಈ ಹಳ್ಳಿಲಿ ಏನಿದೆ? ಬೇಕಾದಷ್ಟಿದೆಯಪ್ಪ. ನೀನು ಬೆಳೆದಿದ್ದು ಈ ಹಳ್ಳಿಲೇ, ನಾನು ಭವಿಷ್ಯದ ಕನಸು ಕಂಡಿದ್ದು ಈ ಹಳ್ಳಿಲೇ. ಆ ಕನಸು ನನಸಾದಾಗ ನೀನು ನನ್ನ ಜೊತೆ ಇದ್ರೆ ತಾನೆ ಚೆನ್ನ. ತಾಯಿ ಋಣನ ತೀರ್ಸಕ್ ಸಾಧ್ಯನೇ ಇಲ್ಲ ಅಂತಾರೆ, ಅಂತದ್ರಲ್ಲಿ ನಿನ್ ಸೇವೆ ಮಾಡೋ ಅವಕಾಶ ಇಲ್ಲ ಅಂದ್ಮೇಲೆ ನನ್ಗೆ ಕೆಲಸನೇ ಬೇಕಾಗಿಲ್ಲ. ಹಾಗೆಲ್ಲ ಅನ್ಬೇಡಪ್ಪ, ನಿನ್ ಸಂತೋಷಕ್ಕೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ. ಅಮ್ಮ ಆತ್ಮೀಯರೇ, ನಾನು ರಾಜಕೀಯ ಬಿಟ್ಟಾಗಿನಿಂದ ಭಾಷಣ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ. ಸೊ ಐ ವಿಲ್ ಕಮ್ ಸ್ಟ್ರೇಟ್ ಟು ದ ಪಾಯಿಂಟ್. ಈ ವರ್ಷದ ವಿಶೇಷ ಏನು ಅಂದ್ರೆ, ನಮ್ಮ ಫ್ಯಾಕ್ಟರಿಯ ಚೀಫ್ ಸೇಲ್ಸ್ ಮ್ಯಾನೇಜರ್ ಆದ ಪ್ರಸಾದ್ ಮತ್ತು ಚೀಫ್ ಇಂಜಿನಿಯರ್ ಕುಮಾರ್ ಇಬ್ರು ಸೇರಿಕೊಂಡು ಪ್ರೊಡಕ್ಷನ್ ಅಂಡ್ ಸೇಲ್ಸ್ ನ 2 ಇಂಪ್ರೂವ್ ಮಾಡಿರೋದು ಅಲ್ಲದೆ ಫಾರಿನ್ ಮಾರ್ಕೆಟ್ ಅಲ್ಲಿ ಕೂಡ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ದರಿಂದ ಈ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಅವರಿಬ್ಬರಿಗೂ 10,000 ರೂಪಾಯಿನ ಚೆಕ್ಕಿನ ಜೊತೆಗೆ ಈ ಶೀಲ್ಡ್ ಅನ್ನು ಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಪಾರ್ಟ್ನರ್ ಡಾಕ್ಟರ್ ರವಿ ಅವರನ್ನ ಕೇಳ್ಕೊತಾ ಇದ್ದೀನಿ. ನನಗೇನೋ ಒಂಥರ ಸಂತೋಷ, ಆನಂದ. ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗ್ಲೂ ಪುಣ್ಯವಂತ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಂಧುಗಳೇ, ಸ್ನೇಹಿತರೆ, ಯಾವುದೇ ಫ್ಯಾಕ್ಟ್ರಿ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಬರೀ ಇಂಜಿನಿಯರ್ಸ್ಗಳು ಅಥವಾ ಸೇಲ್ಸ್ ಮ್ಯಾನೇಜರ್ಗಳಿದ್ರೆ ಮಾತ್ರ ಸಾಲದು. ಅವರಿಷ್ಟನ ತಿಳ್ಕೊಂಡು ಬೆವರು ಸೂರಿಸಿ ಕೆಲಸ ಮಾಡೋ ಕಾರ್ಮಿಕರು ಬಹಳ ಮುಖ್ಯ. ಅದಕ್ಕೋಸ್ಕರ ನಮ್ಮ ಫ್ಯಾಕ್ಟರಿ ಎಲ್ಲಾ ಕಾರ್ಮಿಕರಿಗೂ ಈ ಶುಭ ಸಂದರ್ಭದಲ್ಲಿ 2 ತಿಂಗಳು ಬೋನಸ್ನ ಅನೌನ್ಸ್ ಮಾಡ್ತಾ ಇದ್ದೇನೆ. ಯಾಕೋ ತಾಯಿ ಪ್ರೇಮ ಸಾಲದು ಅನಿಸ್ತಿದೆಯೇನೋ ನಿನಗೆ? ಹಾಗಲ್ಲಮ್ಮ, ತಾಯಿ ಪ್ರೀತಿ ಜೊತೆ ತಂದೆ ಪ್ರೀತಿನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕುಮಾರ್. ಓಹೋ, ಏನಿವತ್ತು? ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಕಾಣುತ್ತೆ. ಆಫೀಸ್ ಕಾರ್ ಬ್ರೇಕ್ ಡೌನ್ ಆಗಿತ್ತು, ಹಾಗೆ ಆನ್ ದ ವೇ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ಒಳ್ಳೇದಾಯ್ತು. ಅಮ್ಮ, ಇವನು ನನ್ನ ಫ್ರೆಂಡ್ ಪ್ರಸಾದ್ ಅಂತ, ನಮ್ಮ ಫ್ಯಾಕ್ಟರಿ ಡೈರೆಕ್ಟರ್ ಡಾಕ್ಟರ್ ರವಿ ಅಂತ ಇದ್ದಾರೆ, ಅವ್ರ ಏಕಮಾತ್ರ ಪುತ್ರ. ಥ್ಯಾಂಕ್ ಯು ಮಮ್ಮಿ. ಬಾ, ಟಿಫನ್ ಮಾಡುವಂತೆ. ಇಲ್ಲ, ಈಗ ತಾನೇ ಆಯ್ತು. ಹಾಗನ್ ಬೇಡ, ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ಯಾ, ತಿಂಡಿ ತಿನ್ಲೇಬೇಕು. ಬಾ. ನನ್ನ ನಿನ್ ಮಗು ಅನ್ಕೊಂಡ್ರ? ಮಕ್ಕಳು ಎಷ್ಟೇ ದೊಡ್ಡವರಾದ್ರು ಅಮ್ಮನ ಕಣ್ಣಿಗೆ ಚಿಕ್ಕ ಮಕ್ಕಳು ಹಾಗೆ ಕಾಣ್ತಾರೆ. ಏನಮ್ಮ ಇಷ್ಟು ಪ್ರೀತಿಯಿಂದ ನನಗೆ? ಯಾವತ್ತಾದ್ರೂ ಒಂದಿನನಾದ್ರೂ ನಿನ್ ತಿಂಡಿ ತಿನ್ಸಿದ್ಯಾ? ಹೌದಪ್ಪ, ನಾನು ನಿಂಗೇನ್ ಸೇವೆನೂ ಮಾಡ್ಲಿಲ್ಲ. ನೀನು ಉದ್ಭವ ಮೂರ್ತಿ, ಹೀಗೆ ಚಿಗುರು ಬೀಸೆ ಬಿಟ್ಕೊಂಡು ಎದ್ದು ಬಂದ್ಬಿಟ್ಟೆ. ಅಮ್ಮ, ನಾನ್ ಬರ್ತೀನಿ. ಯಾಕಮ್ಮ ಕಣ್ಣಲ್ಲಿ ನೀರು? ನಿನ್ನ ನೋಡಿ ಸಂತೋಷಕ್ಕೆ
ಯಾವತ್ತೋ ಕಳ್ಕೊಂಡು ಭಾಗ್ಯ ಕೈ ಸೇರ್ತು ಅನ್ನೋ ಭಾವನೆ. ಕುಮಾರ ಹೇಳ್ದ, ನಿಮ್ ತಂದೆ ನಿನ್ನ ತುಂಬಾ ಪ್ರೀತಿಸ್ತಾರೆ ಅಂತ. ಅಷ್ಟು ಪ್ರೀತಿಸೋ ಶಕ್ತಿ ನನಗಿದೆಯೋ ಇಲ್ವೋ, ಆದ್ರೆ ನೀನು ಅಮ್ಮ ಅಂದ ತಕ್ಷಣ ತಾಯಿ ಪ್ರೇಮ ನನ್ನಲ್ಲಿ ಉಕ್ಕು ಬಂದ್ಬಿಡ್ತು. ಯಾಕಮ್ಮ, ಏನೇನೋ ಮಾತಾಡ್ತಾ ಇದೀಯ? ಏನಿಲ್ಲಪ್ಪ, ನೀವು ಹೋಗ್ ಬನ್ನಿ ಪ್ರಸಾದ್. ಆಗ ಬರ್ತಾ ಇರಪ್ಪ. ಪ್ರಸಾದ್, ಯಾಕೆ ಊಟ ಮಾಡ್ತಾ ಇಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ? ಡ್ಯಾಡಿ, ಇವತ್ ಕುಮಾರ್ ಮನೆಗೆ ಹೋಗಿದ್ದೆ, ಅವ್ರ ಮಮ್ಮಿನ ನೋಡಿದೆ. ಅದೇನ್ ಪ್ರೀತಿ, ಅದೇನ್ ಮಮಕಾರ. ಇಸ್ ಇಟ್? ಯಾ, ನಮ್ಮನೆಯಲ್ಲಿ ಮಮ್ಮಿ ಫೋಟೋ ಕೂಡ ಇಲ್ಲ. ಇದ್ದಿದ್ರೆ ಕನಸಲ್ಲಾದ್ರೂ ಕಣ್ ತುಂಬಾ ನೋಡ್ತಾ ಇದೆ. ಪ್ರಸಾದ್, ಈ ನಾನು ಅಹಂಭಾವ ತುಂಬಾ ಕೆಟ್ಟದ್ದು. ಅದರಲ್ಲೂ ಹೆಂಗಸರಿಗೆ ಇದಿರ್ಲೇ ಕೂಡ್ದು. ತಾಳ್ಮೆ, ಸಹನೆ, ಪ್ರೀತಿ, ವಾತ್ಸಲ್ಯ ಇರೋಳೆ ನಿಜವಾದ ಹೆಣ್ಣು. ಹೆಂಡತಿ ತಪ್ಪು ಮಾಡಿದಾಗ ಗಂಡ ಆದವನು ಒಂದು ಮಾತಾಡ್ದನು ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟೆ ಹೊಟ್ಟೋದ್ಲು. ಹೋಗ್ಲಿ ಹೋಗ್ಲಿ, ಆಮೇಲೆ ಆದ್ರೂ ಅವಳು ನಿಮ್ಮಿಬ್ಬರು ನೋಡಕ್ ಬಂದ್ಲ? ಅವಳಿಗೆ ಇದ್ರೋ ಪ್ರೀತಿ ವಿಶ್ವಾಸ ನಾವಾಗಿಟ್ಕೋಬೇಕು. ಈ ಪ್ರೀತಿ ವಿಶ್ವಾಸ ಇದೆಲ್ಲ ಬರೀ ಭ್ರಮೆ ಅಷ್ಟೇ ನಾವು ಅನ್ಕೊಳ್ಳೋದು. ಪ್ರಸಾದ್, ಇವತ್ತು ಇದ್ದಕ್ಕಿದ್ದಾಗೆ ನಿನಗೆ ತಾಯಿ ಜ್ಞಾಪಕ ಯಾಕೆ ಬಂತು? ನನ್ನ ಪ್ರೀತಿಲೇನಾದ್ರೂ ಕಡಿಮೆ ಕಾಣಿಸ್ತಾ? ಇಲ್ಲ ಡ್ಯಾಡ್, ಇವತ್ ನಾನು ತಾಯಿ ಮಮತೆ ಏನೋ ಅನ್ನೋದನ್ನು ಕಂಡ್ಕೊಂಡೆ. ನನ್ನ ಬಾಳ್ನಲ್ಲಿ ನಾನು ಏನೋ ಒಂದನ್ನು ಕಳ್ಕೊಂಡಿದ್ದೀನಿ ಅನ್ನೋ ಅನುಭವ ಆಯ್ತು. ವಾಪಸ್ ಬಾ, ವಾಪಸ್ ಬಾ, ನಿನ್ನ ಕಲ್ಪನಾ ಲೋಕದಿಂದ ವಾಪಸ್ ಬಾರೋ. ಓ ರವಿ, ನೀನೇನ್ ಮಿತ್ರನ ಶತ್ರುನೋ? ನನ್ನ ರೊಮ್ಯಾಂಟಿಕ್ ಇಮ್ಯಾಜಿನೇಷನ್ ಎಲ್ಲ ಸ್ಪಾಯಿಲ್ ಮಾಡ್ಬಿಟ್ಟೆ. ಹಾಯ್ ಅಂಕಲ್. ಹಲೋ ಬೇಬಿ, ಹೋಗಮ್ಮ, ನನಗೆ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ. ಏನಂಕ, ನಿಮ್ಗೆ ನನ್ ಮೇಲೆ ಕೋಪ ಬರೋಕೆ ಸಾಧ್ಯನೇ ಇಲ್ಲ. ಯಾಕೆ ಬರಬಾರ್ದು? ಈಗ ನೀನು ಇಮಿಡಿಯೇಟ್ ಆಗಿ ಒಂದ್ ಕಪ್ ಕಾಫಿ ತಂದ್ಕೊಡದೆ ಇದ್ರೆ ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅಷ್ಟೇ ತಾನೇ, ಈಗ್ಲೇ ತಂದ್ಕೊಡ್ತೀನಿ. ದಟ್ಸ್ ಗುಡ್. ನಾನ್ ನಿಮ್ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ಇವನ್ ಹತ್ರ ಮಾತಾಡೋಣ ಅಂತಂದ್ರೆ ಇವನ್ ಕಲ್ಪನಾ ಲೋಕಕ್ಕೆ ಹೊರಟೋಗ್ತಾನೆ. ನನಗೆ ನಿಮ್ ಮಗಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನ್ನ ಆಸೆ ಏನು ಅಂತಂದ್ರೆ? ತಪ್ಪು ತಪ್ಪು, ಆಸೆ ಪಡೋಕ್ ನೀವ್ ಯಾರ್ರಿ? ಹುಡುಗಿ ಪಾರ್ಟಿ ನಾವು, ಆಸೆ ಪಡ್ಬೇಕಾದವ್ರು ನಾವ್ ತಾನೆ. ಅದಕ್ಕೆ ನಾನು ನನ್ನ ಹೆಂಡತಿ ಮಾಳವಿಕ ಸೇರ್ಕೊಂಡು ಡಿಸೈಡ್ ಮಾಡಿದೀವಿ, ನಮ್ಮ ಮಗಳ ಮದುವೆ ನಿನ್ನ ಮಗನ ಜೊತೆಲೇ ಆಗ್ಬೇಕು ಅಂತ. ನೋ, ದಟ್ ಈಸ್ ರಾಂಗ್. ಅದು ತಪ್ಪಾಗತ್ತೆ. ನಿಮ್ಮ ಮಗಳ ಮದುವೆ ನನ್ನ ಮಗನ ಜೊತೆ ಆಗೋದಿಲ್ಲ, ನನ್ನ ಮಗನ ಮದುವೆ ನಿಮ್ಮ ಮಗಳ ಜೊತೆ ಆಗುತ್ತೆ. ಇಂಪಾಸಿಬಲ್. ನಾನು ಊರ್ವಶಿನ ಮದುವೆ ಮಾಡ್ಕೊಳ್ಳಲ್ಲ. ಯಾಕೆ ಮದುವೆ ಮಾಡ್ಕೊಳ್ಳಲ್ಲ? ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ. ನಾನು ಮುದ್ದು ಕೃಷ್ಣಗೆ ಪ್ರಾಮಿಸ್ ಮಾಡಿದ್ದೀನಿ, ನಮ್ಮಿಬ್ಬರ ಸ್ನೇಹಕ್ಕೆ ಮೆರು ಕೊಟ್ಟ ಹಾಗೆ ಬಾಂಧವ್ಯ ಬೆಳೆಸಬೇಕು ಅಂತ ಯಾವತ್ತೊಂದು ನಿರ್ಧಾರ ಮಾಡಿದ್ದೀನಿ. ಯಾರು ಏನೇ ಹೇಳಿದ್ರು ಈ ಮದುವೆ ನಿಲ್ಲೋದಿಲ್ಲ. ಯಾವತ್ತಿದ್ರು ಮುದ್ದು ಕೃಷ್ಣನ ಮಗಳ ಈ ಮನೆ ಸೊಸೆ. ಹಾಯ್ ಉರ್ವಶಿ, ಇದೇನಿದು ಊರಿಂದ ಊರು ಹುಡ್ಕೊಂಡ್ ಬಂದ್ಬಿಟ್ಟೆ? ಕುಮಾರ್, ನನ್ ಜೀವನದಲ್ಲಿ ದೊಡ್ಡ ಕ್ರೈಸಿಸ್ ಬಂದಿದೆ. ಏನದು? ನಮ್ ಡ್ಯಾಡಿನೂ ರವಿ ಅಂಕಲು ಸೇರ್ಕೊಂಡು ನನ್ ಮದ್ವೆ ಡಿಸೈಡ್ ಮಾಡಿದ್ದಾರೆ. ನಾನ್ ಪ್ರಸಾದ್ ನ ಮದ್ವೆ ಆಗ್ಬೇಕಂತೆ. ನೀನೇನ್ ಹೇಳ್ದೆ? ನನಗೇನು ತೋಚದೆ ನನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನೀವ್ ಇರೋ ಜಾಗನ ಹುಡ್ಕೊಂಡ್ ಬಂದೆ. ಈ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡೋದು? ವೆರಿ ಈಸಿ. ಪ್ರಸಾದ್ ಇಸ್ ಮೈ ಫ್ರೆಂಡ್. ಊರ್ವಶಿನ ನಾನ್ ಲವ್ ಮಾಡ್ತಾ ಇದ್ದೀನಿ ಕಣಯ್ಯ ಅಂತ ಹೇಳಿದ್ರೆ ಸಾಕು, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಏನು, ನಾ ಹೋಗಿದ ತಕ್ಷಣ ಆಶೀರ್ವಾದ ಮಾಡೋಕ್ಕಿಂತ ನಿಮ್ಮ ಅಪ್ಪ ಕಾಯ್ಕೊಂಡಿರ್ತಾರ? ನಮ್ಮ ಅಪ್ಪ ಅಂತೂ ಆಶೀರ್ವಾದ ಮಾಡಲ್ಲ. ಬಾ, ಮಮ್ಮಿ ಆಶೀರ್ವಾದ ತಗೊಳ್ಳೋಣ. ಈಗಿಲ್ಲಿಂದ ದಿಢೀರ್ ಅಂತ ಹೇಳಿದ್ರೆ ನಿಮ್ಮ ಮಮ್ಮಿ? ನಮ್ಮ ಮಮ್ಮಿ ಅಂದ್ರೆ ನಮ್ ಫ್ರೆಂಡ್ ಇದಾನಲ್ಲ ಕುಮಾರ್, ಅವ್ರ ಮಮ್ಮಿ. ಕುಮಾರ್ ಊರ್ನಲ್ಲೇ ಇಲ್ವಲ್ಲ? ಕುಮಾರ್ ಇಲ್ಲ ಅಂದ್ರೆ ಏನಾಯ್ತು? ಅವ್ರ ಮಮ್ಮಿ ಇದಾರಲ್ಲ, ನಡಿ ಹೋಗೋಣ.
ಮಮ್ಮಿ, ಇವಳೆ ನಿಮ್ ಸೊಸೆ. ಮದುವೆ ಮಾಡ್ಕೊಂಡು ರಿಜಿಸ್ಟರ್ ಆಫೀಸಿಂದ ನೇರ ಇಲ್ಲಿಗೆ ಬಂದ್ವಿ ನಿಮ್ ಆಶೀರ್ವಾದ ತೊಗೊಳ್ಳಿ. ರಿಜಿಸ್ಟರ್ ಆಫೀಸ್ನ ಮದುವೆನಾ? ಯಾಕೆ? ಇನ್ನೇನ್ ಮಾಡೋದು, ಡ್ಯಾಡಿ ಬೇರೆ ಹುಡುಗಿ ಜೊತೆ ನನ್ನ ಮದುವೆ ಮಾಡ್ಬೇಕು ಅಂತ ಇದ್ರು. ಆ ಸಂಬಂಧ ಬೇಡ ಅಂತ ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ. ಅಪ್ಪನಿಗೋಸ್ಕರ ಬಾಳೆಲ್ಲ ಇಷ್ಟ ಇಲ್ದಿರೋ ಹುಡುಗಿ ಜೊತೆ ಕಳೆಯೋಕೆ ಮನಸ್ಸೊಪ್ಪಲಿಲ್ಲ. ನೀವೇ ನನ್ನ ಹೆತ್ತ ತಾಯಿಯಾಗಿದ್ರೆ ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ದೆ. ಮಗನ ಮೇಲಿನ ಪ್ರೀತಿಗಾದ್ರೂ ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಕೆ ಒಪ್ಕೋತಾ ಇದ್ರಿ. ಆದ್ರೆ ಡ್ಯಾಡಿ ಹಠ ಅಂದ್ರೆ ಹಠ. ಈಗ ಏನ್ ಮಾಡ್ಲಿ, ನಾನ್ ಡ್ಯಾಡಿಗೆ ಹೇಗ್ ಮುಖ ತೋರಿಸು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಒಂದ್ ನಿಮಿಷ ಇರಿ. ನೋಡ್ದ್ಯಾ ನಮ್ ಮಮ್ಮಿ ಎಷ್ಟೊಳ್ಳೆಯವರು. ನಾನು ಕಾಯ್ತಾ ಇರ್ತೀನಿ. ಖಂಡಿತ ಬರ್ತೀನಿ. ಶುಭ ಮೇಳ
ಗಂಗಾ ಸ್ವಲ್ಪನೂ ಬದಲಾಯಿಸಿಲ್ಲ, ಈಗಲೂ ಅದೇ ಸ್ವಾಭಿಮಾನ, ಅದೇ ಅಹಂಭಾವ. ಆಲ್ ರೈಟ್, ಅವಳು ಹೇಗಿದ್ದಾಳೋ ನಾನು ಹಾಗೆ ಇದ್ಬಿಟ್ರಾಯ್ತು. ಇಷ್ಟು ವರ್ಷದಲ್ಲಿ ನೋಡಿದ್ರು ಗಂಗಾ ಅಂತ ಕೂಗ್ಲಿಲ್ಲ, ಹೇಗಿದೆಯಾ ಅಂತ ಕೇಳಲಿಲ್ಲ. ಯಾಕೆ ಕರೆದಿದ್ದ ನನ್ನ? ಮಾತಾಡೋಕೆ. ಏನ್ ಮಾತಾಡಬೇಕು? ಈಗ ನಿಮ್ ಮಗ ದೊಡ್ಡವನಾಗಿರ್ಬೇಕಲ್ಲ? ಎಸ್, ದೊಡ್ಡವನಾಗಿದ್ದಾನೆ, ಮದುವೆ ವಯಸ್ಸು ಆಗಿದೆ. ನಾನಾಗೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ ಸೆಲೆಕ್ಷನ್ಗೆ ಬೆಲೆ ಇಲ್ಲ. ಯಾಕೆ? ಪ್ರಸಾದ್ ಮದುವೆ ಆಗೋಯ್ತು. ಯಾರು ಹೇಳಿದ್ದು? ನಾನೇ. ನಿಮ್ಮ ಮಗ ಅವನ ಇಷ್ಟಪಟ್ಟ ಹುಡುಗಿ ಜೊತೆ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಮದುವೆ ಆಗಿ ನೇರ ನನ್ನ ಮನೆಗೆ ಬಂದ. ನಾನೇ ಅವನ ಹೆತ್ತ ತಾಯಿ ಅಂತ ಗೊತ್ತಿಲ್ಲದೆ ಇದ್ರು ಅಮ್ಮ ಆಶೀರ್ವಾದ ಮಾಡು ಅಂದ. ಈಗ ನೀವು ಅವನ್ನ ಬೈದು ಹೆದರಿಸಿ ಏನು ಪ್ರಯೋಜನ ಇಲ್ಲ. ನಾನು ಹೋಗಿ ಅವ್ರನ್ನ ಮನೆ ಕಳಿಸ್ತೀನಿ. ಮಗ ಸೊಸೆ ಇಬ್ರಿಗೂ ಆಶೀರ್ವಾದ ಮಾಡಿ ಸಂತೋಷದಿಂದ ಬರಮಾಡ್ಕೊಳ್ಳಿ. ಡಾಕ್ಟರ್ ರವಿ, ಯಾರು ಬೇಕಾದರೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಬಹುದು, ಆದರೆ ಮಗು ಸಂತೋಷವಾಗಿರೋಕೆ ಗುಣವಂತನಾಗಿರೋಕೆ ತಾಯಿ ಆರೈಕೆ ಇರಬೇಕು. ನಾನು ನನ್ನ ಮಗನ ಬೆಳೆಸಿ ದೊಡ್ಡವನ್ ಮಾಡಿದ್ದೀನಿ. ಹೌದು, ಕೈಲಿದ್ದ ಮಗುನ ಕಿತ್ಕೊಂಡು ತಾಯಿಯಿಂದ ದೂರ ಮಾಡಿದ್ರಿ. ಹೊಟ್ಟೆಲ್ ಬೆಳೀತಿದ್ದ ಮಗುನ ಕಿತ್ಕೊಳಕಾಗ್ಲಿಲ್ವಲ್ಲ. ಎಲ್ಲಿದ್ದಾನ ಮಗ? ಇದೇ ಊರಿನಲ್ಲಿ ನಿಮ್ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಿದ್ದಾನೆ. ಈಗ ನಿಮ್ ಕೆಲಸಕ್ಕೋಸ್ಕರನೇ ಹೈದರಾಬಾದ್ಗೆ ಹೋಗಿದ್ದಾನೆ. ಅಂದ್ರೆ ಕುಮಾರ್? ಕುಮಾರ? ಓ, ವಾಟ್ ಎ ಬ್ರಿಲಿಯಂಟ್ ಬಾಯ್. ಅವನು ನನ್ನ ಮಗ, ನಾನ್ ಸಾಕಿದ ಮಗ. ನಿಮ್ ಮಗ ಪಾಪ ಥರ್ಡ್ ಕ್ಲಾಸ್ ನನ್ನ ಪಾಸ್ ಮಾಡ್ಲಿಲ್ವಂತಲ್ಲ. ನನ್ನ ಮಗ ರ್ಯಾಂಕ್ ಸ್ಟೂಡೆಂಟ್, ಗೋಲ್ಡ್ ಮೆಡಲಿಸ್ಟ್. ಕುಮಾರ್ನು ಪ್ರಸಾದ್ನು ಒಂದ್ಸಲ ಪಕ್ಕ ಪಕ್ಕದಲ್ಲಿ ನಿಲ್ಲಿಸ್ ನೋಡಿ, ಆಗ ಗೊತ್ತಾಗುತ್ತೆ ಅಮ್ಮನ ಮಗನಿಗೂ ಅಪ್ಪನ ಮಗನಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಬರ್ತೀನಿ. ಆಕ್ಷೇಪಣೆ ಮಾಡೋದು ಅನ್ನೋದು ಇನ್ನೇನು ಬಾಕಿ ಉಳಿದಿಲ್ವಾ? ಎಲ್ಲ ಒಂದೇ ಸಲ ಮುಗಿಸ್ಬಾರ್ದಲ್ಲ. ಗಂಡನ ಮೇಲಿನ ಪ್ರೀತಿಗಿಂತ ನಾನು ನಾನು ಅನ್ನೋ ದುರಾಭಿಮಾನನೇ ತುಂಬಿಕೊಂಡಿದ್ದ. ಏನೋ ಆಗಿದ್ದಾಗೋಯ್ತು. ನನ್ನ ಮಗನ ಮನೆ ಕರ್ಕೊಂಡು ಹೋಗಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕಾಗಿತ್ತು, ನಮ್ ಬಹಳ ಸ್ವರ್ಗ ಆಗಿರ್ತಿತ್ತು. ಇಷ್ಟು ದಿವಸ ಒಂಟಿಯಾಗಿದ್ದಿದ್ದಾಯ್ತು, ಇನ್ ಮುಂದೆನೂ ಒಂಟಿಯಾಗಿದ್ ಬಿಡ್ತೀನಿ. ಇವಳೇ ನಿಮ್ಮ ಸೊಸೆ ಮೇನಕಾ. ಸಂಪ್ರದಾಯ ಎಲ್ಲ ಮೀರಿ ನೀವಿಬ್ರು ಮದುವೆ ಮಾಡ್ಕೊಂಡಿದ್ರು, ನಾನು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡ್ತಿಲ್ಲ. ನಾಳೆ ನಿಮ್ಮ ಮಕ್ಕಳು ನಿಮ್ಗೆ ಹೀಗೆ ಮಾಡಿದಾಗಲೇ ಅದ್ರ ವೇದನೆ ಏನು ಅಂತ ನಿಮ್ಮಿಬ್ರಿಗೂ ಅರ್ಥ ಆಗೋದು. ಮೇನಕಾ, ಈ ಮನೆಗೆ ಬರೋಕ್ಕಿಂತ ಮುಂಚೆ ನೀನು ನನಗೆ ಗೌರವ ಕೊಡದೇ ಇದ್ರು, ಈ ಮನೆಗೆ ಬಂದ್ಮೇಲಾದರೂ ಈ ಮನೆತನದ ಗೌರವನ ನೀ ಕಾಪಾಡ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೈ ದ ಬೈ, ನಿಮ್ಮ ತಂದೆ ಏನ್ ಮಾಡ್ತಿದ್ದಾರೆ? ಈಗೇನು ಮಾಡ್ತಾ ಇಲ್ಲ. ಮುಂಚೆ ಏನ್ ಮಾಡ್ತಿದ್ರು? ಮಿಲಿಟರಿಲಿ ಸಿಪಾಯಿ ಆಗಿದ್ರು. ಓ, ಐ ಸಿ. ಹಾಗಾದ್ರೆ ಬಹಳ ಶಿಸ್ತಿನ ಮನುಷ್ಯ ಅಂತ ಕಾಣ್ತಿದ್ದ. ಚನಾ ಚನಾ ರಾಯ್ರೆ, ಸೊಸೆ ಮನೆಗೆ ಬಂದಿದ್ದಾಳೆ, ಕರ್ಕೊಂಡು ಹೋಗಿ ಮನೆಯೆಲ್ಲ ತೋರಿಸು. ಹಾ, ಆ ಬಿಗಿದ ಕಾಯ್ಕೊಂಡು ಚೂರು ಕೊಟ್ಬಿಡು. Thank you.
ಬನ್ನಿ ಸರ್. ಇದೇನ್ ಸರ್ ಇದಕ್ಕಿದ್ದಾಗೆ? ಯಾಕೋ ಏನು ಇದ್ದಕ್ಕಿದ್ದಾಗೆ ನೀನ್ ನೋಡ್ಬೇಕು, ನಿನ್ ಹತ್ರ ಬಾಯಿ ತುಂಬಾ ಮಾತಾಡ್ಬೇಕು ಅನಿಸ್ತು, ಬಂದ್ಬಿಟ್ಟೆ. ಇನ್ ಎರಡು ದಿವಸದಲ್ಲಿ ನಾನೇ ಬಂದ್ಬಿಡ್ತಿದ್ನಲ್ಲ ಸರ್. ಅಲ್ಲಿವರೆಗೂ ಕಾಯೋ ತಾಳ್ಮೆ ನನ್ಗಿಲ್ದೆ ಹೋಯ್ತಪ್ಪ. ಅದಕ್ಕೆ ಯಾಕೆ ಸರ್ ಯಾವತ್ತೂ ನೋಡ್ತಿರೋ ಹಾಗೆ ಇವತ್ತು ನೋಡ್ತಾ ಇದ್ದೀರಾ? ನಾನೇನಾದ್ರೂ ಇವತ್ತಿನವರೆಗೂ ನೀನು ನನಗೊಂಥರ ಕಾಣಿಸ್ತಾ ಇದ್ದೆ, ಇವತ್ತೇ ಒಂಥರ ಕಾಣಿಸ್ತಾ ಇದೀಯ. ಇದೇನಿವತ್ತು ತುಂಬಾ ಸೆಂಟಿಮೆಂಟಲ್ ಆಗಿ ಮಾತಾಡ್ತಿದ್ದೀರಲ್ಲ ಸರ್. ಏನಿಲ್ಲಪ್ಪ ಕುಂಭ, ಮಾತ್ ಮಾತ್ಗು ನನ್ನ ಸಾರ್ ಸಾರ್ ಅಂತ ಕರಿಬೇಡಪ್ಪ. ಮತ್ತೆ 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 ಸಾರ್ ಅಂತಾನೆ ಕರೆ. ಓ ಅಂಕಲ್, ವಾಟ್ ಎ ಸರ್ಪ್ರೈಸ್. ಊರ್ವಶಿ, ನೀನ್ ಇಲ್ಲಿ ಪಿಕ್ನಿಕ್ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದಿದ್ಯಾ? ಅಂಕಲ್, ನಾನು ನಿಮ್ಮ ಹತ್ರ ಏನು ಮುಚ್ಚಿಡಲ್ಲ. ಕುಮಾರ್ನ ನಾನು ಪ್ರೀತಿಸ್ತಿದ್ದೀನಿ. ಐ ಆಮ್ ಸಾರಿ ಸರ್, ಈ ಒಂದು ವಿಷಯದಲ್ಲಿ ನಾನು ನೀವು ತಿಳ್ಕೊಂಡಿರೋಷ್ಟು ಇನ್ನೋಸೆಂಟ್ ಅಲ್ಲ. ಡಾಕ್ಟರ್ ರವಿ, ಯಾರು ಬೇಕಾದ್ರೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಬಹುದು, ಆದ್ರೆ ಮಗು ಸಂತೋಷವಾಗಿರೋಕೆ ಗುಣವಂತನಾಗಿರೋಕೆ ತಾಯಿ ಆರೈಕೆ ಇರಬೇಕು. ನಾನು ನನ್ನ ಮಗನ ಬೆಳೆಸಿ ದೊಡ್ಡವನ್ ಮಾಡಿದ್ದೀನಿ ನೋಡಿ. ಅಂದ್ರೆ ಈಗ ನೀವಿಬ್ರು ಮದುವೆ ಮಾಡ್ಕೋಬೇಕು. ಡೆಫಿನೆಟ್ಲಿ, ಮದುವೆ ಇಲ್ಲದೆ ನನಗೆ ಮನೆಗೆ ಹೋಗೋಕೆ ಭಯ. ನಮ್ಮಪ್ಪ ಎಲ್ಲಿ ನನ್ನ ಬೇರೆಯವ್ರ ಗಂಟು ಹಾಕ್ಬಿಡ್ತಾರೋ ಅಂತ. ಆ ಭಯ ನೀನು ಇಟ್ಕೊಳ್ಳೋದೇ ಬೇಡ, ನಾನೇ ವಿಟ್ನೆಸ್ ಆಗಿ ನಿಂತ್ಕೋತೀನಿ. ಇಲ್ಲೇ ಇದೇ ಊರಿನಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಆಮೇಲೆ ಊರು ಹೊರಡಿ. ಬೇಡಿ ಸರ್, ನಮ್ಮ ತಾಯಿನೇ ಇಲ್ಲದೆ ಈ ಮದುವೆ ಮಾಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ತಂದೆ ಸ್ಥಾನದಲ್ಲಿ ನಿಂತು ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಿಮ್ಮ ತಾಯಿ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಹಾಗೇನಾದ್ರೂ ಬೇಜಾರು ಮಾಡ್ಕೊಂಡ್ರೆ ಬೆಂಗಳೂರಿನಲ್ಲೇ ಅದ್ದೂರಿಯಾಗಿ ರಿಸೆಪ್ಷನ್ ಇಟ್ಕೊಳ್ಳೋಣ, ನಾನು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತೀನಿ. ಕುಮಾರ್ ನೋಡಿದ್ರ ಅಂಕಲ್ ಎಷ್ಟು ಒಳ್ಳೆಯವರು, ನೀವು ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಊರು ಬಿಟ್ಟು ಬರೋದೇ ಇಲ್ಲ. ಸೇ ಎಸ್ ಮೈ ಬಾಯ್. ಏನು, ಯಾವುದೇ ತಾಯಿ ತನ್ನ ಮಗನ ಸಂತೋಷಕ್ಕಿಂತ ತನ್ನ ಸಂತೋಷ ಹೆಚ್ಚಿರಲ್ಲ. ಸರಿ ಸರ್, ನೀವು ಹೇಗೆ ಹೇಳಿದ್ರೆ ಹಾಗೆ ಆಗ್ಲಿ. ದಟ್ಸ್ ಗುಡ್. ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ವಿಷಯ? ಒಂದು ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ಮಣ್ಣು ಬೇಕು, ನೀರು ಬೇಕು. ಹಾಗೆ ಒಂದು ಮಗು ಚೆನ್ನಾಗಿ ಬೆಳಿಬೇಕಾದ್ರೆ ಅದಕ್ಕೆ ತಾಯಿ ಪ್ರೀತಿನೂ ಬೇಕು, ತಂದೆ ವಾತ್ಸಲ್ಯನೂ ಬೇಕು. ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಗೋಲ್ಡ್ ಮೆಡಲಿಸ್ಟ್, ನೀನ್ ಬೆಳೆಸಿದ ರ್ಯಾಂಕ್ ಸ್ಟೂಡೆಂಟ್, ನಿನಗೆ ತಿಳಿಸ್ತೇ ಮದುವೆ ಮಾಡ್ಕೊಂಡಿದ್ದಾರೆ. ಈಗ ಬೈದು ಬಡದು ಏನು ಪ್ರಯೋಜನ ಇಲ್ಲ. ಹುಡುಗಿ ಒಳ್ಳೆ ವಂಶಕ್ಕೆ ಸೇರಿದವಳು, ಅವರನ್ನು ನನ್ನ ಜೊತೆನೆ ಕರ್ಕೊಂಬಂದಿದ್ದೀನಿ ಮನೆ ತುಂಬಿಸ್ಕೊ. ಇಲ್ಲಿ ನೋಡಿ, ಇದನ್ನ ಹೇಳೋಕ್ ಮಾತ್ರ ನಾನು ನೀವಿಲ್ಲಿ ಬಂದಿದ್ದು. ಹೇಳೋದಿಕ್ಕೆ ಕೇಳೋದಿಕ್ಕೆ ನಮ್ಮಿಬ್ಬರ ಮಧ್ಯೆ ಬೇರೆ ಇನ್ನೇನು ಉಳಿದಿದೆ? ನಿಮ್ಮ ಗುಣ ಸ್ವಲ್ಪನೂ ಬದಲಾಯಿಸಿಲ್ಲ. ಬಾ ಗಂಗಾ ಮನೆಗೆ ಹೋಗೋಣ ಅಂತ ಕರೆದಿದ್ರೆ ನಾನು ಬರಲ್ಲ ಅಂತಿದ್ನ? ಬೇಡಿ ಬಿಡಿ, ನಿಮಗೆ ನಾನು ಬೇಡದೆ ಇದ್ಮೇಲೆ ನನಗೆ ನೀವು ಬೇಡ. ಏನು ಹೆದರ್ಕೋಬೇಡಿ, ನಾನೆಲ್ಲ ಹೇಳಿದ್ದೀನಿ, ಧೈರ್ಯವಾಗಿ ಹೋಗಿ. ಐ ಆಮ್ ಸಾರಿ ಮಮ್ಮಿ. ಪರವಾಗಿಲ್ಲ ಬಿಡಪ್ಪ, ವಯಸ್ಸಿಗೆ ತಕ್ಕಾಗಿ ನಡ್ಕೊಂಡೆ, ಅದರಿಂದ ನನಗೆ ಏನು ಕೋಪ ಇಲ್ಲ. ಮಮ್ಮಿ
ಮಿಸ್ಟರ್ ಮುದ್ದುಕೃಷ್ಣ, ಈಗಿನ ಕಾಲದಲ್ಲಿ ನಡೆಯುವ ಮದುವೆಗಳಿಗೆ ಅಪ್ಪ ಅಮ್ಮನ ಒಪ್ಪಿಗೆ ಇರಲೇಬೇಕು ಅನ್ನೋ ಸಂಪ್ರದಾಯ ಏನೂ ಇಲ್ಲ. ನಿನ್ನ ಮಗಳ ಮದುವೆ ನಿನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕುಮಾರ್ ಜೊತೆ ನನ್ನ ಘನ ಅಧ್ಯಕ್ಷತೆಯಲ್ಲಿ ನಡೆದಾಯ್ತು. ಏನ್ ಹೇಳ್ತಾ ಇದ್ಯೋ? ನಿನ್ನ ಮಗನೇ ನನ್ನ ಅಳಿಯ ಅಂತ ಕನಸು ಕಾಣ್ತಾ ಇದ್ದೆ, ಅದಂತೂ ನಡೀಲಿಲ್ಲ. ಈಗ ಮದುವೆನೂ? ಡೋಂಟ್ ವರಿ ಐಸೆ, ಕುಮಾರು ನನ್ನ ಮಗನೇ, ನನ್ನ ಎರಡನೇ ಮಗ. ಅವನ್ ಯಾವಾಗ ಆದ್ನೋ? ಗಂಗಾ ನನ್ನ ಬಿಟ್ಟು ಹೋದಾಗ ಗರ್ಭಿಣಿಯಾಗಿದ್ಲು. ಈ ವಿಷಯ ಕುಮಾರ್ಗೂ ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಯಾಕೆ? ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಯಾರು ನೀವು? ನನ್ನನ್ನ ಯಾರು ಅಂತ ಕೇಳಕ್ ನೀನ್ ಯಾರು? ನಮ್ಮನೆಗೆ ಬಂದು ನನ್ನನ್ನ ಯಾರು ಅಂತ ಕೇಳೋದು ಸರಿಯಲ್ಲ. ನೀವು ಯಾರು ಅಂತ ಹೇಳೋದು ಸಭ್ಯತೆ. ನಾನ್ ಯಾರು ಅಂತ ಗೊತ್ತಿಲ್ವಾ? ಅಲೆಕ್ಸಾಂಡರ್ ಗೊತ್ತಾ? ಕೇಳಿದ್ದೀನಿ. ನೆಪೋಲಿಯನ್ ಗೊತ್ತಾ? ಅದು ಕೇಳಿದ್ದೀನಿ. ಛತ್ರಪತಿ ಶಿವಾಜಿ ಗೊತ್ತಾ? ಸುಭಾಷ್ ಚಂದ್ರ ಬೋಸ್ ಗೊತ್ತಾ? ಹ್ಮ್ ಗೊತ್ತು. ಅವರೆಲ್ಲ ಗೊತ್ತಿದ್ಮೇಲೆ ನಾನು ಗೊತ್ತಿರಲೇಬೇಕು. ಅಂದ್ರೆ ನೀವು ಅವ್ರ ಚಿಕ್ಕಪ್ಪನ? ನೋ, ಅವ್ರ ತರ ನಾನು ಒಬ್ಬ ಮಹಾವೀರ, ಸಿಪಾಯಿ ಸಿಕಂದರ್, ಹವಲ್ದಾರ್ ಪ್ರತಾಪ್ ಕುಮಾರ್ ಹುರುಗಳ್ಳಿ. ಹೌದು, ಜತೆಗೆ ಹುರುಗಳ್ಳಿ ಯಾಕೆ? ಹುರುಗಳ್ಳಿ ಅಂದ್ರೆ ಕಳ್ಳೆ ಅಂಗಡಿ ಅಲ್ಲ, ಸರ್ ನೇಮ್. ಅಂದ್ರೆ ವಂಶದ ಹೆಸರು. ಮೇನಕಾ ಏನ್ ಮಾಡ್ತಾ ಇದ್ದಾಳೆ? ಅಮ್ಮವ್ರು ನಿಮ್ಗೆ ಯಾಕೆ ಗೊತ್ತು? ಅವ್ರ ಅಪ್ಪ ಕಡೆಯ ನಾನು. ಓ ಬೀಗ್ರು, ಬನ್ನಿ ಬನ್ನಿ. ಬರೋದಿರ್ಲಿ, ಮೊದಲು ಆ ಮೀಟರ್ ಚಾರ್ಜ್ ನೋಡಿ, ಟ್ಯಾಕ್ಸಿ ಕಳಿಸು, ದುಡ್ಡು ಕೊಟ್ಟು. ಅಟೆನ್ಷನ್, ವೇಟ್ ಬಾಲ್. ಯಾರು ಯಾರು ನೀವೆಲ್ಲ? ಸಿಪಾಯಿ ಸಿಕಂದರ್, ಹವಲ್ದಾರ್ ಪ್ರತಾಪ್ ಕುಮಾರ್ ಹುರುಗಳ್ಳಿ. ಸಲೂಟ್. ಯಾರು ಬೇಕಾಗಿತ್ತು? ಡಾಕ್ಟರ್ ರವಿ ನೋಡಬೇಕಾಗಿತ್ತು. ನಾನೇ ಡಾಕ್ಟರ್ ರವಿ. ಸಾರಿ ಸರ್, ನಾನು ನಿಮ್ ಬೀಗ. ಹಾಗ, ಬಹಳ ಸಂತೋಷ. ಪ್ರಸಾದ್ ಪ್ರಸಾದ್, ನಿಮ್ ಮಾವ ಬಂದಿದ್ದಾರೆ ನೋಡು. ಮಮ್ಮಿ. ಮಮ್ಮಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಯಾಕೆ ಹೀಗ್ ಬಡವಾಗಿದ್ಯಾ? ಬಡವಾಗಿರೋದ? ಮದುವೆ ಆದ್ಮೇಲೆ ನಿಮ್ ಮಗಳು 2 kg ಜಾಸ್ತಿ ಆಗಿದ್ದಾಳೆ. ಅಪರೂಪಕ್ಕೆ ಬಂದಿದ್ದೀರಾ? 4 ದಿವಸ ಇರ್ತೀರಿ ತಾನೆ? 4 ದಿವಸ ಬೀಗ್ರೆ, ನಾನು ರಿಟೈರ್ಡ್, ಇಲ್ಲಿಂದ ವಾಪಸ್ ಹೋಗೋ ಉದ್ದೇಶನ ಇಟ್ಕೊಂಡ್ ಬಂದಿಲ್ಲ. ಹಲೋ. ನಮಸ್ಕಾರ ಅಮ್ಮ, ನಾನು ನಿಮ್ ಮಗನ ಮಾವ. ಗೊತ್ತಾಯ್ತು, ನಾನೇ ನಿಮ್ ಮನೆಗೆ ಬಂದು ಮಾತಾಡ್ಬೇಕು ಅಂತಿದ್ದೆ. ನನ್ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ, ನಿಮ್ ಪರ್ಮಿಷನ್ ಇಲ್ದೆ. ಆ ವಿಷಯ ಮರ್ತ್ಬಿಡಿ ಅಮ್ಮ, ಅದು ಮುಗಿದೋದ ಅಧ್ಯಾಯ. ನಾನ್ ಮಾತಾಡ್ತಾ ಇರೋದು ಮುಂದಿನ ಅಧ್ಯಾಯ. ಊರ್ವಶಿ ನನಗೊಬ್ಳೇ ಮಗಳು, ಅವಳನ್ನ ಬಿಟ್ಟಿರೋದು ತುಂಬಾ ಕಷ್ಟ. ನನಗೂ ಅಷ್ಟೇ, ಕುಮಾರ್ನ ಬಿಟ್ಟಿರೋದು ತುಂಬಾ ಕಷ್ಟ. ನಾನು ಅದಕ್ಕೊಂದ್ ಮಾರ್ಗ ಕಂಡಿಡ್ದಿದ್ದೀನಿ. ನೀವು ನಿಮ್ ಮಗನ ಜೊತೆ ಬಂದು ನಮ್ಮನೆಲ್ಲ ಇದ್ಬಿಟ್ರೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ನಿಮ್ ಮನೆ ಎಷ್ಟೇ ದೊಡ್ಡದಾಗಿರ್ಬಹುದು, ಆದ್ರೂ ನಮ್ಮನೇಲಿ ನಮಗಿರೋ ಸ್ವಾತಂತ್ರ್ಯ ಇನ್ನೊಬ್ಬರ ಮನೇಲಿ ಇರೋಲ್ಲ. ಐ ಆಮ್ ಸಾರಿ. ಆಹಾ ಆಹಾ, ನೀವು ಹೀಗೆ ಉತ್ತರ ಕೊಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಆದ್ರೂ ನನ್ನ ಮಗಳ ಚಪ್ಪಲಕ್ಕೋಸ್ಕರ ಫೋನ್ ಮಾಡಿದೆ ಅಷ್ಟೇ. ಊರ್ವಶಿ, ನೀನು ನಿನ್ ಗಂಡನ ಮನೆಗೆ ಹೋಗ್ಲೇಬೇಕು, ನೀನ್ ಅಲ್ಲೇ ಇರ್ಬೇಕು. ಏನ್ ಸೀತಮ್ಮನವ್ರೆ, ನಮ್ ಮನೆ ಕಡೆ ಬರೋದೇ ಬಿಟ್ಬಿಟ್ರಲ್ಲ. ಹೇಗಮ್ಮ ಬರ್ಲಿ, ನಿನ್ಗೂ ಒಬ್ಬ ಸೊಸೆ ಇದ್ದಾಳಲ್ಲ, ನಿನ್ಗೂ ಗೊತ್ತೇ ಇರುತ್ತೆ ಈಗಿನ ಕಾಲ ಸೊಸೆ ಅವ್ರು ಎಂತ ಅವ್ರು ಅಂತ. ನೀವು ಒಂದ್ ಕಾಲದಲ್ಲಿ ಸೊಸೆಯಾಗಿದ್ದವ್ರು ತಾನೆ? ನಾವು ಅಂದ್ರೆ ಹೇಗಿರ್ತಿದ್ವಿ, ಅತ್ತೆ ಮಾವ ಅಂದ್ರೆ ಭಯ ಭಕ್ತಿ, ಗಂಡ ಅಂದ್ರೆ ಹೆದರ್ಕೊಂಡು ನಡ್ತಾ ಇದ್ವಿ. ಈಗಿನ ಕಾಲ ಮುಂಡೆಯವಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ, ಹರಿಬಿಟ್ಟ ಹಾವುಗಳು. ಕಾಲಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು.
ಆಗೆಲ್ಲ ಅತ್ತೆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರಿ, ಈಗ ಸೊಸೆ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು. ಹಾಗಂತ ಸೊಸೆರಾಕೋ ತಾಳಕ್ಕೆಲ್ಲ ಕುಣಿತಾ ಇದ್ರೆ ಸಂಸಾರ ದೊಂಬರಾಟ ಆಗ್ಬಿಡುತ್ತೆ. ಅದಕ್ಕೆ ಹೊಸದಾಗಿ ಸೊಸೆ ಅಂತ ಮನೆಗೆ ಬಂದಾಗ್ಲೇ ಅವಳ ಜುಟ್ಟು ಹಿಡ್ಕೊಂಡು ಹದ್ವಸಲ್ಲಿ ಇಟ್ಕೋಬೇಕು. ಸೊಸೆರ್ ಬಗ್ಗೆ ದೂರಿ ಸಾಕು, ನಡೀರಿ ಆಚೆ. ಊರ್ವಶಿ, ದೊಡ್ಡವ್ರಿಗೆ ಹಾಗೆಲ್ಲ ಅನ್ಬಾರ್ದಮ್ಮ. ಯಾಕೆ ಅನ್ಬಾರ್ದು? ಮುದುಕಿರ್ಗಳಿಗೆ ಹೊತ್ತೋಗಲ್ಲ ಅಂತ ಸೊಸೆಗಳ ಬಗ್ಗೆ ಸಿಕ್ಕಾಪಟ್ಟೆ ಹರಡ್ತಾ ಇದ್ರೆ ಕೇಳ್ಕೊಂಡು ಆನಂದ ಪಡ್ಬೇಕಾ? ಹೋಗ್ರಿ ಆಚೆ. ಪರವಾಗಿಲ್ಲ ಗಂಗಮ್ಮ, ನನ್ನ ಸೊಸೆ ನನ್ನನ್ ಮಾತ್ರ ಬೈತಾಳೆ, ನಿನ್ ಸೊಸೆ ಊರವ್ರನ್ನೆಲ್ಲ ಬೈತಾಳೆ. ಊರ್ವಶಿ, ನನ್ನ ನೋಡಕ್ ಬಂದವ್ರಿಗೆ ಹಾಗ ಮಾತಾಡೋದು? ನೀವಾಕೆನ ಅಷ್ಟಾಗಿ ನೋಡ್ಬೇಕು ಅನ್ಸಿದ್ರೆ ಅವಳ ಮನೆಗೆ ಹೋಗಿ ನೋಡಿ. ಇವತ್ತಿನಿಂದ ಅವಳು ನನ್ನ ಮನೆಗೆ ಬರ್ಕೊಡ್ದು. ಇದು ನಿನ್ನ ಮನೆನಾ? ಹಾಗಾದ್ರೆ ನನ್ನ ಮನೆ ರಾಯ್ರೆ, ತುಂಬಾ ಹೊತ್ತಾಗೋಗಿದೆ, ಊಟ ಮಾಡಿ ಬನ್ನಿ. ಚೆನ್ನ, ಪ್ರಸಾದನ್ ಬಿಟ್ಟು ನಾನು ಯಾವತ್ತು ಊಟ ಮಾಡಿದ್ದೀನಿ? ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ, ಈಚೀಚೆಗೆ ಈ ಮನೆ ಪದ್ಧತಿನೇ ಬದಲಾಯಿಸಿ ಹೋಗಿದೆ. ರಾಯ್ ಬಟ್ಲರ್, ಬೇಗ ಅನ್ನ ಬಡಿಸು, ಹಸಿವು ಪ್ರಾಣ ಹೋಗ್ತಾ ಇದೆ. ಬಾರಯ್ಯ ಅಳಿಯ, ಕೂತ್ಕೋ. ಇಂಥ ಊಟ ನಿನ್ ಜನ್ಮದಲ್ಲೇ ಮಾಡಿರಲ್ಲ. ಅವರು ಅವ್ರ ಮಾವನ ಜೊತೆ ಊಟಕ್ಕೆ ಕೂತಿದ್ದಾರೆ, ನಿಮ್ಮ ಊಟ ನಿಲ್ಗೆ ತಂದ್ಬಿಡ್ಲ? ಬೇಡ ಚೆನ್ನ, ಅವರೆಲ್ಲ ಊಟ ಮಾಡ್ತಿರೋದು ನೋಡಿ ನನ್ನ ಹಸು ಸತ್ತೋಯ್ತು. ನಾಳೆಯಿಂದ ಪ್ರಸಾದನ ಬಿಟ್ಟು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋತೀನಿ. ಮದುವೆ ಆಗೋ ತನಕ ಮಗ ನಮ್ಮವನು, ಮದುವೆ ಆದ ತಕ್ಷಣ ಅವನಿಗೊಂದು ಫ್ಯಾಮಿಲಿ ಬಂದ್ಬಿಡುತ್ತೆ ನೋಡು. ಆಗ ಅಪ್ಪ ಯಾರು, ಅಮ್ಮ ಯಾರು? ಏನು ಇದು ವೆಜಿಟೇಬಲ್ ಕುರ್ಮ? ಅದೇನ್ ಕರ್ಮಾನ, ಬೇಗ ಹಾಕು. ಸರ್, ನಾನು 30 ವರ್ಷದಿಂದ ಬಟ್ಲರ್ ಆಗಿದ್ದೀನಿ. ಮೊದಲು ನೀವು ನಿಮ್ ಮಕ್ಕಳು ಗಂಭೀರ ಕೂತ್ಕೊಂಡು ಊಟ ಮಾಡೋದನ್ನ ಕಲ್ತ್ಕೊಳ್ಳಿ. ನನಗೆ ಎದುರು ವಾದಿಸ್ತೇನೋ? ನಾನು ಸಿಪಾಯಿ ಸಿಕಂದರ್, ಹವಾಲ್ದಾರ್ ಪ್ರತಾಪ್ ಕುಮಾರ್ ಉರುಗಳ್ಳಿ, ಮಿಲಿಟರಿ ಮನುಷ್ಯ. ಬಂದು ಮಂಡ್ರೆ, ನಾನು ನಿಮ್ ಮನೆ ಉಪ್ತಿದ್ದೀನಿ, ನೀವು ಬೇಕಾದ್ರೆ ಹೊಡಿರಿ. ಈ ತರಲೆಗಳೆಲ್ಲ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ ತರಲೆ ಇರ್ತೇನೋ? ಮನೆ ನೋಡಿದ್ರ ಹೇಗಾಗೋಯ್ತು? ಯಜಮಾನಿ ಇಲ್ದಿರೋ ಮನೆ, ಸೂತ್ರ ಇಲ್ದಿರೋ ಗಾಳಿಪಟ, ಎರಡು ಒಂದೇ. ಮನೆ ಹೇಗ್ ಕಾಣ್ತಿದೆ? ಇದನ್ನೆಲ್ಲ ಎಲ್ಲಿಂದ ತಗೊಂಡ್ ಬಂದಿಯಮ್ಮ? ಹರಾಜ್ ಅಂಗಡಿಯಿಂದ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ಸ್ ತರಲಿಲ್ಲ, ನೇರ ಶೋರೂಮ್ ಇಂದಾನೇ ತಂದಿದ್ದು. ಈಗ ಇವುಗಳ ಅವಶ್ಯಕತೆ ಆದ್ರೂ ಏನಿತ್ತು? ಇದ್ದಿದ್ರಿಂದಾನೇ ತಂದಿದ್ದು. ನಾನು ಕೋಟ್ಯಾಧೀಶ್ವರ ಮುದ್ದು ಕೃಷ್ಣ ಅವ್ರ ಒಬ್ಳೆ ಮಗಳು, ಸುಖದ ಸುಪ್ಪತ್ಕೇಲಿ ಬೆಳೆದವಳು. ಏನೋ ಬಡವರ್ನ ಮದ್ವೆ ಆದ ಅಂದ್ ಮಾತ್ರಕ್ಕೆ ಹರಕಲ್ ಚಾಪೆ ಮುರುಕಲ್ ಟೇಬಲ್ ಕುರ್ಚಿಗಳನ್ನ ಇಟ್ಕೊಂಡು ಬಾಳಕ್ಕಾಗಲ್ಲ. ಇನ್ಮೇಲೆ ನೀನು ಕೋಟ್ಯಾಧೀಶ್ವರ ಮುದ್ದು ಕೃಷ್ಣ ಅವರ ಒಬ್ಳೆ ಮಗಳು ಅನ್ನೋದನ್ನ ಮರೆತು ನನ್ನ ಮಗ ಕುಮಾರನ ಹೆಂಡತಿಯಾಗಿ ಬಾಳೋದನ್ನ ಕಲಿಬೇಕು. ಗಂಡನ ಮನೆಯಲ್ಲಿರೋ ಸುಖ ಸಂತೋಷನೇ ಐಶ್ವರ್ಯ ಅಂತ ತಿಳ್ಕೋಬೇಕು. ಅದನ್ನ ಬಿಟ್ಟು ಹೀಗೆಲ್ಲ ಮಾಡಿದ್ರೆ ನಿನ್ನ ಗಂಡನ ನೀನೇ ಇನ್ಸಲ್ಟ್ ಮಾಡ್ದಾಗತ್ತೆ. ಮೊದ್ಲಿದನ್ನೆಲ್ಲ ವಾಪಸ್ ಕೊಡ್ಬಾ. ಇದು ನನ್ನ ಗಂಡನ ಮನೆ, ನನ್ನ ಮನೆ. ಅವರಿದ್ರ ಬಗ್ಗೆ ಆಕ್ಷೇಪಣೆ ಮಾಡಿದಾಗ ನಾನ್ ನೋಡ್ಕೋತೀನಿ. ಖಂಡಿತ ಆಕ್ಷೇಪಣೆ ಮಾಡೇ ಮಾಡ್ತಾನೆ. ಅವನು ನನ್ನ ಮಗ, ನನ್ನಷ್ಟೇ ಸ್ವಾಭಿಮಾನಿ. ನನಗೆ ಹಿಡಿಸ್ತಾ ಇರೋದು ಅವನಿಗೂ ಹಿಡಿಸಲ್ಲ. ಅವರು ನಿಮಗ್ ಮಗ ಇರಬಹುದು, ಆದ್ರೆ ಅದೇ ರೀತಿ ನನಗೂ ಗಂಡ. ನಿಮಗ ಅವ್ರ ಗುಣ ಹೇಗ್ ಗೊತ್ತಿದೆಯೋ ಹಾಗೆ ನನಗೂ ಗೊತ್ತಿದೆ. ಏನು ವಿಷಯ ಡಾರ್ಲಿಂಗ್? ನಿಮ್ಮಮ್ಮನೆ ಕೇಳಿ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮಮ್ಮನ ಹತ್ರ ಬೈಸ್ಕೊಂಡು ಇರ್ಬೇಕು ಅಂತ ಮದ್ವೆಗೆ ಮುಂಚೆ ನೀವು ನನಗೆ ಹೇಳಿರ್ಲಿಲ್ಲ. ನಿಮಗ್ ನಿಮ್ಮಮ್ಮನೆ ಬೇಕು ಅಂದ್ರೆ ನೀವು ಇಲ್ಲೇ ಇರಿ, ನಾನು ಹೋಗ್ತಿದ್ದೀನಿ. ಊರ್ವಶಿ, ಊರ್ವಶಿ! ಅಮ್ಮ, ನೀನ್ ತುಂಬಾ ಎಲೆ ಮೀರಿ ಹೋಗ್ತಾ ಇದೀಯ. ಅಹಂಭಾವ ಕೂಡ ಒಂದು ಮಿತಿ ಇರ್ಬೇಕು. ಹೌದು,
ಪ್ರತಿಯೊಂದಕ್ಕೂ ಒಂದು ಮಿತಿ ಇದೆ. ಆದರೆ ತಾಯಿ ಪ್ರೀತಿಗೆ ಮಾತ್ರ ಮಿತಿ ಅನ್ನೋದಿಲ್ಲಪ್ಪ. ಡ್ರೈವರ್ ಗೀಟ್ ಕೊಡ, ಹಾಗೆ ಗಾಳಿ ಕೊಡ್ಕೊಂಡು ರೌಂಡ್ ಹೋಗಿ ಬರ್ತೀನಿ. ಕೊಡೋಕೆ ಇದು ದೊಡ್ಡ ಯಜಮಾನ್ರ ಕಾರು, ಯಾರಿಗೂ ಕೀ ಕೊಡಲ್ಲ. ಏ ದೊಡ್ಡ ಯಜಮಾನ್ರ ಬಡ್ಡಿ ಮಗನೇ, ನನ್ ಯಾರ ತಿಳ್ಕೊಂಡಿದ್ಯಾ? ನಿಮ್ ಯಜಮಾನ್ರ ಮಗನ ಮಾವ ಡಬ್ಬಲ್ ಯಜಮಾನ. ಕಾರು ಕಾರು ಅಯ್ಯೋ ಕಾರು 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 ಅಯ್ಯೋ ಕಾರು. ನನ್ನ ಪರ್ಮಿಷನ್ ಇಲ್ಲದೆ ಕಾರ್ಯ ತಗೊಳೋದೆ? ನನ್ನ ಅಳಿಯ ಮನೆಯಲ್ಲಿ ನಾನ್ ಪರ್ಮಿಷನ್ ಕೇಳ್ಬೇಕಾ? ನನ್ನ ಮಗಳನ್ನ ಮದುವೆ ಆದಲ್ಲ ನಿನ್ನ ಮಗ, ಆ ಬಡ್ಡಿ ಮಗ, ಅವನು ನನ್ನ ಪರ್ಮಿಷನ್ ಕೇಳ್ತೇನು. ಶಟ್ ಅಪ್ ಯು, ಶಟ್ ಅಪ್. ನನ್ನ ಮನೆಗೆ ಬಂದು ನನ್ನ ಶಟ್ ಅಪ್ ಅಂತೀಯ? ಬಿಹೇವ್ ಲೈಕ್ ಎ ಕಲ್ಚರ್ಡ್ ಮ್ಯಾನ್. ಪ್ರತಿಫಲ ಮಮತೆಯ ಮೋಹಕ್ಕೆ
ಮರೆಯದಿರು ಜನ್ಮಾಂತರದ ಸಂಬಂಧವಿರು ಮದುವೆಯು ಮಾನಸಿಕ ಹೋರಾಟದಲ್ಲಿ ಬತ್ತಿ ಹೋಗದ ಚಿಲುಮೆಯು ಮಕ್ಕಳೆ ನಿನ್ನ ಆಶ್ರಯವೆನ್ನೋ ಹುಚ್ಚಿನ ಭಾವನೆ ಬೇಡ ಕೈ ಹಿಡಿದವಳೆ ಕೊನೆವರೆಗೆನ್ನೋ ಗಾದೆಯ ಮಾತಿದೆ ನೋಡ ನಿನ್ನೆಯೂ ಮರೆಯಲಿ ನಾಳೆಯಿದೆ ಮುಂದಕ್ಕೆ ನಿನ್ನಾಸೆಯ ಪ್ರೀತಿಯ ಹೂವು ಅದು ನೀಡಿದೆ ಕಂಬನಿ ನೋವು ಈ ದಿನ ನಿನ್ನವರಾರು ಪಡೆದೆಯ ಪ್ರತಿಫಲ ಮಮತೆಯ ಮೋಹಕ್ಕೆ ಪಡೆದೆಯ ಪ್ರತಿಫಲ ಮಮತೆಯ ಮೋಹಕ್ಕೆ ಕುಮಾರ್ ಬಂದ್ರೆ ಈ ಬೇಗ ಕೈ ಕೊಟ್ಬಿಡಿ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ ಏನು ಹೇಳಲಿ ನನ್ನ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಳ್ಳೋಕ್ಕೋಸ್ಕರ ಹೋಗ್ತಿದ್ದೀನಿ ಬನ್ನಿ ತಾಯಿ ಬನ್ನಿ ಬರೋರು ಬಂದ್ರಿ ಇನ್ ಸ್ವಲ್ಪ ಮುಂಚೆ ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಯಾಕೆ ಏನಾಯ್ತು ನಡಿಬಾರ್ದು ನಡೆದೋಯ್ತು ಚೆನ್ನ ಅವರಲ್ಲಿ ಇದ್ದು ಒಂದೇ ಒಂದು ಸಂಬಂಧನು ಕಡ್ದೋದ್ಮೇಲೆ ಅವ್ರ ಈ ಮನೇಲಿ ಇನ್ ಯಾಕೆ ಇರ್ತಾರೆ ಏನಾಯ್ತು ಚೆನ್ನ ಯಾಕೆ ಏನೇನು ಮಾತಾಡ್ತಿದ್ಯಾ ಅವ್ರ ಮಗ ಅವ್ರ ಮನೇಲೆ ಕೈ ಮಾಡಕ್ ಹೋಗ್ಬಿಟ್ಟ ಏನು ಪ್ರಸಾದ್ ತಂದೆ ಮೇಲೆ ಕೈಯತ್ತುವಷ್ಟು ದೊಡ್ಡ ಮನುಷ್ಯ ಆದ ಎಲ್ಲಿ ಎಲ್ಲಿ ನಾನವನು ಪ್ರಸಾದ್ ಪ್ರಸಾದ್ ಅಮ್ಮ ನೀವ ಮುಚ್ಚ ಬಾಯಿ ಅಮ್ಮ ಅಂದ್ರೆ ಅಮ್ಮ ಈಡಿಯಟ್ ಅಪ್ಪ ಅಮ್ಮ ಎರಡು ಆಗಿ ಜೀವನನೇ ಒತ್ತೆ ಇಟ್ಟು ಬೆಳೆಸಿದ ತಂದೆ ಮೇಲೆ ಕೈ ಎತ್ತಿದ್ಯೇನೋ ಬಹಳಷ್ಟು ಕನ್ನೆಲ್ಲ ತ್ಯಾಗ ಮಾಡಿ ಹಗಲು ರಾತ್ರಿ ನಿನ್ ಸೇವೆ ಮಾಡಿ ಮನುಷ್ಯನನ್ ಮಾಡಿದ ಆ ದೇವತಾ ಮೂರ್ತಿ ಮೇಲೆ ಕೈ ಎತ್ತುವಷ್ಟು ಧೈರ್ಯ ಬಂತೇನೋ ನನ್ನ ಸುಖಕ್ಕಿಂತ ನಿನ್ನ ಸುಖನೇ ಹೆಚ್ಚು ಅಂತ ನಿನಗೊಬ್ಬ ಮಲತಾಯಿನ ತರದೆ ನಿನ್ನ ಶ್ರೇಯಸ್ಗೋಸ್ಕರ ಬಾಳೆಲ್ಲ ಒಂಟೆ ಮರದಾಗ ನಿಂತ ಆ ಪುಣ್ಯಾತ್ಮನ ಮೇಲೆ ಕೈ ಮಾಡೋ ಅಷ್ಟು ಸೊಕ್ಕು ಬಂತೇನೋ ಕೇಳಿ ಬೇಡ ಯಾವ ಕೆಟ್ಟ ಕೈಯಿಂದ ಸ್ವಂತ ತಂದೆ ಮೇಲೆ ಕೈ ಮಾಡಕ್ ಹೋದ್ಯೋ ಆ ಕೈಯಿಂದ ನನ್ನ ಮುಟ್ಬೇಡ ಮುಟ್ಟಿದ್ರೆ ಕತ್ತರಿಸ್ಬಿಡ್ತೀನಿ ತಾಯಿ ಶಾಪ ಯಾವತ್ತಿಗೂ ತಟ್ಟದೆ ಇರಲ್ಲ ನೀನು ನೀನು ಬೇಡಿ ಅಮ್ಮ ಬೇಡಿ ನಿಮಗ್ ಕೈ ಮುಗಿತೀನಿ ನಿಮ್ಮ ಕರುಳಿಗೆ ನೀವೇ ಶಾಪ ಕೊಡಬೇಡಿ ಹೆತ್ತ ತಾಯಿನೇ ಶಾಪ ಕೊಟ್ರೆ ಅವನು ದೇವರು ಕಾಪಾಡಲ್ಲ ತಾಯಿನ ಹೆತ್ತ ತಾಯಿನ ನಾನ್ ಕೆಟ್ಟವನಮ್ಮ ನಾನ್ ದುಷ್ಟ ಅಮ್ಮ ತಂದೆ ಮೇಲೆ ಕೈ ಮಾಡಿ ನಿನ್ ಕಣ್ಣಲ್ಲಿ ನೀರ್ ಬರ್ಸೋಗ್ ಮಾಡಿದ ಈ ಪಾಪಿ ಕೈಗಳನ್ನ ಕತ್ತರಿಸ್ಬಿಡಮ್ಮ ಬೇರೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಮ್ಮ ಆದ್ರೆ ಒಂದೇ ಒಂದ್ಸಲ ಮಗನೇ ಅಂತ ಕರೆದ್ಬಿಡಮ್ಮ ಒಂದೇ ಒಂದ್ಸಲ ಮಗನೇ ನಿನ್ ಕ್ಷಮಿಸಿದೀನಿ ಅಂತ ಹೇಳ್ಬಿಡಮ್ಮ ಅಮ್ಮ ಹೇಳಮ್ಮ ಅಮ್ಮ ಪ್ಲೀಸ್ ಸಾಧ್ಯ ಇಲ್ಲ ನೀನು ನೀನು ದೈವದ್ರೋಹಿ ಆ ನನ್ ದೇವರು ನಿನ್ನ ಕ್ಷಮಿಸೋ ತನಕ ನೀ ನನ್ ಮಗನೂ ಅಲ್ಲ ನಾನ್ ನಿನ್ ತಾಯಿನೂ ಅಲ್ಲ ಗಂಗಾ ಇಲ್ಲಿ ಕುಮಾರ್ ಬಂದ್ರೆ ಬೀಗಿದ ಕೈ ಕೊಡಿ ಅಂತ ಹೇಳಿ ಹೊರಟೋದ್ರು ಹೊರಟೋದ್ರು ಇನ್ನೇನ್ ಮಾಡ್ತಾರೆ ಜೀವದ ಜೀವ ಅಂತ ಬೆಳೆಸಿದ ಮಗ ಹೆಂಡತಿ ಮಾತು ಕೇಳ್ಕೊಂಡು ಅವ್ರನ್ನೇನೇನೋ ಅಂದ್ಬಿಟ್ಟ ಹೆತ್ತಮ್ಮನ್ ಬಿಟ್ಟು ಅತ್ತೆ ಮನೆಗೆ ಹೊರಟೋದ It is a very bad morning for you. Sir?
ನೀನೊಬ್ಬ ಬುದ್ಧಿವಂತ, ಗುಣವಂತ, ಶೀಲವಂತ ಅಂತ ಇಲ್ದಿರೋ ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಲ್ಲ ನಿನ್ನ ತಾಯಿ, ಅವಳಿಗೆ ಒಳ್ಳೆ ಬಹುಮಾನ ಕೊಟ್ಟೆ. ಏನ್ ಸರ್ ಹೇಳ್ತಾ ಇದ್ದೀರಾ? ವಜ್ರ ವೈಡೂರಕ್ಕಿಂತ ಬೆಲೆ ಬಾಳೋ ನಿನ್ನ ತಾಯಿ ಪ್ರೀತಿಗಿಂತ. ಆಫ್ಟರ್ ಆಲ್ ಈ ಫರ್ನಿಚರ್, ರತ್ನಗಂಬಳಿ, ಈ ಬಂಗ್ಲೆ, ಇವತ್ತು ಒಂದು ಹೆಂಡತಿ ನಿನಗೆ ಹೆಚ್ಚಾಗೋಯ್ತಾ? ಕರುಣೆನೆ ಇಲ್ದಿರೋ ಗಂಡ ದೂರ ತಳ್ಳಿದ್ರು ತನ್ನ ಮಗನಿಗೋಸ್ಕರ. ಏಕಾಂಗಿಯಾಗಿ ಜೀವನದ ಬಿರುಗಾಳಿನ ಎದುರಿಸಿ ನಿನ್ನ ಬೆಳೆಸಿ ಮನುಷ್ಯನಾಗಿ ಮಾಡಿದ ಆ ದೇವತೆಗಿಂತ ಈ ಶ್ರೀಮಂತಿಕೆ ಇವತ್ತು ನಿನಗೆ ದೊಡ್ಡದಾಗೋಯ್ತಾ? ಗಂಗಾ, ಎಂಥ ಒಳ್ಳೆ ಹೆಸರು. ಒಂದು ತೊಟ್ಟು ನೀರು ಮೈಗೆ ಸೋಕಿದ್ರು ಸಾಕು, ಜನ್ಮಾಂತರದ ಪಾಪನೆಲ್ಲ ಸುಟ್ಟು ಬೂದಿ ಮಾಡೋ ಮಹಾಶಕ್ತಿ ಇರೋ ನದಿ. ಆ ನದಿಯಷ್ಟೇ ಪವಿತ್ರವಾದ ನಿನ್ನ ತಾಯಿನ ದೂರ ಮಾಡಿಕೊಂಡು ನಿಮ್ಮಪ್ಪ ಸಂಕಟ ಪಡ್ತಿರೋ ಸಾಲದು ಅಂತ ನೀನು ಅದೇ ಕೆಲಸ ಮಾಡ್ತಿದ್ಯಾ? ಸರ್, ನೀವು ನನ್ನ ಬಾಸ್ ಆಗಿರ್ಬೋದು, ಆದರೆ ಹೇಗೆ ಸಿಕ್ಕಾಪಟ್ಟೆ ಬೈಯೋದು? ನಿನ್ನಂಥವನ್ನ ಬೈಬಾರದು ಕಣೋ. ನನ್ನ ಅಳಿಯ ಮೇಲೆ ಯಾಕೆ ಕೈ ಎತ್ತಾ ಇದ್ಯಾ? ತವ್ರ ಮನೆ ಗಂಡನ ಹೇಳ್ಕೊಂಬಂದ ನಿನ್ನ ಮಗಳನ್ನ ದಂಡಿಸೋ ಧೈರ್ಯ ಅಂತೂ ನಿನಗಿಲ್ಲ. ನನ್ನ ಮಗನ ದಂಡಿಸ್ಬೇಕಾದ್ರೆ ಯಾಕೆ ಅಡ್ಡ ಬರ್ತಿದ್ಯಾ? ಮಗನ ಅಂಕಲ್, ಇವರು ನಿಮ್ಮ ಮಗನ? ಹೌದಮ್ಮ, ಇವನು ರವಿಗೆ ಎರಡನೇ ಮಗ. ಕುಮಾರ್, ಮೊದಲು ನಿಮ್ಮ ಡ್ಯಾಡಿನ ಕ್ಷಮಾಪಣೆ ಕೇಳ್ಕೊ. ಡ್ಯಾಡಿ, ಡ್ಯಾಡಿ, ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ, ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ, ಪ್ಲೀಸ್, ಐ ಆಮ್ ವೆರಿ ಸಾರಿ, ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ. ನಿನ್ನ ತಾಯಿ ನಿನ್ನ ಕ್ಷಮಿಸೋವರೆಗೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ಗೆಟ್ ಔಟ್. ಡ್ಯಾಡಿ, ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ. ಮಮ್ಮಿ, ನನ್ನ ಕ್ಷಮಿಸ್ಬಿಡು ಮಮ್ಮಿ. ಗಂಗಾ, ಬಂದ್ಬಿಟ್ಟಿಯಾ? ಬಂದ್ಬಿಟ್ಟಿಯಾ ಗಂಗಾ? ದೂರ ಮಾಡಿ, ನಾನು ತಪ್ಪು ಮಾಡ್ಬಿಟ್ಟೆ. ಇಲ್ಲ ಇಲ್ಲ, ತಪ್ಪು ನಂದು, ನಾನೇ ಈ ಮನೆ ಬಿಟ್ಟು ಹೋಗಿದ್ದು. ಇಲ್ಲ ಗಂಗ, ದುರಾಭಿಮಾನ ನಾ ಸ್ವಾಭಿಮಾನ ಅನ್ಕೊಂಡು ಚಿನ್ನದಂತ ಹೆಂಡತಿ ನಾ. ಇಲ್ಲ ಅಂದ್ರೆ ಖಂಡಿತ ಇಲ್ಲ, ಹೆಣ್ಣಾದವಳಿಗಿರ್ಬೇಕಾದ ಗುಣನೇ ಸಹನೆ, ಸಂಯಮ. ಅವಳು ಸೋತು ಗೆಲ್ಲಬೇಕು, ತನ್ನ ತ್ಯಾಗದಿಂದ ಸಂಸಾರದಲ್ಲಿ ಆನಂದ ತುಂಬಿಸ್ಬೇಕು. ಅದನ್ನ ಮರೆತು ನಾನು. ಸಾಕ್ ಸಾಕ್ ಸಾಕ್, ನಾನ್ ತಪ್ಪು ಮಾಡ್ದೆ, ನಾನ್ ತಪ್ಪು ಮಾಡ್ದೆ ಅಂತ ಮತ್ತೆ ನೀವು ಜಗಳ ಶುರು ಮಾಡಬೇಡಿ. ಈಗಾಗಲೇ ನೀವಿಬ್ರು ಸೇರ್ಕೊಂಡು ಎರಡು ತಪ್ಪು ಮಾಡಿದ್ದೀರಾ, ಆ ತಪ್ಪುಗಳು ತಲೆ ತಗ್ಗಿಸ್ಕೊಂಡು ನಿಂತಿವೆ. ಮೊದಲು ನೀವು ಅವರಿಬ್ಬರನ್ನ ಕ್ಷಮಿಸಿ. ಅಪರಾಧಿಗಳಿಗೆ ಪಶ್ಚಾತ್ತಾಪನೇ ಶಿಕ್ಷೆ. ನನ್ನ ಮಾತೆ ಸರಿ ಅನ್ನೋ ಹಠದಿಂದ ನಾವಿಬ್ರು ಸಂಸಾರ ಸುಖನ ಹಾಳು ಮಾಡ್ಕೊಂಡ್ವಿ. ಆ ನಾನು ಅನ್ನೋ ಅಹಂಕಾರ ಒಂದಾಗಿದ್ದ ಎರಡು ಜೀವಗಳನ್ನ ಬೇರೆ ಮಾಡಿಬಿಡ್ತು. ನೀವ್ಯಾರೋ ಆ ತಪ್ಪನ್ನ ಮಾಡಿದ್ರು ಹಾಗೆ ನೋಡ್ಕೊಳ್ಳಿ. ಈಗ ನಾವಿಬ್ರು ದೂರ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ? ಇಷ್ಟು ವರ್ಷಗಳಿಂದ ಯಾವ ಮಿಲನದ ಸುಖ ಸಂತೋಷನ ಕಳ್ಕೊಂಡಿದ್ವೋ ಅದನ್ನ ಅನುಭವಿಸೋದಿಕ್ಕೆ, ಅಂದ್ರೆ ಶುಭ ಮಿಲನಕ್ಕೆ. ಮಿಲನ